जन्माप्यस्य तोन्नयात तरतश्चार्थे शुभिघ्नस्वरास्तेने ब्रह्महृदायादितवये मुह्यन्ते सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा निरस्ततः त्वं सत्यं परं धीमहि धर्मः प्रोचितगैतोऽत्र परमो निर्मत्सराणां सतां तेत्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषिभिः तुष्णात् नियमकल्पतरोर्गलित फलम सुखमुखारमृतद्रव संयुतम पिबत भागवतम रसम आलयम मुहुरहो रसिका भुवि भावुकाः यं प्रव्रजन्तमनुपेत्यमपेतकृत्यं द्वैपायनो विरह कातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि मैत्रेयवाच इत्यजेन अनुनीतेन भवेन परितुष्यता अभिराय महाबाहो रहस्य श्रूयतामिति ಅಜೇನ ಪರಿತುಷ್ಯತ ಅವೇನ ಮಹಾಬಾಹು ಮೊದಲೇ ತಗೊಳ್ಳಿ ಅದು ಎದುರನೇ ಸಂಬೋಧನೆ ಪ್ರಹಸ್ಯ ಶ್ರೂಯತಾ ಇತಿ ಅಭ್ಯದಮಯಿ ಮಹಾಬಾಹು ಎದುರನೆ ಇತಿ ಈ ರೀತಿಯಾಗಿ ಅನುನೀತೇನ ಅಜೇನ ಬಹಳ ವಿನಯಪೂರ್ವಕವಾಗಿ ಪ್ರಾರ್ಥಿಸಿಕೊಂಡಂತಹ ಬ್ರಹ್ಮನಿಂದ ಅಜೇನ ಅನುನೀತೇನ ಅದೇ ಸರಿ ಅಜನಿಂದ ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟಂತಹ ಭವೇನ ಪರಿತುಷ್ಯತ ಭವೇನ ಸಂತೋಷಗೊಂಡಂತಹ ಈಶ್ವರನಿಂದ ಪ್ರಹಸ್ಯ ನಕ್ಕು ಶ್ರೂಯತಾಂ ಇತಿ ಅಭ್ಯದಾಯೇ ನಾನು ಏನು ಮಾಡಿದೆ ಯಾಕೆ ಮಾಡಿದೆ ಅನ್ನೋದನ್ನ ಕೇಳಿ ಅಂತ ಅವನಿಂದ ಹೇಳಲ್ಪಟ್ಟಿತು. ಅಂದ್ರೆ ಬ್ರಹ್ಮ ಈ ರೀತಿಯಾಗಿ ಆತನನ್ನ ಪ್ರಾರ್ಥಿಸಿದಾಗ ಆತನಿಗೆ ಮೊದಲೇ ಆತ ಆಶುತೋಷ, ಆತನಿಗೆ ಕೋಪ ಅನ್ನೋದು ಇರೋದಕ್ಕೆ ಸಾಧ್ಯ ಇಲ್ಲ. ಆತ ಪ್ರಸನ್ನತೆಯಿಂದ ಕೂಡಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂತ ಆತ ಹೇಳಕ್ಷಣ ಹೋದ. ಶ್ರೀ ಮಹಾದೇವ ವಾಚ ನಾಹಂ ಪ್ರಜೇಶ ಬಾಲಾನಾಂ ವರ್ಣಯೇನ ಅನುಚಿಂತೆಯೇ ದೇವ ಮಾಯಾಭಿಭೂತಾನಾಂ ದಂಡಸ್ತತ್ರ ಧೃತೋ ಮಯಾ ಪ್ರಜೇಶ ಬಾಲಾನಾಂ ಅಘಂ ನ ವರ್ಣಯೇ ನ ಅನುಚಿಂತೆಯೇ ತತ್ರ ದೇವ ಮಾಯಾಭಿಭೂತಾನಾಂ ದಂಡಃ ಮಯಾ ಧೃತಃ ಪ್ರಜೇಶ ಪ್ರಜಾಪತಿಯಾದ ನನ್ನೇ ಬಾಲಾನಾಂ ಏನೂ ಗೊತ್ತಿಲ್ಲದೆ ಇರುವಂತಹ ಅಜ್ಞಾನಿಗಳ ಅಘಂ ಅವರು ಮಾಡಿದಂತಹ ಅಪರಾಧವನ್ನ ನ ವರ್ಣಯೇ ಅದ್ರ ಬಗ್ಗೆ ನಾನು ವಿಚಾರ ಮಾಡೋದಿಲ್ಲ, ನ ಅನುಚಿಂತೆಯೇ ಅದ್ರ ಬಗ್ಗೆ ಚಿಂತಿಸೋದು ಅದನ್ನ ಮತ್ತೆ ಮತ್ತೆ ಅನ್ಭವಿಸ್ಕೊಳ್ಳೋದು ಇಲ್ಲ. ಯಾರೋ ಏನೋ ಮೂರ್ಖರೇನೋ ಮಾಡೋದು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ಕೊಂಡು ಕೂತ್ಕೊಳ್ಳೋದು ಇಲ್ಲ, ಅದನ್ನು ಮತ್ತೆ ಸ್ಮರಣೆಗೂ ತಂದ್ಕೊಳ್ಳೋದಿಲ್ಲ. ಆದರೆ ತತ್ರ ಈ ವಿಷಯದಲ್ಲಿ ಇರಬೇಕಾದದ್ದು ಏನು? ದೇವ ಮಾಯಾಭಿಭೂತ ಪರಮಾತ್ಮನ ಮಾಯೆಯಿಂದ ಕೂಡಿದವರಾದಂತಹ ಇಂತಹವರಿದ್ದಾರಲ್ಲ, ಅಂದ್ರೆ ನಾ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಜ್ಞಾನಿ ಅಂತ ತಿಳ್ಕೊಂಡಂತಹ ಅಜ್ಞಾನಿಗಳಿದ್ದಾರಲ್ಲ, ಇವರ ವಿಷಯದಲ್ಲಿ ಮಯಾ ದಂಡ ನಾನು ಅವರಿಗೆ ದಂಡನೆಯನ್ನ ಕೊಟ್ಟಿದ್ದೇನೆ ಅಷ್ಟೇ. ಅಂದ್ರೆ ಈ ರೀತಿಯಾಗಿ ಆಗತ್ತೆ ಅನ್ನೋದು ಉಳಿದವರಿಗೆ ಗೊತ್ತಾಗ್ಬೇಕು. ಹಾಗಾಗಿ ಈ ರೀತಿಯಾದಂತಹ ಶಿಕ್ಷೆಯನ್ನು ನಾನು ಕೊಟ್ಟಿದ್ದೇನೆ ಹೊರತು ಇವರೇನೋ ನನ್ನನ್ನು ಬೈದ್ರು ಇವರೇನೋ ಮಾಡಿದ್ರು ಅಂತ ನಾನು ಅದ್ರ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಮಾಡೋದು. ಆದರೆ ಮೋಹಕ್ಕೆ ಒಳಗಾಗಿ ಏನೇನು ಕೆಟ್ಟ ಕೆಲಸ ಮಾಡಿದ್ರು ಸಹ ಅದರಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ ಎನ್ನುವಂತಹ ಒಂದು ವಿಷಯವನ್ನು ತಿಳಿಸಬೇಕು. ಹಾಗಾಗಿ ಇವರನ್ನೆಲ್ಲ ಎಚ್ಚರ ಮಾಡೋದಕ್ಕೋಸ್ಕರ ನಾನು ಕೊಟ್ಟಿರೋದು ದಂಡ ತುಂಬಾ ಕಡಿಮೆನೆ. ಹಾಗಾಗಿ ಈಗ ಏನಾಗಲಿ ಪ್ರಜಾಪತೇರ್ ದಗ್ಧಶೀರ್ಷ್ಣ ಭವತ್ವಜ ಮುಖಂ ಶಿರಃ ನೇತ್ರಸ್ಯ ಚಕ್ಷುಷೇ ಕ್ಷೇತ ಭಾಗಂ ಸ್ವರ್ಹೇಶೋ ಭಗಃ. ಈಗಾಗಿರೋದೆಲ್ಲ ಆಗೋಗಿದೆ. ದಗ್ಧಶೀರ್ಷ್ಣ ಪ್ರಜಾಪತೇ ಶಿರಃ ಅಜಮುಖಂ ಭವತು ಸ್ವರ್ಹಿಷಃ ಭಾಗಂ ಭಗಃ ಮಿತ್ರಸ್ಯ ಚಕ್ಷುಷಾ ಈಕ್ಷೇತ. ದಗ್ಧಶೀರ್ಷ್ಣ ಸುಟ್ಟು ಹೋದ ತಲೆಯುಳ್ಳಂತಹ ಪ್ರಜಾಪತೇ ದಕ್ಷನಿಗೆ ದಕ್ಷನ ಶಿರಃ ತಲೆಯು ಅಜಮುಖಂ ಭವತು ಹೋತದ ಮುಖವುಳ್ಳದ್ದು ಆಗಲಿ. ಹಾಗೇನೆ ಸ್ವರ್ಹಿಷಃ ಭಾಗಂ ತನ್ನ ಯಜ್ಞದ ಭಾಗವನ್ನ ಭಗಃ ಭಗದೇವತೆಯು ಮಿತ್ರಸ್ಯ ಚಕ್ಷುಷ ಅವನಿಗೆ ಕಣ್ಣು ಇರಬೇಕಲ್ಲ, ಆ ಕಣ್ಣು ಹೇಗೋದ್ರಿಂದ ಮಿತ್ರದೇವತೆಯ ಕಣ್ಣುಗಳಿಂದ ಈ ಕ್ಷೇತ ನೋಡಲಿ. ಅಂದ್ರೆ ಅವನಿಗೆ ಹೋತದ ತಲೆಯನ್ನ ಜೋಡಿಸಿ ಇವನು ತಾನು ಪಡಿಬೇಕಾದಂತಹ ಭಾಗವನ್ನ ಮಿತ್ರ ದೇವತೆಯ ಕಣ್ಣಿನಿಂದ ಅವನು ನೋಡ್ತಾನೆ. ಪೂಷಾ ಯಜಮಾನಸ್ಯ ದದ್ಭಿ ಚತುಪುಷ್ಟ ದೇವಾ ಪ್ರಕೃತ ಸರ್ವಾಂಗಾ ಏನೇ ವಿಚ್ಛೇಷಣಂ ದದುಹು ಪಿಷ್ಟಮೃತು ಪೂಷಾತು ಯಜಮಾನಸ್ಯ ದದ್ಭಿ ಜಕ್ಷತು ದೇವಾ ಪ್ರಕೃತ ಸರ್ವಾಂಗಾ ಯೇ ಮೇ ಉಚ್ಚೇಷಣಂ ತದ್ಭಿ ಪಿಷ್ಟಲೋಕ ಹಿಟ್ಟಿನ ರೂಪದಲ್ಲಿ ಆಹಾರವನ್ನು ತಿಂತಾ ಇರುವಂತಹ ಪೋಷ ಅಥವಾ ಪೋಷ ದೇವತೆ ಅಲ್ಲೆಲ್ಲೂ ಅಲ್ಲ. ಹಾಗಾಗಿ ಅವನು ಯಜಮಾನಸ್ಯ ದದ್ಭಿ ಯಾಗ ಮಾಡುವಂತಹ ಯಜಮಾನನ ಹಲ್ಲುಗಳಿಂದ ಜಕ್ಷತು ಹವಿಸ್ಸನ್ನ ತಿನ್ನುವಂತಾಗಲಿ. ಹಾಗೆ ದೇವಾಹ ಪ್ರಕೃತ ಸರ್ವಾಂಗಾಹ ದೇವತೆಗಳೆಲ್ಲರೂ ಸಹ ಮೊದಲಿನ ಹಾಗೆ ತಮ್ಮ ಎಲ್ಲ ಅವಯವಗಳನ್ನು ಸಹ ಪಡೆದುಕೊಳ್ಳಲಿ. ಯಾಕೆ ಇವರಿಗೆ ವಿಶೇಷ ಅಂದ್ರೆ ಯಾವ ಈ ದೇವತೆಗಳು ಮೇ ಉಚ್ಚೇಷಣಂ ತದು ಯಜ್ಞದ ಶೇಷವಾದಂತಹ ಭಾಗ ರುದ್ರನಿಗೆ ಸೇರಬೇಕಾದದ್ದು ಅಂತ ನಿರ್ಣಯಿಸಿದ್ದಾರೆ. ಆದ್ದರಿಂದ ಅವರ ಅಂಗಗಳೆಲ್ಲವೂ ಸಹ ಉತ್ತಮವಾಗಿ ಅಭಿವೃದ್ಧಿಯನ್ನು ಹೊಂದಲಿ. ಆಮೇಲೆ ಕೈಕೊಂಡವರು ಎಲ್ಲ ಭುಜ ಕಳ್ಕೊಂಡವ್ರ ತಲಗತಿ ಏನು ಅಂದ್ರೆ ಬಾಹುಭ್ಯಾಮ ಶ್ರೇಣೋ ಪೋಷ್ಣ ಹಸ್ತಾಭ್ಯಾಂ ಕೃತಬಾಹವಃ ಭವನ್ ತದ್ಧತಿ ಅವಶ್ಚಾನ್ಯೇ ಬಸ್ತಸ್ಮರ್ಶು ಭವೇತ್ ಅಶ್ವಿನೋ ಅಶ್ವಿನೋಃ ಬಾಹುಭ್ಯಾಂ ಅಧ್ವರ್ಯವಃ ಕೃತಬಾಹವಃ ಪೂಷ್ಣಃ ಹಸ್ತಾಭ್ಯಾಂ ಕೃತ ಹಸ್ತಾಃ ತಗೊಳ್ಬೇಕು ಭವಂತು ಭೃಗುಃ ಬಸ್ತಸ್ಮರ್ಶುಃ ಭವೇತ್. ಅಶ್ವಿನೋಃ ಬಾಹುಭ್ಯಾಂ ಅಶ್ವಿನಿ ದೇವತೆಗಳ ಭುಜಗಳಿಂದ ಅಧ್ವರ್ಯವಹ ತಮ್ಮ ಭಾಗಗಳನ್ನ ತೋಳುಗಳನ್ನ ಕಳೆದುಕೊಂಡಂಥವರು ಕೃತಬಾಹ ಭವಂತು ಅವರಿಂದ ಭುಜಗಳನ್ನ ಪಡೆದುಕೊಳ್ಳುವವರಾಗಲಿ. ಅಂದರೆ ಆ ಭುಜಗಳಿಂದ ಇವರು ಕೆಲಸ ಮಾಡೋದು ಅಂತ ಅರ್ಥ. ಹಾಗೆ ಪೂಷ್ಣ ಹಸ್ತಾಭ್ಯ ಪೂಷ ದೇವತೆಯ ಕೈಗಳಿಂದ ಯಾರು ಕೈಗಳನ್ನು ಕಳ್ಕೊಂಡಿದಾರೋ ಅವರು ಕೈಗಳಿಂದ ಕೆಲಸ ಮಾಡುವಂತಹವರು ಭವಂತು ಆಗಲಿ. ಅಂದ್ರೆ ಅಶ್ವಿನಿ ದೇವತೆಗಳ ಭುಜಗಳಿಂದ ಯಾವ ಯಾವ ಋತ್ವಿಜಗಳ ಭುಜಗಳು ಮುರಿದು ಹೋಗಿದೆಯೋ ಅವರು ಆ ಭುಜಗಳಿಂದ ಕೆಲಸ ಮಾಡಲಿ. ಹಸ್ತಗಳನ್ನು ಕಳೆದುಕೊಂಡವರು ಪುರುಷ ದೇವತೆ ಕೈಗಳಿಂದ ಕೆಲಸವನ್ನು ಮಾಡಲಿ. ಹಾಗೇನೆ ಭೃಗು ಮಹರ್ಷಿಗೆ ಭೃಗು ಬಸ್ತಸ್ಮರ್ಶ ಬರುತ್ತೆ. ಭೃಗು ಮಹರ್ಷಿಗೆ ಹೋತದ ರೀತಿಯಲ್ಲಿರುವಂತಹ ಗಡ್ಡ ಮೀಸೆ ಎನ್ನುವುದು ಬರಲಿ ಅಂತ ಹೇಳಿ ಆಯ್ತು. ಮೈತ್ರೇಯ ವಾಚ तदा सर्वाणि भूतानि हृत्वा मे दुष्टमोदितं परितुष्टात्मभिस्तात साधु सात्वित्यथा ब्रुवन् तात तदा मे दुष्टमोदितं श्रुत्वा सर्वाणि भूतानि परितुष्टात्मभिः साधु साधु इति अथ इति ब्रुवन्. ಆಮೇಲೆ ಇದಾದ ಮೇಲೆ ಅವನ ಮಾತನ್ನ ಕೇಳಿ ಮೀಡುಷ್ಟಮ ಅಂದ್ರೆ ಶಂಕರ ಅಂತ ಅರ್ಥ. ಅವನಿಂದ ಹೇಳಲ್ಪಟ್ಟಂತಹ ತಾತ ಅನ್ನೋದು ವಿದುರನಿಗೆ ಸಂಬೋಧನೆ, ಪ್ರೀತಿಪೂರ್ವಕವಾದಂತಹ ಸಂಬೋಧನೆ ತಾತ ಅನ್ನೋದು. ಶಂಕರನ ಹೇಳಿದಂತಹ ಮಾತನ್ನ ಕೇಳಿದಂತಹ ಅವರು ಸರ್ವಾಣಿ ಭೂತಾನಿ ಅಲ್ಲಿರುವಂತಹ ಎಲ್ಲರೂ ಸಹ ಪರಿತುಷ್ಟಾತ್ಮಭಿಹಿ ಅತ್ಯಂತ ಸಂತೋಷಗೊಂಡ ಮನಸ್ಸುಳ್ಳವರಾಗಿ ಸಾಧು ಸಾಧು ಐತಿ ಒಳ್ಳೇದಾಯ್ತು, ಎಲ್ಲ ಇನ್ಮೇಲೆ ಒಳ್ಳೇದಾಗತ್ತೆ ಎನ್ನುವಂತಹ ಜೈಕಾರವನ್ನ ಮಾಡಿತು. ತಥೋ ಮೇಢ್ವಾಂ ಸಮಾಮಂತ್ರ್ಯ ಶುನಾಶೇರ ಸಹರ್ಷಿಭಿಃ ಭೂಯಸ್ತದ್ದೇವ ಯಜನಂ ಸಮೇಢ್ವದ್ವೇಧಸೋ ಯಯುಃ. ತತಃ ಶುನಾಶೇರಾಃ ಸಹರ್ಷಿಭಿಃ ಮೇಢ್ವಾಂಸಂ ಆಮಂತ್ರ್ಯ ಭೂಯಃ ಸಮೇಢ್ವದ್ವೇಧಸಃ ತದ್ದೇವ ಯಜನಂ ಯಯುಃ. ತತಃ ಬಳಿಕ ಶುಣಾಸೇರಾಹ ಇಂದ್ರನೇ ಮೊದಲಾದಂತಹ ದೇವತೆಗಳು ಸಹರ್ಷಿಭಿಃ ಋಷಿಗಳ ಜೊತೆಗೆ ಮೇಢ್ವಾಂಸಂ ಆಮಂತ್ರ್ಯ ಪರಮೇಶ್ವರನನ್ನ ಅವನು ಸಹ ಯಜ್ಞಕ್ಕೆ ಬರಬೇಕು ಅಂತ ಹೇಳಿ ಅವನನ್ನು ಸಹ ಕರೆದು ಭೂಯಃ ಮತ್ತೆ ಸಮೇಧ್ವದ್ವೇದ ಸಹ ಅವನನ್ನು ಯಾರನ್ನ ಸಮೇಧ್ವದ್ ಶಂಕರ ಮತ್ತು ಪರಮೇಶ್ವರ ಮತ್ತು ಬ್ರಹ್ಮನ ಜೊತೆಗೆ ಸದ್ದೇವ ಯಜನಂ ಯಯುಃ ಸಮೀಡ್ವದ್ಮೇವೇಧಸಃ ಪರಮೇಶ್ವರ ಮತ್ತು ಬ್ರಹ್ಮನೊಡನೆ ಎಲ್ಲರೂ ಸಹ ಮತ್ತೆ ಆ ಯಜ್ಞಶಾಲೆಗೆ ಹೋದರು. ಆಮೇಲೆ ಅಲ್ಲಿ ಹಿಂದೆ ಹೇಗೆ ಆಗಿತ್ತು ಅದೇ ರೀತಿಯಲ್ಲಿ ವಿಧಾಯಕಾಸ್ಯೇನ ಚ ತದ್ಯದಾಹ ಭಗವಾನ್ ಭವಃ ಸಂದದುಃ ಕಸ್ಯ ಕಾಯೇನ ಸವನೀಯ ಪಶೋಶಿರಃ ಯತ್ ಆಹ ಭಗವಾನ್ ಭವಃ ತತ್ ಕಾತ್ಸ್ಯೇನ ವಿಧಾಯ ಕಸ್ಯ ಕಾಯೇನ ಸವನೀಯ ಪಶೋಃ ಶಿರಃ संदधुः यत् आह भगवान् भवः। ಯಾವ ವಿಷಯವನ್ನ ಪೂಜ್ಯನಾದಂತಹ ಪರಮೇಶ್ವರ ಹೇಳಿದ್ನೋ ತತ್ ಅದನ್ನ ಕಾಸ್ಮೇನ ವಿಧಾಯ, ಅದೇ ರೀತಿಯಲ್ಲಿ ಪ್ರತಿಯೊಂದನ್ನು ಸಹ ಹೇಳಿ ಸರಿ ಅದೇ ರೀತಿಯಲ್ಲಿ ಸರಿಯಾಗಿ ಮಾಡಿ ಕಸ್ಯ ಕಸ್ಯ ಅಂದ್ರೆ ಪ್ರಜಾಪತಿ ದಕ್ಷ, ದಕ್ಷನ ಕಾಯೇನ ದೇಹದೊಂದಿಗೆ ಸವನೀಯ ಪಶೋಹೋ ಶಿರಃ. ಇದು ಅಜ ಯಾವಾಗಲೂ ಸಹ ಯಜ್ಞಕ್ಕೆ ಬಲಿ ಕೊಡುವಂತಹ ಪಶು, ಹಾಗಾಗಿ ಸವನೀಯ ಪಶು ಅಂದ್ರೆ ಆ ಯಜ್ಞ ಪಶುವಿನ ತಲೆಯನ್ನ ಕುರಿಯ ತಲೆಯನ್ನ ಸಂದದು ಜೋಡಿಸಿದರು ದಕ್ಷಿಣ ದೇಹಕ್ಕೆ, ಆ ಹೋತನ ದೇಹವನ್ನು ಹೋತನ ಶರೀರವನ್ನ ತಲೆಯನ್ನ ಸೇರಿಸಿದ್ರು. ಸಂಧೀಯಮಾನೇ ಶಿರಸಿ ದಕ್ಷೋ ರುದ್ರಾಭಿವೀಕ್ಷಿತಃ ಸದ್ಯ ಸುಪ್ತೈ ವೋತ್ತಸ್ಥೋ ದದೃಶೇ ಜಾಗ್ರತೋ ಮೃಡಂ. ಶಿರಸಿ ಸಂಧೀಯಮಾನೇ ರುದ್ರಾಭಿವೀಕ್ಷಿತಃ ದಕ್ಷಃ ಸದ್ಯಃ ಸುಪ್ತಃ ಜಾಗ್ರತಃ ಇವ ಉತ್ತಸ್ಥೋ ಮೃಣಂ ದದೃಶೆ. ಶಿರಸಿ ಸಂಧೀಯಮಾನೆ ತಲೆಯನ್ನು ಜೋಡಿಸಿದ ತಕ್ಷಣ ರುದ್ರಾಭಿವೀಕ್ಷಿತಃ ರುದ್ರನ ಕೃಪಾದೃಷ್ಟಿಯವನ ಮೇಲೆ ಬೀಳಲ್ಪಟ್ಟಂತಹ ದಕ್ಷಃ ದಕ್ಷನು ಸದ್ಯಃ ಕೂಡಲೇ ಸುಪ್ತಃ ಮಲಗಿದವನು ಜಾಗೃತಃ ಇವ ಎಚ್ಚರಗೊಂಡನು ಎನ್ನುವ ರೀತಿಯಲ್ಲಿ ಉತ್ತಸ್ಥೌ ಎದ್ದು ನಿಂತ ಮೃಡಂ ದದೃಶೆ ತನ್ನ ಎದುರಿಗೆ ನಿಂತಿದ್ದಂತಹ ಪರಮಾತ್ಮನನ್ನ ಶಿವನನ್ನ ನೋಡಿದ. ತದಾ ವೃಷಧ್ವಜದ್ದೇಶ ಕಲಿಲಾತ್ಮ ಪ್ರಜಾಪತಿ ಶಿವಾವಲೋಕಾದಭವತ್ ಶರದ್ರದ ಇವಾಮಲಃ. ತದಾ ವೃಷಧ್ವಜದೇಶ ಕಲಿಲಾತ್ಮ ಪ್ರಜಾಪತಿ ಶಿವಾವಲೋಕಾತ್ ಶರದ್ರದ ಇವ ಅಮಲಃ ಅಭವತ್. ತದಾ ಆಗ ವೃಷಧ್ವಜ ದ್ವೇಷ ಕಲಿಲಾತ್ಮ ವೃಷಧ್ವಜ ಶಂಕರ, ಶಂಕರನ ಬಗ್ಗೆ ದ್ವೇಷದಿಂದ ಕೂಡಿದ್ದರಿಂದ ಕಲುಷಿತವಾದಂತಹ ಮನಸ್ಸುಳ್ಳಂತಹ ಪ್ರಜಾಪತಿ ದಕ್ಷ ಪ್ರಜಾಪತಿಯು ಶಿವಾವಲೋಕಾತ್ ಶಿವನು ತನ್ನನ್ನು ನೋಡಿದ್ರಿಂದ ಶಿವನ ದೃಷ್ಟಿಗೆ ಗೋಚರನಾಗಿದ್ದರಿಂದ ಶರದ್ರದ ಇವ ಶರತ್ ಕಾಲದಲ್ಲಿ ಹೇಗೆ ಮಡುಗಳಲ್ಲಿರುವಂತಹ ನೀರೆಲ್ಲವೂ ಸಹ ಅಮಲಹ ಸ್ವಚ್ಛವಾಗಿ ಬಿಡುತ್ತೋ, ಮಳೆಗಾಲ ಬಂದ ತಕ್ಷಣ ಎಲ್ಲ ಮುಗಿದ ತಕ್ಷಣ ಶರತ್ ಕಾಲದಲ್ಲಿ ನೀರೆಲ್ಲವೂ ಅತ್ಯಂತ ಸ್ವಚ್ಛವಾಗಿ ಬಿಡುತ್ತೆ. ಹಾಗೆ ಶಿವನ ದೃಷ್ಟಿ ಅವನ ಮೇಲೆ ಬಿದ್ದಿದ್ದರಿಂದ ಅವನ ಮನಸ್ಸು ಸ್ವಚ್ಛವಾಗಿ ಆಗಿ ಹೋಯಿತು, ಅಭವತ್ ಆಯಿತು. ಭವಸ್ತವಾಯ ಕೃತದೇಹೇ ನಾಶಕ್ನೋದನುರಾಗತಃ ಔತ್ಕಂಠ್ಯಾತ್ ಬಾಷ್ಪಕಲೆಯ ಸಂಪರೇತಾಂ ಸುತಾಂ ಸ್ಮರನ್. ಭವಸ್ತವಾಯ ಕೃತದೇಹಿ ಸಂಪರೇತಾಂ ಸುತಾಂ ಸ್ಮರನ್ ಅನುರಾಗತಃ ಔತ್ಕಂಠ್ಯಾತ್ ಬಾಷ್ಪಕಲೆಯ ನ ಅಶಕ್ನೋ. ಭವಸ್ತವಾಯ ಕೃತದೇಹಿ ಪರಮೇಶ್ವರನ್ನ ಸ್ತುತಿಸಬೇಕು ಅಂತ ಕೃತದೇಹಿ ಮನಸ್ಸು ಆದರೂ ಸಹ ಸಂಪರೇತಾಂ ಮರಣ ಹೊಂದಿದಂತಹ ಸುತಾಂ ತನ್ನ ಮಗಳನ್ನ ಸ್ಮರನ್ನ ನೆನಪಿಸಿಕೊಂಡವನಾಗಿ ಅನುರಾಗತಃ ಅದು ನೆನಪಿಗೆ ಬಂದ ತಕ್ಷಣ ಆ ಪ್ರೀತಿಯಿಂದ ಔತ್ಕಂಠ್ಯಾತ್ ಅಂದ್ರೆ ಹಿಂದೆ ಆದಂತಹ ಎಲ್ಲ ನೆನೆಸ್ಕೊಂಡ ತಕ್ಷಣ ಉತ್ಕಂಠತೆ ದುಃಖ ಹೊರಹೊಮ್ಮಿತು ನನ್ನ ಹಾಗೆ ಬಾಷ್ಪಕಲೆಯ ನೀರನ್ನ ತುಂಬಿಕೊಂಡಂತಹ ಕಣ್ಣುಳ್ಳವನಾಗಿ ನ ಅಶಕ್ನೋತು ಏನೂ ಮಾತಾಡಕ್ಕೆ ಆಗ್ಲಿಲ್ಲ. ಎದುರಿಗಿರುವಂತಹ ಮಹಾದೇವನನ್ನ ಸ್ತುತಿಸ್ಬೇಕು ಅಂತ ಅವನ ಮನಸ್ಸು ಅನ್ನಿಸ್ತು, ಆದರೂ ಹಿಂದೆ ನಡೆದಂತಹ ಎಲ್ಲ ಪ್ರಸಂಗಗಳು ತನ್ನ ಪ್ರೀತಿ ಪಾತ್ರಳಾದಂತಹ ಮಗಳು ಮರಣ ಹೊಂದಿದ್ದೆಲ್ಲೂ ನೆನಪಿಗೆ ಬಂದ ತಕ್ಷಣ ಮನಸ್ಸು ತುಂಬಾ ಕಳವಳಗೊಂಡಿತು, ಕಂಠತೆಯಿಂದ ಕೂಡಿದಾಗ ಕಣ್ಣಲ್ಲಿ ನೀರು ಬಂತು, ಬಾಯಿಂದ ಮಾತು ಹೊರಬರಲಿಲ್ಲ. ಕೃಚ್ಛ್ರಾತ್ ಸಂಸ್ತಭ್ಯ ಚ ಮನಃ ಪ್ರೇಮ ವಿಫಲಿತ ಸುಧೀಃ ಪ್ರಶಂಸ ನಿರ್ವ್ಯಲೇಕೇನ ಭಾವೇನೇಷಂ ಪ್ರಜಾಪತಿಃ. ಪ್ರೇಮ ವಿಫಲಿತಃ ಸುಧೀಃ ಪ್ರಜಾಪತಿಃ ಕೃಚ್ಛ್ರಾತ್ ಮನಃ ಸಂಸ್ತಭ್ಯ ಚ ನಿರ್ವ್ಯಲೇಕೇನ ಭಾವೇನ ಈಶಂ ಶಶಂಸ. ಪ್ರೇಮ ವಿಫಲಿತಃ ಪ್ರೇಮದಿಂದ ಮಗಳ ಮೇಲಿನ ಪ್ರೇಮದಿಂದ ಬಹಳ ಕಳವಳಗೊಂಡಂತಹ ಹಿಂಸೆ ಪಟ್ಟಂತಹ ಸುದೇಹಿ ಆದರೆ ಮೇಧಾವಿ ಪಂಡಿತನಾಗಿದ್ದಾನೆ, ಹಾಗಾಗಿ ಪಂಡಿತನಾದಂತಹ ವಿದ್ವಾಂಸನಾದಂತಹ ಪ್ರಜಾಪತಿ ದಕ್ಷ ಪ್ರಜಾಪತಿಯು ಕೃಚ್ಛಾತ್ ಬಹಳ ಕಷ್ಟದಿಂದಲೇ ಮನಃ ಸಂಸ್ತಭ್ಯ ಮನಸ್ಸಿಗೆ ಆದಂತಹ ಹಿಂಸೆಯನ್ನ ಕಡಿಮೆ ಮಾಡಿಕೊಂಡು ಅಂದ್ರೆ ಗೊತ್ತು ಎಲ್ವೂ ಆಗೋಗಿರೋದ್ರಿಂದ ಏನು ಮಾಡಕ್ಕಾಗಲ್ಲ ಎನ್ನುವಂತಹ ಯಾಕೆಂತ ತಿಳುವಳಿಕೆ ಇರುವುದರಿಂದ ಆ ಮನಸ್ಸಿನ ಆ ವೇದನೆಯನ್ನ ತಡೆದುಕೊಂಡು ನಿರ್ವ್ಯಲೀಕೇನ ಭಾವೇನ ಯಾವ ಕಲುಷಿತವಿಲ್ಲದಂತಹ ಭಾವದಿಂದ ಮನಸ್ಸಿನಿಂದ ಈಶಂ ಪ್ರಶಂಸ ಪರಮಾತ್ಮನನ್ನ ಸ್ತುತಿಸಲು ತೊಡಗಿದ. ಮಗಳ ಬಗ್ಗಿನ ಪ್ರೇಮದಿಂದ ಬಹಳ ಮನಸ್ಸು ನೊಂದಿತು. ಆದರೂ ಸಹ ತಿಳುವಳಿಕೆ ಇಲ್ಲಂತಹ ದಕ್ಷ ಪ್ರಜಾಪತಿ ಮನಸ್ಸನ್ನು ಹೇಗೋ ನಿಗ್ರಹ ಮಾಡಿಕೊಂಡು ಶುದ್ಧ ಭಾವದಿಂದ ಪರಮಾತ್ಮನನ್ನ ಸ್ತುತಿಸಕ್ಕೆ ತೊಡಗಿದ. ಏನು ಹೇಳಿದ? ದಕ್ಷೋವಾಚ ಭೂಯಾನ್ ಅನುಗ್ರಹಾಹೋ ಭವತಾ ಕೃತೋ ಮೇ ದಂಡಸ್ತ್ವಯಾಮಯತೋ ಯದಪಿ ಪ್ರಲಬ್ಧಃ ನ ಬ್ರಹ್ಮ ಬಂಧುಷು ಚ ವಾಂ ಭಗವನ್ ಅವಜ್ಞಾತುಭ್ಯಂ ಹರೇಶ್ಚ ಕುತಯೇವ ಧೃತವ್ರತೇಷು. ಅಹೋ ಭವತಾ ಮೇ ಭೂಯಾನ್ ಅನುಗ್ರಹಃ ಕೃತಃ ಪ್ರಲಬ್ಧಃ ಯದಪಿ ಯದಪಿ ಪ್ರಲಬ್ಧಃ ತ್ವಯಾ ಮಯಿ ದಂಡಃ ಭೃತಃ ಭಗವನ್ ಬ್ರಹ್ಮಬಂಧುಷು ತುಭ್ಯಂ ಹರೇಶ್ಚ ವಾಂ ನ ಅವಜ್ಞಾ ಧೃತವ್ರತೇಷು ಕುತಃ ಏವ. ಆರಂಭದಲ್ಲಿ ಆತ ಹೇಳ್ತಾನೆ, ನೀನು ನನಗೆ ತುಂಬಾ ಅನುಗ್ರಹವನ್ನೇ ಮಾಡ್ಬಿಟ್ಟಿದೀಯಾ. ಅಹೋ ಭವತಾ ಮೇ ಭೂಯಾನ್ ಅನುಗ್ರಹ ಕೃತಃ, ನೀನು ನನ್ನ ವಿಷಯದಲ್ಲಿ ತುಂಬಾ ಹೆಚ್ಚಿನ ಅನುಗ್ರಹವನ್ನೇ ಮಾಡ್ಬಿಟ್ಟಿದೀಯಾ. ಯಾಕೆ? ಅಲ್ಲ, ಮಾಡಿದ್ದೀಗ ಶಿಕ್ಷೆ ಅಲ್ವೇ, ಅದು ಹೇಗೆ ಅಂತ ಹೇಳಿದ್ರೆ, ಯದಪಿ ಪ್ರಲಬ್ಧ, ನಾನು ಬಹಳ ನಿನ್ನನ್ನ ನಿಂದಿಸಿದ್ದೇನೆ, ಹಾಗ ಆದರೂ ಸಹ ತ್ವಯಾ ನಿನ್ನಿಂದ ಮಯೇ ನನ್ನ ವಿಷಯದಲ್ಲಿ ದಂಡಃ ಭೃತಃ, ಶಿಕ್ಷೆಯನ್ನ ನೀನು ಮಾಡಿ ನನ್ನನ್ನ ಶುದ್ಧಗೊಳಿಸಿದೀಯಾ. ಯಾಕೆಂದ್ರೆ ಆ ಅಪರಾಧ ಮಾಡಿದ ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತ ಆಗದೇ ಇದ್ರೆ ಆತ ದೋಷಯುಕ್ತನಾಗಿಯೇ ಇರ್ತಿದ್ದ. ಆ ದೋಷಯುಕ್ತನಾಗಿಯೇ ಇರ್ಲಿ ಅಂತ ನೀನು ನನ್ನನ್ನ ಬಿಡ್ಲಿಲ್ಲ, ನೀನು ನನಗೆ ದಂಡನೆಯನ್ನು ವಿಧಿಸಿ ನನ್ನನ್ನ ನೀನು ಶುದ್ಧಗೊಳಿಸಿದೆ, ಹಾಗಾಗಿ ನೀನು ನನಗೆ ಬಹಳ ಅನುಗ್ರಹವನ್ನೇ ಮಾಡಿ. ಯಾಕೆ? ಅದು ನಿಮ್ಮ ಸ್ವಭಾವನೇ. ಯಾಕೆಂದ್ರೆ ಎಂಥವ್ರ ವಿಷಯದಲ್ಲಿಯೂ ಸಹ ನೀವು ಉದಾಸೀನವನ್ನ ಮಾಡೋದಿಲ್ಲ ಯಾರ ವಿಷಯದಲ್ಲಿ. ಅದನ್ನ ಇಲ್ಲಿ ತಗೊಳ್ತಾರೆ, ಭಗವನ್ ಪೂಜೆನೆ ಬ್ರಹ್ಮಬಂಧುಷು. ಬ್ರಹ್ಮಬಂಧುಗಳು ಅಂತ ಹೇಳಿದ್ರೆ ಬ್ರಾಹ್ಮಣರನ್ನ ಬೈಯುವಂತಹ ಒಂದು ಶಬ್ದ. ಅಂದ್ರೆ ಜಾತ್ಯ ಬ್ರಾಹ್ಮಣರೇ ಹೊರತು ಆಚಾರದಿಂದ ಅಲ್ಲ ಎನ್ನುವಂತಹ ಅರ್ಥವನ್ನು ಕೊಡುತ್ತೆ ಬ್ರಹ್ಮಬಂಧು ಶಬ್ದ. ಅಂದ್ರೆ ಕೇವಲ ಹುಟ್ಟಿನಿಂದ ಮಾತ್ರ ಬ್ರಾಹ್ಮಣರಾಗಿ ಆಚಾರದಿಂದ ಬ್ರಾಹ್ಮಣರಲ್ಲದೇ ಇರುವಂತಹ ವಿಷಯದಲ್ಲಿಯೂ ಸಹ ತುಭ್ಯಂ ಹರೇಶ್ಚ, ನೀನು ಮತ್ತು ಆ ಪರಮಾತ್ಮ ವಿಷ್ಣು ಇಬ್ರು ಸಹ ವಾಂ, ನಿಮ್ಮಿಬ್ಬರಿಗೂ ನ ಅವಜ್ಞಾ, ಅವರ ವಿಷಯದಲ್ಲಿ ನೀವು ಅವಜ್ಞೆಯನ್ನ ಅಂದ್ರೆ ಉಪೇಕ್ಷೆಯನ್ನ ಮಾಡೋದಿಲ್ಲ. ಅಂದ್ರೆ ಅಂಥವರ ವಿಷಯದಲ್ಲಿಯೂ ಸಹ ನೀವು ಅನುಗ್ರಹ ಮಾಡಿಯೇ ಮಾಡ್ತೀರಾ. ಯದ್ಯಪಿ ಅವರು ತಮ್ಮ ಆಚಾರವನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗದೆ ಇದ್ರು ಮಾಡ್ತೀರಾ ಅಂತ ಆದಾಗ ಧೃತವ್ರತೇಶು ಕುತಯೇ, ಎಲ್ಲ ರೀತಿಯಾಗಿ ಯಜ್ಞ ಮಾಡ್ತಾ ಇರುವಂತಹ ನಮ್ಮಂತಹ ವಿಷಯದಲ್ಲಿ ಉದಾಸೀನ ಮಾಡೋದಕ್ಕೆ ಹೇಗೆ ಸಾಧ್ಯ? ಯಾಕೆಂದ್ರೆ ನಿಮ್ಮ ಸ್ವಭಾವವೇ ಹಾಗೆ ಅಂಥದ್ದೇ ಆಗಿರೋದ್ರಿಂದ ನೀವಿಬ್ಬರೂ ಸಹ ಯಾವಾಗ್ಲೂ ಎಲ್ಲರನ್ನೂ ಸಹ ಅನುಗ್ರಹದಿಂದಲೇ ನೋಡ್ತೀರಾ, ಎಂಥವರನ್ನೂ ನೋಡ್ತೀರಾ ಅಂತ ಆದಾಗ ಸರಿಯಾದ ಮಾರ್ಗದಲ್ಲಿದ್ದಂತಹ ನಮ್ಮ ಬಗ್ಗೆ ಮತ್ತೆ ಹೇಳೋದೆ. ಅದು ಶಿಕ್ಷೆ ಕೊಟ್ಟಿದ್ದು ಸಹ ನೀನು ನನ್ನನ್ನ ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಿದ್ರಿ, ನೀನ್ ನನ್ಗೆ ಅನುಗ್ರಹವೇ ಮಾಡದ ಹಾಗೆ ಆಯ್ತು. ಏನ್ ಕಾರಣ ಅದಕ್ಕೆ ಅಂದ್ರೆ, ವಿದ್ಯಾ ತಪೋವ್ರತ ಧರಾನ್ ಮುಖತಸ್ಮ ವಿಪ್ರಾನ್ ಬ್ರಹ್ಮಾತ್ಮ ತತ್ವಮವಿತ್ವಂ ಪ್ರಥಮಂ ತ್ವಮಸ್ರಾಕ್ ತದ್ ಬ್ರಾಹ್ಮಣಾನ್ ಪರಮ ಸರ್ವೈಪತ್ ಸುಪಾಸಿ ಪಾಲಃ ಪಶೂನಿವ ವಿಭೋ ಪ್ರಗೃಹೀತ ದಂಡಃ. ನೀನ ಸೃಷ್ಟಿ ಮಾಡಿದ್ದು ವಿಪ್ರರನ್ನ ಯಾತಕ್ಕೆ ಮಾಡಿದೀಯಾ ಅಂದ್ರೆ, ಬ್ರಹ್ಮ ಆತ್ಮತತ್ವಂ ಅವಿತುಂ ಪ್ರಥಮಂ ತ್ವಂ ವಿದ್ಯಾ ತಪೋವ್ರತಧರಾನ ವಿಪ್ರಾನ ಮುಖತಃ ಅಸ್ರಾಸ್ಮ ಪರಮ ತತ್ ಬ್ರಾಹ್ಮಣಾನ ಸರ್ವ ವಿಪತ್ಸು ಪಾಸಿ ವಿಭೋ ಪ್ರಗೃಹೀತ ದಂಡಃ ಪಾಲಃ ಪಶೂನಿವ. ಬ್ರಹ್ಮ ಆತ್ಮತತ್ವಂ, ಬ್ರಹ್ಮ ಅಂದರೆ ವೇದ, ಮತ್ತೆ ಆತ್ಮತತ್ವ ಅಂದ್ರೆ ಆತ್ಮಜ್ಞಾನ. ಇದನ್ನ ಕಾಪಾಡೋದಿಕ್ಕೋಸ್ಕರ ಬ್ರಹ್ಮತತ್ವ, ಅಲ್ಲಿ ಬ್ರಹ್ಮ ಅಂದ್ರೆ ವೇದ, ವೇದದ ಮೂಲಕ ಆತ್ಮತತ್ವ ಅಂದ್ರೆ ಆತ್ಮಜ್ಞಾನವನ್ನ ರಕ್ಷಿಸೋದಿಕ್ಕೋಸ್ಕರ ಪ್ರಥಮಂ ಮೊದಲು ತ್ವಂ ನೀನು ವಿದ್ಯಾ ತಪೋವ್ರತ ಧರಾನ್, ವಿದ್ಯೆ ತಪಸ್ಸು ವ್ರತ ಇವುಗಳನ್ನೆಲ್ಲಾ ಮಾಡ್ತಾ ಇರುವಂತಹ ವಿಪ್ರಾನ್ ಬ್ರಾಹ್ಮಣರನ್ನು ಪ್ರಥಮ ಅಸ್ರಾತ್ಮ ನೀನು ಸೃಷ್ಟಿಸಿದೆ. ಅಂದ್ರೆ ಮೊದಲು ವೇದವನ್ನ ರಕ್ಷಿಸ್ಬೇಕು, ವೇದದ ಮೂಲಕ ಆತ್ಮಜ್ಞಾನವನ್ನ ತಿಳಿಸ್ಬೇಕು, ಇದೆರಡನ್ನೂ ರಕ್ಷಣೆ ಮಾಡ್ಬೇಕಾದಾಗ ಬ್ರಾಹ್ಮಣರು ಬೇಕು. ಎಂತಹ ಬ್ರಾಹ್ಮಣರು? ವಿದ್ಯೆ ತಪಸ್ಸು ವ್ರತಗಳು ಇವುಗಳಿಂದ ಕೂಡಿದಂತಹ ಅತ್ಯಂತ ಪರಿಶುದ್ಧರಾದಂತಹ ಬ್ರಾಹ್ಮಣರು ಬೇಕು. ಅದಕ್ಕೋಸ್ಕರನೇ ನೀನು ಮೊದಲು ನಿನ್ನ ಮುಖದಿಂದ ಇಂತಹ ಬ್ರಾಹ್ಮಣರನ್ನ ನೀನು ಸೃಷ್ಟಿಸಿದೆ. ಮತ್ತೆ ಅಂತಹವರು ನೀನೇ ಸೃಷ್ಟಿಸಿದ್ದರಿಂದ ನೀನು ಅವರನ್ನ ಕಾಪಾಡೋದು ನಿನ್ನ ಧರ್ಮವೇ. ಪರಮ ಅತ್ಯಂತ ಶ್ರೇಷ್ಠನಾದ ಪರಮಾತ್ಮನೇ ತದ್ಬ್ರಾಹ್ಮಣಾನ್ ಅಂತಹ ಬ್ರಾಹ್ಮಣರನ್ನ ನೀನು ಸರ್ವ ವಿಪತ್ಸು ಪಾಸಿ, ಎಲ್ಲ ವಿಪತ್ತುಗಳಲ್ಲಿಯೂ ಸಹ ನೀನು ಅವರನ್ನ ರಕ್ಷಣೆ ಮಾಡೇ ಮಾಡ್ತೀಯ. ಯಾಕೆಂದ್ರೆ ನೀನೇ ಅವರನ್ನ ಇದಕ್ಕೋಸ್ಕರ ಮಾಡಿದ್ಯಾ ಅಂದ್ರೆ ಅಕಸ್ಮಾತ್ ಅವರು ತಪ್ಪು ಮಾಡಿದ್ರು ಸಹ ಅವರನ್ನ ದಾರಿಗೆ ಹೋಗದೆ ಇದ್ದ ಹಾಗೆ ನೀನು ಅವರನ್ನ ರಕ್ಷಣೆ ಮಾಡ್ತೀಯಾ. ಹೇಗೆ? ಎಭೋ ಸರ್ವವ್ಯಾಪಿಯಾದ ಪ್ರಭುವೆ, ಪ್ರಗೃಹೀತ ದಂಡಃ ಕೈಯಲ್ಲಿ ದಂಡವನ್ನು ಹಿಡಿದಂತಹ ಪಾಲಹ ಗೋಪಾಲಕನು ಪಶು ನಿವ ಪಶುಗಳನ್ನು ರಕ್ಷಿಸುವಂತೆ. ಹೇಗೆ ಪಶುಗಳು ಅಡ್ಡ ದಾರಿ ಹೋಗ್ಬಾರ್ದು, ಬೇರೆ ಏನು ತೊಂದರೆಗೆ ಸಿಕ್ಕಾಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಹೇಗೆ ಗೋಪಾಲಕರು ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ಪಶುಗಳನ್ನು ಕಾಪಾಡ್ತಾರೋ ಹಾಗೆ ನೀನು ಸಹ ಅಂತಹ ಬ್ರಾಹ್ಮಣರನ್ನ ನೀನ್ ಮಾಡಿದಂತಹ ಇದು ಮುಂದಿನ ಶ್ಲೋಕ ಮಾತ್ರ ಅದ್ಭುತವಾಗಿ ಹೇಳಿಬಿಟ್ಟಿದ್ದಾರೆ. ದಕ್ಷಿಣ ಮಾತಾದ್ರಿಂದ ಅದ್ಭುತವಾಗಿದೆ. ನೀವು ಅದನ್ನ ಸ್ವಲ್ಪ ಗಮನಿಸಿ. ಈ ಅಧ್ಯಾಯದಲ್ಲಿ ಪ್ರತಿಯೊಬ್ಬರೂ ಸಹ ಆಮೇಲೆ ಇಲ್ಲಿ ಈಶ್ವರನ ಸ್ತುತಿಸ್ತಾ ಇರೋದು, ಆಮೇಲೆ ನಾರಾಯಣನೇ ಬರ್ತಾನೆ ಯಜ್ಞಕ್ಕೆ, ಆಗ ಪ್ರತಿಯೊಬ್ಬರೂ ಸಹ ಆತನನ್ನ ಸ್ತುತಿಸೋದನ್ನ ನೀವು ಸ್ವಲ್ಪ ಗಮನಿಸಿ. ಅಂದ್ರೆ ಅವರವರ ಯೋಗ್ಯತೆಗೆ ಅವರವರ ಸ್ಥಾನಕ್ಕೆ ತಕ್ಕ ಹಾಗೆ ಎಂತೆಂಥ ಶಬ್ದ ಬಳಸಿ ಹೇಳ್ತಾ ಇದ್ದಾರೆ, ಎಂತೆಂಥ ವಿಷಯಗಳನ್ನು ಹೇಳಿದ್ದಾರೆ ಅನ್ನೋದನ್ನ ತುಂಬಾ ಎಚ್ಚರಿಕೆಯಿಂದ ಗಮನಿಸಿ. ಅದ್ಭುತವಾಗಿ ಮನಸ್ಸಿಗೆ ಅನ್ಸುತ್ತೆ. ಯೋಸೌ ಮಯಾ ವಿದಿತ ತತ್ತದೃಶಾ ಸಭಾಯಾಂ ಕ್ಷಿಪ್ತೋ ತರುಕ್ತಿ ವಿಶಿಖೈರಗಣಯ್ಯ ತನ್ಮಾಂ ಅರ್ವಾಗ್ ಪತಂತಂ ಅರ್ಹತ್ ತಮನಿಂದಯಾಪಾತ್ ದೃಷ್ಟ್ಯಾರ್ತ್ರಯಾ ಸ ಭಗವಾನ್ ಸ್ವಕೃತೇನ ತುಷ್ಯೇತ್. ಮಯಾ ಅವಿದಿತ ತತ್ವದೃಶಾ ಸಭಾಯಾಂ ದುರುಕ್ತಿ ವಿಶಿಖೈಃ ಕ್ಷಿಪ್ತಃ ಯಃ ಸೌ ತತ್ ಅಗಣಯ್ಯ ಅರ್ಹತ್ತಮನಿಂದಯಾ ಅರ್ವಾಕ್ ಪತಂತಂ ಆರ್ದ್ರಯ ದೃಷ್ಟ್ಯಾ ಅಪಾತ್ ಸಹ ಭಗವಾನ್ ಸ್ವಕೃತೇನ ತುಷ್ಯೇತ್. ಹೀಗೆ ನೀನು ನನ್ನನ್ನ ಶಿಕ್ಷೆ ಕೊಟ್ಟು ನನಗೆ ಅನುಗ್ರಹ ಮಾಡಿದೀಯಾ, ಹಾಗಾಗಿ ನಾನು ನಿನಗೆ ಪ್ರತ್ಯುಪಕಾರ ಮಾಡಬೇಕಲ್ವೇ ಅಂದರೆ ಇಲ್ಲ, ಇಲ್ಲಿ ನಾನೇನು ಮಾಡಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾನು ನಿನಗೆ ಮಾಡಿದ್ದ ಏನು ಅಪರಾಧ. ಮಯಾ ಅವಿದಿತ ತತ್ವದೃಶ, ನಿನ್ನ ಯೋಗ್ಯತೆಯನ್ನ ಅರಿಯದೇ ಇರುವಂತಹ ನನ್ನಿಂದ ಸಭಾಯಾಮ್ ಆ ಸಭೆಯಲ್ಲಿ ದುರುಕ್ತಿ ವಿಷಕೈಹಿ ಕೆಟ್ಟ ಕೆಟ್ಟ ಮಾತುಗಳೆಂಬ ಬಾಣಗಳಿಂದ ಕ್ಷಿಪ್ತಃ ನಿಂದೆಗೊಳಗಾದಂತಹ ಯೋಸೋ ಯಾವ ನೀನು ತತ್ ಅಗಣಯ್ಯ ಆ ಮಾತು ಯಾವುದನ್ನೂ ಸಹ ನೀನು ನನ್ನ ಅಪರಾಧ ಅಂತ ಪರಿಗಣಿಸಲೇ ಇಲ್ಲ, ಅದನ್ನ ಮನಸ್ಸಿಗೆ ತಂದುಕೊಳ್ಳದೆ. ಅಷ್ಟೇ ಅಲ್ಲ, ಅಂತಹ ಉತ್ತಮರನ್ನ ಬೈದಾಗ ಅದು ದೊಡ್ಡ ನರಕಕ್ಕೆ ದಾರಿ. ಅರ್ಹತ್ತಮನಿಂದಯ ಮಹಾನುಭಾವರನ್ನ ಬೈಯುವುದರಿಂದ ಆಗುವಂತಹ ಅರ್ವಾಕ್ ಪತಂತಂ ಅತ್ಯಂತ ನರಕಾದ ಲೋಕಗಳಲ್ಲಿ ಬೀಳ್ತಾ ಇದ್ದಂತಹ ನನ್ನನ್ನ ಆರ್ದ್ರಯ ದೃಷ್ಟಿಯ ಕರುಣಾಪೂರ್ಣವಾದಂತಹ ನಿನ್ನ ದೃಷ್ಟಿಯಿಂದ ಅಪಾತ್ ರಕ್ಷಿಸಿದೆ. ನಾನು ಅತ್ಯಂತ ನೀಚ ಲೋಕಕ್ಕೆ ಹೋಗ್ಬಿಡ್ಬೇಕಾಗಿತ್ತು, ಏಕೆಂದ್ರೆ ನಿನ್ನಂತಹ ಪರಮಪುರುಷನನ್ನು ನಾನು ದೊಡ್ಡ ಸಭೆಯಲ್ಲಿ ಕೆಟ್ಟ ಕೆಟ್ಟ ಶಬ್ದಗಳಿಂದ ನಾನು ಬೈದೆ. ಹಾಗೆ ಬೈದಿದ್ದರಿಂದ ನಾನು ನೀಚ ಲೋಕಕ್ಕೆ ಹೋಗ್ಬೇಕಾಗಿತ್ತು. ಹಾಗೆ ಹೋಗಬೇಕಾದಂತಹ ನನ್ನನ್ನ ನೀನು ಶಿಕ್ಷೆ ಕೊಟ್ಟು ಅಲ್ಲಿ ಹೋಗದೆ ಇದ್ದ ಹಾಗೆ ನನ್ನನ್ನ ತಡೆದು ರಕ್ಷಿಸಿದೀಯಾ. ಈಗಲೂ ಸಹ ನಾನು ನಿನಗೆ ಏನೂ ಸಹ ಮಾಡಲಾರೆ, ಯಾಕೆಂದ್ರೆ ನಾ ಮಾಡಿದ್ದು ಇಂಥ ಕೆಲಸ. ಈಗಲೂ ಸಹ ನಾನು ನಿನಗೆ ಪ್ರತ್ಯುಪಕಾರ ಏನು ಮಾಡಲಾರೆ. ಹಾಗಾದ್ರೆ ಏನು ಅಂದ್ರೆ ಸ ಭಗವಾನ್ ಅಂತಹ ನೀನು ಸ್ವಕೃತೇನ ನೀನು ಈ ರೀತಿಯಾಗಿ ನನ್ನಲ್ಲಿ ನಡ್ಕೊಂಡಿಯಲ್ಲ, ನಾನು ಹೀಗೆ ನಡ್ಕೊಂಡೆ ಅವನ ಬಗ್ಗೆ ಅಂತ ನೀನು ನಿನ್ನ ವ್ಯವಹಾರದಿಂದ ನೀನೇ ಸಂತೋಷ ಪಟ್ಕೊಳ್ಬೇಕು. ನಾನು ಅವನ ವಿಷಯದಲ್ಲಿ ಹೀಗೆ ನಡ್ಕೊಂಡೆ ಎನ್ನುವ ಆ ಭಾವವೇ ನಿನಗೆ ಸಂತೋಷವನ್ನು ಉಂಟು ಮಾಡಲಿ ಎನ್ನುವ ಶಬ್ದ. ನಾನು ನಿನಗೇನು ಪ್ರತ್ಯುಪಕಾರ ಮಾಡಕ್ಕಾಗಲ್ಲ, ಯಾಕೆಂದ್ರೆ ನನ್ನಲ್ಲಿ ಯಾವ ರೀತಿಯ ಆ ಗುಣವೂ ಇಲ್ಲ. ನೀನೇ ನಿನ್ನ ವ್ಯವಹಾರದಿಂದ ನೀನು ನನ್ನಲ್ಲಿ ನಡೆದುಕೊಂಡ ರೀತಿಯನ್ನ ನೀನೇ ನೆನಪಿಸಿಕೊಂಡು ಆನಂದವನ್ನು ಪಡುವು. ಅದ್ಭುತವಾದಂತಹ ವಿಷಯ. ಮೈತ್ರೇಯವಾಚ ಕ್ಷಮಾಪ್ಯೈವಂ ಸಮೇಧ್ವಾಂಸಂ ಬ್ರಹ್ಮಣ ಚಾನುಮಂತ್ರಿತಃ ಕರ್ಮ ಸಂತಾನಯಾಮಾಸ ಸೌಪಾಧ್ಯಾಯಾರ್ತಿಗಾದಿಭಿಃ ಏವಂ ಸಹ ಮೇಧ್ವಾಂಸಂ ಕ್ಷಮಾಪ್ಯ ಬ್ರಹ್ಮಣ ಚ ಅನುಮಂತ್ರಿತಃ ಸೋಪಾಧ್ಯಾಯಾರ್ತಿಗಾದಿಭಿಃ ಕರ್ಮ ಸಂತಾನಯಾಮಾಸ. एवं ई रीतियागी सह दक्षनु मेढ्वांसं परमात्मनन्न परमेश्वरनन्न ಕ್ಷಮೆಯನ್ನ ಯಾಚಿಸಿ ಬ್ರಹ್ಮಣಾಚ ಅನುಮಂತ್ರಿತಃ ಬ್ರಹ್ಮನಿಂದ ಆದೇಶವನ್ನು ಪಡೆದವನಿಗೆ ಸೋಪಾಧ್ಯಾಯ ಋತ್ವಿಕಾದಿಭಿಃ ಉಪಾಧ್ಯಾಯರು ಋತ್ವಿಕರು ಇವರೆಲ್ಲರ ಜೊತೆಗೆ ಸೇರಿಕೊಂಡವನಿಗೆ ಕರ್ಮ ಸಂತಾನ ಮಾತ ಕರ್ಮವನ್ನು ಮುಂದುವರಿಸಿದನು. ಸಂತತಿ ಅಂದ್ರೆ ಮುಂದುವರಿಯುವುದು ಅಂತ ಅರ್ಥ. ವಿಸ್ತಾರೆ ಅದನ್ನ ಆ ಕರ್ಮಗಳನ್ನ ಒಂದಾದ್ಮೇಲೆ ಒಂದು ಮಾಡುತ್ತಾ ಹೊರಟ ಯಜ್ಞದ ಕರ್ಮ. ವೈಷ್ಣವಂ ಯಜ್ಞ ಸಂತತ್ಯೈ ತಟಪಾಲಂ ದ್ವಿಜೋತ್ತಮಾಹ ಪುರೋಡಾಶಂ ನೆರವಪನ್ವೀರ ಸಂಸರ್ಗ ಶುದ್ಧಯೇ. ಹೇಗೆ ನಡೀತು? ಹೋಮ ನಡೀತು. ದ್ವಿಜೋತ್ತಮಾಹ ಯಜ್ಞ ಸಂತತ್ಯೈ ವೀರ ಸಂಸರ್ಗ ಶುದ್ಧಯೇ ತ್ರಿಕಪಾಲಂ ವೈಷ್ಣವಂ ಪುರೋಡಾಶಂ ನಿರವಪನ್. ದ್ವಿಜೋತ್ತಮಾಹ ಅಲ್ಲಿದ್ದ ನೆರೆದಂತಹ ಎಲ್ಲ ಬ್ರಾಹ್ಮಣ ಶ್ರೇಷ್ಠರು ಯಜ್ಞ ಸಂತ್ಯೈ ಯಜ್ಞವನ್ನ ಮುಂದುವರಿಸುವ ಉದ್ದೇಶದಿಂದ ವೀರ ಸಂಸರ್ಗ ಶುದ್ಧಯೇ ಅಂತಹ ರುದ್ರನ ಆ ಗಣಗಳೆಲ್ಲವೂ ಬಂದು ಎಲ್ಲವನ್ನ ಇದು ಕಲುಷಿತಗೊಳಿಸ್ಬಿಟ್ಟಿತ್ತಲ್ಲ, ಅವುಗಳ ಸಹವಾಸದಿಂದ ಅಥವಾ ಸಂಪರ್ಕದಿಂದ ಆದಂತಹ ಅವುಗಳನ್ನೆಲ್ಲ ಪರಿಶುದ್ಧಗೊಳಿಸುವುದಕ್ಕೋಸ್ಕರ ತ್ರಿಕಪಾಲಂ ವೈಷ್ಣವಂ, ಮೂರು ಕಪಾಲ ಅಂದ್ರೆ ಯಜ್ಞ ಹವಿಸ್ಸನ್ನು ಇಡುವಂಥದ್ದು ಕಪಾಲ ಅನ್ಸ್ಕೊಳ್ತಾರೆ, ಮೂರು ಕಪಾಲಗಳಲ್ಲಿದ್ದಂತಹ ವೈಷ್ಣವಂ ಪುರೋಡಾಶಂ ವಿಷ್ಣುವಿಗೆ ಸಂಬಂಧಪಟ್ಟಿದಂತಹ ಪುರೋಡಾಶವನ್ನು ಅಂದ್ರೆ ಹವಿಸ್ಸನ್ನು ಅಥವಾ ಚರುವನ್ನು ನಿರವಪನ್ನ ಹೋಮ ಮಾಡಿದರು. ಅಂದ್ರೆ ಮೊದಲಲ್ಲೆಲ್ಲ ಯಜ್ಞಶಾಲೆ ಎಲ್ಲ ಶುದ್ಧಿ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ವೈಷ್ಣವ ಹವಿಸ್ಸನ್ನ ಮೊದಲು ಹೋಮ ಮಾಡಿದರು. ಅಧ್ವರ್ಯುಣಾತ್ತ ಹವಿಷ ಯಜಮಾನೋ ವಿಷಾಂಪತೆ ಧಿಯಾ ವಿಶುದ್ಧಯ ದಧ್ಯೋ ತಥಾ ಪ್ರಾದುರ್ಭೂಧರೇ. ಹೀಗೆ ಆಗ್ತಾ ಇದ್ದ ಹಾಗೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ವಿಷಾಂಪತೆ ಆತ್ತಹವಿಷ ಅಧ್ವರ್ಯುಣ ಯಜಮಾನಃ ವಿಶುದ್ಧಯಾ ಧಿಯಾ ದಧ್ಯೋ ತಥಾ ಹರಿಹಿ ಪ್ರಾತುರಭೂ. ವಿಷಾಂಪತೆ ಇವನಿಗೆ ವಿತರಣೆ, ಸಂಬೋಧನೆ, ವಿತರಣೆ. ಆತ್ತಹವಿಷ ಕೈಯಲ್ಲಿ ಹವಿಸ್ಸನ್ನ ಇಟ್ಟುಕೊಂಡಂತಹ ಅಧ್ವರ್ಯುಣ ಅಧ್ವರ್ಯುವಿನೊಡನೆ ಯಜಮಾನಃ ಯಜಮಾನನಾದಂತಹ ದಕ್ಷ ಪ್ರಜಾಪತಿಯು ವಿಶುದ್ಧಯಾ ಧಿಯಾ ಅತ್ಯಂತ ಪರಿಶುದ್ಧವಾದಂತಹ ಮನಸ್ಸಿನಿಂದ ದಧ್ಯೋ ಧ್ಯಾನ ಮಾಡಿದ. ಧ್ಯಾನ ಮಾಡ್ತಾ ಇದ್ದ ಹಾಗೇನೆ ತಥಾ ಹರಿ ಪ್ರಾಧಭೂತ್ ಧ್ಯಾನ ಮಾಡ್ತಾ ಇರುವಾಗಲೇ ಅಲ್ಲಿ ಪರಮಾತ್ಮ ಹರಿಯೋ ಪ್ರತ್ಯಕ್ಷನಾದ. ಹೇಗೆ ಆತನ ಪ್ರವೇಶ ಹೇಗಾಯ್ತು? ತದಾ ಸ್ವಪ್ರಭಯಾ ತೇಷಾಂ ದ್ಯೋತಯಂತ್ಯಾ ದಿಶೋ ದಿಶ ಉಷ್ಣಸ್ತೇಜ ಉಪಾನೇತಃ ತಾರ್ಕ್ಷ್ಯೇಣ ಸ್ತೋತ್ರವಾಜಿನಾಂ ತಾರ್ಕ್ಷ್ಯೇಣ ಉಪಾನೇತಃ ದಿಶಃ ದಶ ಸ್ವಪ್ರಭಯಾ ದ್ಯೋತಯಂತ್ಯಾ ತದಾ ತೇಷಾಂ ತೇಜಃ ಮುಷ್ಣನ್ನ ಪ್ರಾದುರ್ಭೂತ್ ಅಂತ. ಅವನು ಬಂದ ತಕ್ಷಣ ಎದುರಿಗಿರುವಂತಹ ಎಲ್ಲ ದೇವತೆಗಳ ತೇಜಸ್ಸು ಸಹ ಕುಂದಿ ಹೋಯ್ತಂತೆ. ಅವನ ತೇಜಸ್ಸಿನ ಮುಂದೆ ಇವರೆಲ್ಲರೂ ಸಹ ನಿಸ್ತೇಜರಾಗಿಬಿಟ್ರು ಅಂತ ಸ್ತೋತ್ರವಾಚಿನ ತಾರ್ಕ್ಷ್ಯೇಣ. ಬೃಹತ್ ಮತ್ತು ರಥಂತರ ಎನ್ನುವುದು ಸಾಮ ಮಂತ್ರದ ಒಂದು ಭಾಗಗಳು. ಆ ಎರಡು ಮಂತ್ರಗಳೇ ರೆಕ್ಕೆ ಯಾವುದಕ್ಕೆ? ಗರುಡನಿಗೆ. ಹಾಗಾಗಿ ಸ್ತೋತ್ರವಾಜಿನ ತಾರ್ಕ್ಷಿಣ ಈ ಬೃಹತ್ ಮತ್ತು ರಥಂತರ ಎನ್ನುವಂತಹ ಸಾಮಮಂತ್ರಗಳನ್ನೇ ರೆಕ್ಕೆಯನ್ನಾಗಿ ಹೊಂದಿರುವಂತಹ ಗರುಡನಿಂದ ಉಪಾನಿತಃ ತನ್ನ ಮೈ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಬಂದಂತಹ ಹರಿಗೆಯ ವಿಶೇಷಣ ದಿಶೋದಶ 10 ದಿಕ್ಕುಗಳನ್ನು ಸಹ ಸ್ವಪ್ರಭಯ ದ್ಯೋತಯಂತ್ಯ ತನ್ನ ತೇಜಸ್ಸಿನಿಂದ ಬೆಳಗುತ್ತಾ ಸದಾ ಆಗ ತೇಷಾಂ ಅಲ್ಲಿರುವಂತಹ ಎಲ್ಲ ದೇವತೆಗಳ ತೇಜಃ ತೇಜಸ್ಸಃ ಮುಷ್ಣನ್ ಅಪಹರಿಸಿ ಬಿಟ್ಟ. ಅಪಹರಿಸ್ತಾ ಆತ ಪ್ರಾತಃ ಅಂದ್ರೆ ಅವನು ಬಂದ ತಕ್ಷಣ ಇಲ್ಲಿ ಎಲ್ಲರೂ ಸಹ ತೇಜ ರಾಶಿಗಳೇ ಆದರೂ ಆತನ ತೇಜಸ್ಸಿನ ಮುಂದೆ ಇವರೆಲ್ಲರೂ ಸಹ ನಿಸ್ತೇಜಸ್ಕರಾಗಿ ಬಿಟ್ಟರು. ಹೇಗೆ ಇದ್ದ? ಶ್ಯಾಮೋ ಹಿರಣ್ಯರ್ಹಣೋರ್ಕ ಕಿರೀಟ ಜುಷ್ಟೋ ನೀಲಾಲಕ ಭ್ರಮರ ಮಂಡಿತ ಕುಂಡಲಾಸ್ಯ ಕಂಪಬ್ಜ ಚಕ್ರ ಶರ ಚಾಪಗದಾಶಿ ಚರ್ಮ ವ್ಯಗ್ರೈರ್ ಹಿರಣ್ಮಯ ಭುಜೈರಿವ ಕರ್ಣಿಕಾರ. ಎಲ್ಲ ಪ್ರಾಧುರಭೂತ ಅನ್ನೋದಕ್ಕೆ ಹಿಂದಿಗೆ ಅನ್ವಯ ಮಾಡಬೇಕು. ಈ ರೀತಿಯಾದಂತಹ ವಿಷ್ಣು ಪ್ರತ್ಯಕ್ಷನಾದ. ಹೇಗಿದ್ದಾನೆ? ಶ್ಯಾಮ ಹಿರಣ್ಯರ್ಷಣ ಅರ್ಕ ಕಿರೀಟ ಜುಷ್ಟ ನೀಲಾಲಕ ಭ್ರಮರ ಮಂಡಿತ ಕುಂಡಲಾಸ್ಯ ಕಂಬಬ್ಜ ಚಕ್ರ ಶರಚಾಪ ಗದಾಶಿ ಚರ್ಮ ವ್ಯಗ್ರೈಃ ಹಿರಣ್ಮಯ ಭುಜೈಃ ಕರ್ಣಿಕಾರಃ ಇವ. ಶ್ಯಾಮಃ ಅತ್ಯಂತ ಕಪ್ಪಾದಂತಹ ನೋಡದ ಹಾಗಿದ್ದಾನೆ. ಹಿರಣ್ಯ ರಶನಃ ನಡುವಿನಲ್ಲಿ ರಶನ ಅಂದ್ರೆ ಮೇಖಲ, ಅತ್ಯಂತ ಸ್ವರ್ಣ ವರ್ಣದ ಕಟಿಸೂತ್ರ. ಅರ್ಕ ಕಿರೀಟ ದುಷ್ಟ, ಸೂರ್ಯನಂತೆ ಅತ್ಯಂತ ಪ್ರಕಾಶಮಾನವಾದಂತಹ ಕಿರೀಟದಿಂದ ಸೇವಿಸಲ್ಪಟ್ಟ. ನೀಲಾಲಕ ಭ್ರಮರ ಮಂಡಿತ ಕುಂಡಲಾಸ್ಯ. ಹಿರಣ್ಯ ರಶನ ಎನ್ನುವುದಕ್ಕೆ ಎರಡು ಅರ್ಥ ಮಾಡಬೇಕು. ಅಂದ್ರೆ ಕೇವಲ ಅದು ಕಟಿಸೂತ್ರ ಒಂದೇ ಅಲ್ಲ, ಕಟಿಸೂತ್ರದಿಂದ ಕೂಡಿದಂತಹ ಪೀತಾಂಬರ ಅಂತಲೂ ಅರ್ಥ ಮಾಡ್ಬೇಕತ್ತೆ. ಹಿರಣ್ಯ ರಶನ ಎನ್ನುವುದೇ ಎರಡು ಅರ್ಥವನ್ನು ಕೊಡ್ತಾ ಇದೆ. ಸೂರ್ಯನ ಹಾಗೆ ಪ್ರಕಾಶಮಾನವಾದಂತಹ ಕಿರೀಟದಿಂದ ಶೋಭಾಯಮಾನದ. ನೀಲಾಲಕ ಭ್ರಮರ ಮಂಡಿತ ಕುಂಡಲಾಸ್ಯ, ಕಪ್ಪಾದ ಮುಂಗುರುಳುಗಳೇ ಭ್ರಮರಗಳು, ಅವುಗಳಿಂದ ಅಲಂಕರಿಸಲ್ಪಟ್ಟಂತಹ ಕುಂಡಲ, ಅವುಗಳಿಂದ ಕೂಡಿದ ಮುಖ. ಅಂದರೆ ಆ ಕಪ್ಪಾದಂತಹ ಮುಂಗುರುಳುಗಳು ಹೇಗಿದೆ ಅಂದ್ರೆ ದುಂಬಿಯ ಹಾಗೆ ಇದೆ. ಅವುಗಳಿಂದ ಕೂಡಿದಂತಹ ಹೊಳೆಯುವಂತಹ ಕರ್ಣಕುಂಡಲಗಳು, ಈ ರೀತಿಯಾದಂತಹ ಕೂಡಿದ ಮುಖ. ಆಮೇಲೆ ಅವನು ತನ್ನ 8 ಕೈಯಲ್ಲಿ 8 ಆಯುಧಗಳನ್ನ ಧರಿಸಿದ್ದಾನೆ. ಕಂಬು, ಅಬ್ಜ, ಚಕ್ರ, ಶರ, ಚಾಪ, ಗದಾ, ಹಸಿ, ಚರ್ಮ, ವ್ಯಗ್ರಹಿ. ವ್ಯಗ್ರಹಿ ಅಂದ್ರೆ ಅವಳಿಂದ ಕೂಡಿರುವುದು. ಯಾವ್ದ್ಯಾವ್ದು? ಕಂಬು ಅಂದ್ರೆ ಶಂಖ, ಅಬ್ಜ ಅಂದ್ರೆ ಕಮಲ, ಚಕ್ರ ಗೊತ್ತಿದೆ, ಶರ ಅಂದ್ರೆ ಬಾಣ, ಚಾಪ ಅಂದ್ರೆ ಧನುಸ್ಸು, ಗದಾ ಗದೆ, ಹಸಿ ಅಂದ್ರೆ ಖಡ್ಗ, ಚರ್ಮ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಗುರಾಣಿ. ಇವುಗಳಿಂದ ಕೂಡಿದ ಹಿರಣ್ಮಯ ಭುಜೈಹಿ, ಅತ್ಯಂತ ಶೋಭಾಯಮಾನವಾದ ಸುವರ್ಣಾಭರಣಗಳಿಂದ ಕೂಡಿರುವಂತಹ ಆ ಭುಜಗಳಿಂದ ಹೇಗೆ ಕಾಣಿಸ್ತಾ ಇದೆ? ಕರ್ಣಿಕಾರ ಇವ, ಕರ್ಣಿಕಾರ ವೃಕ್ಷವೋ ಎನ್ನುವ ರೀತಿಯಲ್ಲಿ. ಅಂದ್ರೆ ಎಲ್ಲ ಕಡೆ 8 ಇದರಲ್ಲಿಯೂ ಸಹ ಆಯುಧಗಳು ವಿಶೇಷವಾಗಿ ತೋರಿಸ್ತಾ ಇದೆ. ಸುವರ್ಣಾಭರಣಗಳಿಂದ ಶೋಭಿಸ್ತಾ ಇದ್ದಾನೆ. ಇಂತಹವನು ಕರ್ಣಿಕಾರ ವೃಕ್ಷದ ಹಾಗೆ. ಕರ್ಣಿಕಾರ ಅನ್ನೋದಕ್ಕೆ ಕಣಿಗಿಲೆ ಅಂತ ಸಾಮಾನ್ಯವಾಗಿ ಕನ್ನಡದಲ್ಲಿ ಅರ್ಥ ಹೇಳ್ತಾರೆ. ಆ ರೀತಿಯಾಗಿ ಅವನು ಶೋಭಿಸ್ತಾ ಇದ್ದಾನೆ. ವಕ್ಷಸ್ಥ್ಯತಿಶ್ರಿತವಧೂರ್ ನವನ ಮಾಲ್ಯುದಾರ ಹಸಾವಲೋಕ ಕಲೆಯ ರಮಯಂಶ ವಿಶ್ವಂ ಪಾರ್ಶ್ವಭ್ರಮ ದ್ವಜನ ಚಾಮರ ರಾಜಹಂಸ ವೇತಾತ ಪತ್ರ ಶಶಿನೋ ಪರಿರಜ್ಯಮಾನಃ. ವಕ್ಷಸಿ ಅಧಿಶ್ರಿತ ವಧೂಹು ವನಮಾಲಿ ಉದಾರ ಹಾಸಾವಲೋಕಕಲೆಯ ವಿಶ್ವಂ ರಮಯಂಶ್ಚ ಪಾರ್ಶ್ವಭ್ರಮದ್ವ್ಯಜನ ಚಾಮರ ರಾಜಹಂಸಃ ಶ್ವೇತಾತಪತ್ರ ಶಶಿನಾ ಪರಿರಜ್ಯಮಾನಃ. ವಕ್ಷಸಿ ಎದೆಯ ಮೇಲೆ, ಅಧಿಷ್ಠಿತವಧೂಹು ಶ್ರೀವತ್ಸದ ಚಿಹ್ನೆ ಇರುವ, ವನಮಾಲಿ ಕೊರಳಿನಲ್ಲಿ ಉದ್ದವಾದಂತಹ ವೈಜಯಂತಿಯ ಮಾಲೆ ಶೋಭಿತವಾಗಿದೆ. ಉದಾರ ಹಾಸ ಅವಲೋಕ ಕಲೆಯ, ತನ್ನ ಉದಾರವಾದಂತಹ ನಗು ಮತ್ತು ದೃಷ್ಟಿ ಇವುಗಳಿಂದ ಕೂಡಿ ವಿಶ್ವಂ ರಮಯನ್, ಜಗತ್ತನ್ನೇ ಆನಂದಗೊಳಿಸ್ತಾ. ಹೃದಯದಲ್ಲಿ ಎದೆಯ ಮೇಲೆ ಶ್ರೀವತ್ಸ ಚಿಹ್ನೆ ಇದೆ, ಕೊರಳಿನಲ್ಲಿ ಅತ್ಯಂತ ಸುಂದರವಾದಂತಹ ವನಮಾಲೆ ಇದೆ, ನಗು ಅದು ಎಲ್ಲರನ್ನೂ ಸೆಳೆಯುವಂಥದ್ದು. ಅಷ್ಟೇ ಅಲ್ಲ, ದೃಷ್ಟಿಯೂ ಸಹ ಎಲ್ಲರನ್ನೂ ಸೆಳೆಯುವಂಥದ್ದು. ಹೀಗೆ ಎಲ್ಲರನ್ನ ನೋಡ್ತಾ ಜಗತ್ತನ್ನೇ ಆನಂದಗೊಳಿಸ್ತಾ ಪಾರ್ಶ್ವಭ್ರಮದ್ ವ್ಯಜನ ಚಾಮರ ರಾಜಹಂಸ, ಎರಡೂ ಕಡೆ ಬೀಸ್ತಾ ಇರುವಂತಹ ಬೀಸಣಿಗೆಯ ಮತ್ತು ಚಾಮರದಿಂದ ರಾಜಹಂಸದ ಹಾಗೆ ಶೋಭಿಸ್ತಾ ಇರುವಂತಹ. ಅಂದ್ರೆ ಎರಡೂ ಪಕ್ಕದಲ್ಲಿ ಪಾರ್ಶ್ವದರು ಬಿಳಿಯ ಚಾಮರಗಳನ್ನ ಬೀಸ್ತಾ ಇದ್ದಾರೆ. ರಾಜಹಂಸದ ಹಾಗೆ ಶೋಭಾಯಮಾನನಾಗಿದ್ದಾನೆ. ಶ್ವೇತ ಆತಪತ್ರ ಶಶಿನ, ಚಂದ್ರನ ಹಾಗೆ ಶುಭ್ರವಾದಂತಹ ಬೆಳ್ಗೊಡೆ, ಅದರಿಂದ ರಜ್ಯಮಾನ, ಉಪರಿ ತಲೆಯ ಮೇಲೆ ಶ್ವೇತಾತಪತ್ರಶಿನ ರಜ್ಯಮ, ಭಗವಂತನ ತಲೆಯ ಮೇಲೆ ಚಂದ್ರನ ಹಾಗೆ ಶುಭ್ರವಾದಂತಹ ಬೆಳ್ಗೊಡೆಯಿಂದ ಶೋಭಿಸುತ್ತಿರುವ. ಹರಿಹಿ ಪ್ರಾದುರಭೂತ್ ಅಂತ ಅಲ್ಲಿಗ ತಮ್ ಉಪಾಗತಮಾಲಕ್ಷ್ಯ ಸರ್ವೇ ಸುರಗಣ ದೇಹ ಪ್ರಣೇಮ ಸಹಸೋತ್ಥಾಯ ಬ್ರಹ್ಮೇಂದ್ರತ್ಯಕ್ಷನಾಯಕಾ. ಉಪಾಗತಂ ತಂ ಆಲಕ್ಷ್ಯ ಸರ್ವೇ ಸುರಗಣಾದಯಃ ಬ್ರಹ್ಮೇಂದ್ರತ್ಯಕ್ಷನಾಯಕಾ ಸಹಸಾ ಉತ್ಥಾಯ ಪ್ರಣೇಮ. ಆತ ಬಂದಿದ್ದನ್ನ ನೋಡಿದ ತಕ್ಷಣ ಭಗವಂತನ ಆಗಮನವನ್ನ, ಉಪಾಗತಂ ತಂ ಆಲಕ್ಷ್ಯ, ಭಗವಂತನ ಆಗಮನವನ್ನ ನೋಡಿ ಸರ್ವೇ ಸುರಗಣಾದಯಃ, ಎಲ್ಲ ದೇವತೆಗಳು ಅವರ ಸಮೂಹ ಪ್ರತಿಯೊಬ್ಬರು. ಅಷ್ಟೇ ಅಲ್ಲ, ಬ್ರಹ್ಮೇಂದ್ರ ತ್ರ್ಯಕ್ಷನಾಯಕಃ, ನಮ್ಮ ಇಂದ್ರ ಮಹಾದೇವ ಎಲ್ಲರೂ, ಎಲ್ಲ ನಾಯಕರು, ದೇವತೆಗಳು, ಗಂಧರ್ವರು, ಋಷಿಗಳು ಎಲ್ಲರೂ ಸಹ ಸಹಸಾ ಉತ್ಥಾಯ ಕೂಡಲೇ ಎದ್ದು ಪ್ರಣಯಮಃ ನಮಸ್ಕಾರಮಃ. ಭಗವಂತನ ಆವಿರ್ಭಾವಾದ ತಕ್ಷಣ ಎಲ್ಲರೂ ಸಹ ಎದ್ದು ನಿಂತು ಅವನಿಗೆ ನಮಸ್ಕಾರ ಮಾಡಿದರು. ಮತ್ತೆ ಅವನ ಮುಂದೆ ಕೈ ಜೋಡಿಸಿಕೊಂಡು ಅವನನ್ನ ಸ್ತುತಿಸ್ತಾರೆ. ತತ್ತೇಜಸಾಹ ತರುಚಃ ಸನ್ನಜಿಹ್ವಾ ಸಸಾಧ್ವಸಾಹ ಮೂರ್ನಾದೃತಾಂಜಲಿಪುಟಾಃ उपतस्थुरदोक्षजम् तत्तेजसा हतरुचः सन्नजिह्वाः ससाध्वसाः मूर्ध्ना दृतांजलिपुटाः अधोक्षजम् उपतस्थु तत्तेजसा परमात्मನ ತೇಜಸ್ಸಿನಿಂದ ಹತರುಚಃ ತಮ್ಮ ಕಾಂತಿಯನ್ನ ಕಳೆದುಕೊಂಡ ಇವರೆಲ್ಲರೂ ಒಂದೇ, ಯಾರು ದೇವತೆಗಳು ಎಲ್ಲರೂ ಸಹ, ಸನ್ನಜಿಹ್ವಾಃ ಹಿಡಿದುಕೊಂಡಂತಹ ನಾಲಿಗೆಯುಳ್ಳವರು, ಅಂದ್ರೆ ನಾಲಿಗೆಯಿಂದ ಶಬ್ದಗಳೇ ಹೊರಗೆ ಬರ್ತಾ ಇಲ್ಲ ಆ ರೀತಿಯಾದಂತಹ ಭಾವ. ಸಸಾಧ್ವಸಾಹ ಅವನ ಮಹಿಮೆಯನ್ನು ನೋಡಿ ಇವರ ಮನಸ್ಸು ಎಲ್ಲೂ ಸಹ ಕ್ಷೋಭೆಗೊಂಡು ಬಿಡ್ತು. ಹಾಗೆ ಆದಂತಹ ಮನಸ್ಸುಳ್ಳವರಾಗಿ ಮೂರ್ಧ್ನ ತಲೆಯಿಂದ ಧೃತಾಂಜಲಿ ಪುಟಾಹ ಕೈಯನ್ನ ಜೋಡಿಸಿಕೊಂಡು ಅಧೋಕ್ಷಜಂ ಪರಮಾತ್ಮನನ್ನ ಉಪತಸ್ತು ಸ್ತುತಿಸಿದರು. ಅವನ ತೇಜಸ್ಸಿನ ಮುಂದೆ ಇವರು ಏನೂ ಸಹ ಅಲ್ಲ ಎನ್ನುವ ಭಾವ. ಇವರೆಲ್ಲರೂ ತೇಜವಂತರಾದರೂ ಸಹ ಅವನ ತೇಜಸ್ಸಿನ ಮುಂದೆ ತೇಜಸ್ಕರಾಗದ್ರು ಹಿಂದೆ ಹೇಳಿದ ಹಾಗೆ. ಅವನನ್ನ ಸ್ತುತಿಸೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅವನ ಮಾತು ಮನಸ್ಸಿಗೆ ಮೀರಿದವನು. ಆದರೂ ಸಹ ತಮ್ಮ ತಮ್ಮ ಬುದ್ಧಿಗೆ ತೋರಿದ ರೀತಿಯಲ್ಲಿ ಆತನನ್ನ ಸ್ತುತಿಸ್ತಾರೆ. ಮೊದಲು ತಕ್ಷಣ ಪೂಜಾ ಸಾಮಗ್ರಿಗಳನ್ನು ತಗೊಂಬಂದು ಪರಮಾತ್ಮನನ್ನ ಸ್ತುತಿಸ್ತಾನೆ. ತಕ್ಷಣ ಪರಮಾತ್ಮನನ್ನ ಸ್ತುತಿಸುವಂತಹ ಆತನ ನಿಜ ಸ್ವರೂಪವನ್ನ, ಅಂದರೆ ಅವಸ್ಥಾತ್ರಯ ನಮ್ಮನ್ನು ಮೀರಿದವನು, ಚಿನ್ಮಾತ್ರ ಸ್ವರೂಪ, ಅದ್ವಿತೀಯ, ಮಾಯಾರಹಿತ, ಮತ್ತೆ ನೀನು ಸರ್ವತಂತ್ರ ಸ್ವತಂತ್ರ, ಆದರೂ ಸಹ ಜೀವಭಾವವನ್ನು ನೀನೇ ಸ್ವೀಕರಿಸ್ತೀಯ ಆ ಮಾಯೆಯಿಂದಲೇ. ಮತ್ತೆ ಆ ಮಾಯೆಯಲ್ಲಿ ಇರುವಾಗ ನೀನು ಜೀವನ ಹಾಗೆ ಅಜ್ಞಾನಿಯ ಹಾಗೆ ನೀನು ಕಂಡು ಬರ್ತೀಯ. ಇದೆಲ್ಲೂ ಸಹ ನಿನ್ನ ಮಾಯೆಯ ಪ್ರಭಾವ. ಅಂದಮೇಲೆ ಋತ್ವಿಜರು ಹೇಳ್ತಾರೆ, ನಂದಿಕೇಶ್ವರ ನಮ್ಗೆ ಶಾಪ ಕೊಟ್ಬಿಟ್ಟಿದ್ರಿಂದ ನಾವು ಕರ್ಮಕಾಂಡದಲ್ಲಿಯೇ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ನಿನ್ನ ಪರಮತತ್ವವನ್ನು ತಿಳಿದುಕೊಳ್ಳೋದಕ್ಕೆ ನಮ್ಗೆ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ನಾವು ಏನ ಮಾಡ್ತಾ ಇದ್ದೀವಿ ಅಂದ್ರೆ ಕರ್ಮವನ್ನೇ ಪ್ರಧಾನ ಅಂತ ತಿಳ್ಕೊಂಡಾದ್ರಿಂದ ವೇದಗಳು ಪ್ರತಿಪಾದನೆ ಮಾಡುವಂತಹ ಯಜ್ಞವನ್ನೇ ನಿನ್ನ ಸ್ವರೂಪ ಅಂತ ಭಾವಿಸಿ ಅದರಲ್ಲಿಯೇ ನಾವು ನಿರತರಾಗ್ಬಿಟ್ಟಿದ್ದೇವೆ ಅಂತ ತಮ್ಮ ಅವಸ್ಥೆಯನ್ನ ಹೇಳ್ಕೊಳ್ತಾರೆ. ಅಲ್ಲಿರುವ ಸದಸ್ಯರು ಇಂತಹ ಸಂಸಾರದಲ್ಲಿ ಇದ್ದುಕೊಂಡು ಸಹ ನಾವು ನಿನ್ನ ಪಾದ ಕಮಲಗಳನ್ನ ಯಾವಾಗ ನಾವು ಆಶ್ರಯಿಸ್ತೀವಿ, ಯಾವಾಗ ನಮಗೆ ಆಗ ಬುದ್ಧಿ ಕೊಡ್ತೀಯಾ ಅಂತ ಅಲ್ಲಿರುವಂತಹ ಸಂಸಾರದ ಬಗ್ಗೆ ಏನೋ ಅನ್ನೋ ವಿಷಯ ಕೊಟ್ಟಿದ್ದಾರೆ. ಇನ್ನು ಪ್ರಧಾನವಾಗಿ ರುದ್ರ ಹೇಳ್ತಾನೆ, ನಾನು ಯಾವಾಗ್ಲೂ ಸಹ ನಿನ್ನ ಪಾದವನ್ನೇ ನೆನಪಿಸ್ಕೊಳ್ತಾ ಇರ್ತೇನೆ. ನಿನ್ನನ್ನ ಏನೇನು ಬೇಕು ಅಂತ ಬಯಸ್ತಾರೋ ಜನರು ಸಕಾಮರಾಗಿ ಅವರು ಅವರು ಬೇಡುವಂತಹ ಎಲ್ಲ ಇಚ್ಛೆಗಳನ್ನು ನೀನು ಪೂರೈಸ್ತೀಯ. ಮತ್ತೆ ಯಾವ ಆಸೆಯೂ ಇಲ್ಲದೆ ನಿನ್ನ ಪಾದಾರವಿಂದಗಳನ್ನ ಆದರದಿಂದ ಆರಾಧಿಸುವಂತಹ ಮುನಿಗಳಿಗೂ ಸಹ ಅವರಿಗೆ ಬೇಕಾದಂತಹ ಮೋಕ್ಷವನ್ನು ನೀನು ಕೊಡ್ತೀಯ. ಹಾಗಾಗಿ ನಾನು ನಿನ್ನ ಪಾದದಲ್ಲಿಯೇ ನನ್ನ ಮನಸ್ಸನ್ನ ಇಟ್ಟಿರುವಾಗ ನನ್ನ ಬಗ್ಗೆ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಿನ್ನ ಅನುಗ್ರಹದಿಂದ ನನಗೆ ಅವರ ನಿಂದೆಯೋ ಮನಸ್ಸಿಗೆ ಏನೂ ತೊಂದರೆ ಉಂಟು ಮಾಡ್ತಾ ಇಲ್ಲ. ಇಲ್ಲಿಗೆ ಹೇಳಿ ಅದು ನಗಣಯೇ ತತ್ ತ್ವತ್ ಪರಾನುಗ್ರಹೇಣ ಅಂತ ಹೇಳಿ ರುದ್ರ ಮುಗಿಸಿತು. ಈಗ ಭೃಗು ಹೇಳ್ತಾರೆ, ಭೃಗು ಯದ್ಯಪಿ ಸ್ವಭಾವತಃ ತತ್ವಜ್ಞ, ಅವರು ಹೇಳೋದೇನು ಅಂದ್ರೆ ಜೀವಿಗಳೆಲ್ಲರೂ ಸಹ ತತ್ವಜ್ಞಾನಹೀನರೇ. ನಾನು ಸಹ ಅದರಲ್ಲೂ ಒಬ್ಬನಾದ್ರಿಂದ ನಾನು ಸಹ ಅಜ್ಞಾನದಿಂದ ಕೂಡ ಏನೋ ತಪ್ಪನ್ನ ಮಾಡಿಬಿಟ್ಟಿದ್ದೇನೆ. ಅದನ್ನ ನೀನು ಅನ್ಯಥಾ ಭಾವಿಸಬೇಡ, ನೀನು ನನ್ನ ಬಗ್ಗೆ ಪ್ರಸನ್ನನಾಗು ಅಂತ ಹೇಳ್ತಾ ಇದ್ದಾರೆ. ಭೃಗುರ್ವಾಚ ಯನ್ಮಾಯಯಾ ಗಹನಯಾ ಪಸರ್ತಾತ್ಮಬೋಧಾ ಬ್ರಹ್ಮಾದಯಸ್ತನುಭೃತಸ್ತಮಸಿ ಸ್ವಪಂತಃ ಆತ್ಮನ್ಶ್ರಿತಂ ತವ ವಿದಂತ್ಯಧುನಾ ಪಿತತ್ವಂ ಸ್ವಯಂ ಪ್ರಸೀದತು ಭವಾನ್ ಪ್ರಣತಾತ್ಮ ಬಂಧುಃ. ಯನ್ಮಾಯಯಾ ಅಪಹೃತಾತ್ಮಬೋಧಾಃ ತಮಸಿ ಸ್ವಪಂತಃ ಬ್ರಹ್ಮಾದಯಃ ತನುಭೃತಃ ಆತ್ಮನೇ ಶ್ರಿತಂ ತವ ತತ್ವಂ ಅಧುನಾಪಿ ನ ಇತಂತಿ ಸೋಯಂ ಪ್ರಣತಾತ್ಮ ಬಂಧು ಭವಾನ ಪ್ರಸೇತತು. ಇಲ್ಲಿ ಇವರು ಹೇಳ್ತಾರೆ, ತಾನು ತನಗೆ ಗೊತ್ತಿಲ್ಲ ಅಂತ ಅಲ್ಲ, ಯಾರಿಗೂ ಗೊತ್ತಿಲ್ಲ ನಿನ್ನ ಸ್ವರೂಪ, ಹಾಗಾಗಿ ನಾನು ಮಾಡಿದಂತಹ ತಪ್ಪನ್ನ ಕ್ಷಮಿಸು ಅಂತ ಹೇಳುವುದು ವಿಶೇಷ. ಇಲ್ಲಿ ಗಹನಯ ಯನ್ಮಾಯಯ, ತಿಳಿಯಲು ಅಶಕ್ಯವಾದಂತಹ ಯಾವ ನಿನ್ನ ಮಾಯೆಯಿಂದ, ಅಪಹೃತ ಆತ್ಮಬೋಧ, ಅವರ ನಿಜವಾದ ಸ್ವರೂಪದ ಜ್ಞಾನವು ಕಳೆದುಕೊಂಡವರಾಗಿ, ತಮಸಿ ಸ್ವಪಂತಹ, ಅಜ್ಞಾನವೆಂಬ ನಿದ್ದೆಯಲ್ಲಿ ಮುಳುಗುತ್ತಾ ಇರುವಂತಹ, ಬ್ರಹ್ಮಾದಯ ತನುಭೃತಃ, ಬ್ರಹ್ಮನೇ ಮೊದಲಾದಂತಹ ದೇಹಧಾರಿಗಳೆಲ್ಲರೂ ಸಹ, ಆತ್ಮನೇ ಶ್ರಿತಂ, ತಮ್ಮಲ್ಲಿಯೇ ವಾಸವಾಗಿರುವಂತಹ ತವ ತತ್ವಂ, ನಿನ್ನ ತತ್ವವನ್ನು, ಅಧುನಾಪಿ ನ ವಿದಂತಿ, ಇಂದಿಗೂ ಸಹ ಅವರು ತಿಳಿದಿಲ್ಲ ಅಂತಹ, ಸ್ವಯಂ ಪ್ರಣತಾತ್ಮ ಬಂಧು, ಅಂತಹ ನೀನು ಎಂಥವನು, ನಿನ್ನನ್ನ ಆಶ್ರಯಿಸಿ ಬಂದವರಿಗೆ, ಶರಣಾಗತರಾದ ಅಂತಹವರಿಗೆ ನೀನು ಅತ್ಯಂತ ಬಂಧು ರೂಪದಲ್ಲಿದ್ದೀಯಾ ಅಂತಹ ಭವಾನ್ ನೀನು ಪ್ರಸೀದತ್ತು, ನನ್ನ ಮೇಲೆ ಅನುಗ್ರಹವನ್ನು ತೋರು. ಅಂದ್ರೆ ನಿನ್ನ ಮಾಯೆಯಿಂದಲೇ ಎಲ್ಲರಿಗೂ ಸಹ ನಿಜವಾದ ತಮ್ಮ ಸ್ವರೂಪವು ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಎಲ್ಲರೂ ಸಹ ಅಜ್ಞಾನದಿಂದ ಮುಳುಗಿ ಹೋಗಿದ್ದಾರೆ. ಹೀಗೆ ಮುಳುಗಿ ಹೋದವರು ಯಾರು ಅಂದ್ರೆ ದೇಹವನ್ನು ಧರಿಸಿದಂತಹ ಬ್ರಹ್ಮಾದಿಗಳೂ ಸಹ. ಯಾಕೆ ನಮ್ಮಲ್ಲಿಯೇ ಇರುವಂತಹ ಆತ್ಮನ್ ಎನ್ನುವುದು ಯದ್ಯಪಿ ಸಂಬೋಧನೆ ಅನ್ಸುತ್ತೆ, ಅಲ್ಲ, ಅದು ಸಪ್ತಮಿಗೆ ಲೋಪ ಬಂದಿದೆ ಅಂತ ನಾಪ್ತಾ ಇರಲಿ. ಅಂತಹ ನಮ್ಮಲ್ಲಿಯೇ ಇರುವಂತಹ ಆತ್ಮತತ್ವವನ್ನ ಯಾರು ಬ್ರಹ್ಮಾದಿಗಳೂ ಸಹ, ಅದು ವಿಶೇಷ ಗಮನಿಸ್ಕೊಳ್ಳಿ, ಮುಂದೆ ಅದಕ್ಕೆ ಸರಿಯಾಗಿ ಮುಂದಿನವರು ಮಾತಾಡ್ತಾರೆ, ಅದು ಸಹ ಗಮನಿಸ್ಕೊಳ್ಬೇಕು. ಅಂತಹವರೂ ಸಹ ನಿನ್ನ ತತ್ವವನ್ನ ಸರಿಯಾಗಿ ತಿಳ್ಕೊಳ್ತಾ ಇಲ್ಲ. ಆದರೆ ನೀನ್ ಮಾತ್ರ ಏನು ಅಂದ್ರೆ ನಿನ್ನನ್ನ ಆಶ್ರಯಿಸಿದಂಥವರಿಗೆ ನೀನು ಬಂಧುವಿನ ರೀತಿಯಲ್ಲಿ ಎಲ್ಲ ರೀತಿಯ ಉಪಕಾರವನ್ನು ಮಾಡುವೆ, ಹಾಗಾಗಿ ಪ್ರಣತಾತ್ಮ ಬಂಧುವಾದ ನೀನು ನನ್ನ ಮೇಲೆ ಅನುಗ್ರಹಿಸು. ಯಾವಾಗ ಬ್ರಹ್ಮಾದಿಗಳೂ ಸಹ ಗೊತ್ತಿಲ್ಲ, ಬ್ರಹ್ಮಾದಿಗಳಿಗೂ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ, ಭೃಗು ಹೇಳಿದ ತಕ್ಷಣ ಅದನ್ನ ಸಹಿಸಕ್ಕಾಗ್ಲಿಲ್ಲ ಬ್ರಹ್ಮನಿಗೆ. ಆತ ಹೇಳ್ತಾರೆ, ಇಲ್ಲ, ತತ್ವಜ್ಞಾನ ಏನು ಅಂದ್ರೆ ನನಗೆ ಗೊತ್ತಿದೆ, ಇಂತಹವನು ನೀನು, ಅದು ನನಗೆ ಗೊತ್ತು ಅನ್ನೋದನ್ನ ಬ್ರಹ್ಮ ಅದನ್ನ ತಿಳಿಸ್ತಾ ಆತನನ್ನ ಸ್ತುತಿಸ್ತಾನೆ. ಒಬ್ಬೊಬ್ಬರ ಮಾತಿಗೂ ಇನ್ನೊಬ್ಬರ ಮಾತು ಯಾತಕ್ಕೆ ಅಂದ್ರೆ ಹಿಂದಿನವರ ಮಾತಿನಲ್ಲಿ ಏನೋ ಒಂದು ತೊಂದರೆಯ ಅಥವಾ ಏನೋ ಒಂದು ಶ್ರೇಷ್ಠತೆ ಎರಡೂ ಇರಬಹುದು, ದೋಷವನ್ನ ಹೇಳ್ತಾ, ಇಲ್ಲ ಅದಲ್ಲ ನಾನ್ ಹೇಳ್ತಾ ಇರೋದು ವಿಷಯ ಸರಿ ಅಂತ ಹೇಳುವುದು ಜ್ಞಾಪಕ ಇಟ್ಕೊಳ್ಳಿ, ವಿಶೇಷ ವಿಷಯ. ಬ್ರಹ್ಮೋವಾಚ ನೈತತ್ ಸ್ವರೂಪಂ ಭವತೋಸೌ ಪದಾರ್ಥ ಭೇದ ನೈತತ್ ಸ್ವರೂಪಂ ಭವತೋಸೌ ಪದಾರ್ಥ ಭೇದ ಗ್ರಹೈ ಪುರುಷೋ ಯಾವದೀಕ್ಷೇತ್ ಜ್ಞಾನಸ್ಯ ಚಾರ್ಥಸ್ಯ ಗುಣಸ್ಯ ಚಾಶ್ರಯಃ ಮಾಯಾಮಯಾ ವ್ಯತಿರಿಕ್ತೋ ಯತಸ್ತ್ವಂ. ಅಸೌ ಪುರುಷಃ ಪದಾರ್ಥವೇದಗ್ರಹೈಃ ಯಾವತ್ ಈಕ್ಷೇತ್ ಏತತ್ ಭವತಃ ಸ್ವರೂಪಂ ನ ಯತಃ ತ್ವಂ ಜ್ಞಾನಸ್ಯ ಅರ್ಥಸ್ಯ ಚ ಗುಣಸ್ಯ ಚ ಆಶ್ರಯಃ ಮಾಯಾಮಯಾತ್ ವ್ಯತಿರಿಕ್ತಃ. असौ ಪುರುಷಃ ಅಂದ್ರೆ ಈ ಮನುಷ್ಯ ಅಂದ್ರೆ ಜೀವಾತ್ಮ ಅಂತ ಇಟ್ಕೊಳ್ಳಿ. ಈ ಜೀವಾತ್ಮನು ಪದಾರ್ಥ ವೇದಗ್ರಹೇ, ಈ ಪದಾರ್ಥಗಳನ್ನೆಲ್ಲ ತಿಳಿಯುವುದಕ್ಕೆ ಸಮರ್ಥವಾದಂತಹ ಇಂದ್ರಿಯಗಳಿಂದ ಅಂದ್ರೆ ಪಂಚೇಂದ್ರಿಯಗಳಿಂದ, ಕಣ್ಣು ಮಾಡುವ ಕೆಲಸವನ್ನು ಕಿವಿ ಮಾಡೋಲ್ಲ, ಕಿವಿ ಮಾಡೋದನ್ನ ಮೂಗು ಮಾಡೋದಿಲ್ಲ, ಆ ಇಂದ್ರಿಯಗಳಿಂದ ಏನೇನು ವಿಷಯಗಳನ್ನ ಅರಿಯುತ್ತಾನೋ ಆ ಇಂದ್ರಿಯಗಳಿಂದ ಯಾವ ದೀಕ್ಷೇತು ಎಲ್ಲಿಯವರೆಗೂ ಅವನು ನಿನ್ನನ್ನು ನೋಡ್ತಾನೋ ಅಂದ್ರೆ ಯಾವ ರೀತಿಯಾಗಿ ಅವನು ಪಂಚೇಂದ್ರಿಯಗಳಿಂದ ನಿನ್ನನ್ನು ನೋಡ್ತಾನೋ ಇಲ್ಲಿಯವರೆಗೂ ಅಲ್ಲ, ಯಾವ ರೀತಿಯಲ್ಲಿ ಅವನು ಅದನ್ನ ನೋಡ್ತಾನೋ ಏತತ್ ಭವತಃ ಸ್ವರೂಪಂ ನ, ಅದು ಯಾವುದು ಸಹ ನಿನ್ನ ಸ್ವರೂಪವಲ್ಲ. ಏನು ನಮ್ಮ ಪಂಚೇಂದ್ರಗಳಿಂದ ಏನ್ ಗೊತ್ತಾಗಿದೆ ಅಂತ ಭಾವಿಸ್ತೀವೋ ಅದು ಯಾವುದೂ ಸಹ ನಿನ್ನ ಸ್ವರೂಪ ಅಲ್ಲ. ಯಾಕೆ? ಯತಃ ಏಕೆ ಎಂದರೆ ತ್ವಂ ನೀನು ಜ್ಞಾನಸ್ಯ ಅರ್ಥಸ್ಯ ಗುಣಸ್ಯ ಚ ಆಶ್ರಯ. ನೀನು ಜ್ಞಾನಕ್ಕೂ ಆಶ್ರಯ, ಪದಾರ್ಥಗಳಿಗೂ ಆಶ್ರಯ, ಅದಲ್ಲದಂತಹ ಗುಣಗಳಿಗೂ ಇಂದ್ರಿಯಗಳಿರುವಂತಹ ಗುಣಗಳಿಗೂ ಸಹ ಆಶ್ರಯ. ಅಂದರೆ ಆ ಜ್ಞಾನ ಯಾವ ರೀತಿಯಾಗಿ ನಮ್ಮ ಇಂದ್ರಿಯಗಳಿಂದ ಬರ್ತಾ ಇದೆಯೋ ಆ ಜ್ಞಾನಕ್ಕೂ ಸಹ ನೀನೇ ಆಶ್ರಯ, ಆ ಇಂದ್ರಿಯಗಳಿರುವಂತಹ ಗುಣ ಇದೆಲ್ಲ ಅದಕ್ಕೂ ನೀನೇ ಆಶ್ರಯ. ಅಷ್ಟೇ ಅಲ್ಲ, ಆ ಇಂದ್ರಿಯಗಳಿಗೂ ಸಹ ನೀನೇ ಆಶ್ರಯ. ನೀ ಇದ್ರೆ ಮಾತ್ರ ಇವುಗಳೆಲ್ಲೂ ಕೆಲಸ ಮಾಡುತ್ತೆ ಹೊರತು ಯಾವುದೂ ಅಲ್ಲ. ಹಾಗಾಗಿ ಅದರಿಂದ ಗ್ರಹಿಸುವಂತಹ ನಿನ್ನ ಸ್ವರೂಪ ಯಾವುದೂ ಸಹ ಅದು ಯಥಾರ್ಥವಲ್ಲ. ಯಾಕೆ ಅಂದ್ರೆ ಮಾಯಾಮಯಾದ ವ್ಯತಿರಿಕ್ತ. ಈ ಮಾಯಾಮಯವಾದಂತಹ ಪ್ರಪಂಚದಿಂದ ನೀನು ಪೂರ್ತಿಯಾಗಿ ಬೇರೆಯಾಗಿ ಇದೆಯಾ, ಇದು ಯಾವುದೂ ಅಲ್ಲ, ಇದೆಲ್ಲಕ್ಕಿಂತೂ ಬೇರೆಯಾಗಿದೆಯಾ. ಈ ತತ್ವಜ್ಞಾನ ನನಗೆ ಗೊತ್ತು, ಗೊತ್ತಿಲ್ಲ ಅಂತ ಭೃಗು ಹೇಳ್ದ, ಅದು ಅಲ್ಲ. ಗೊತ್ತಿದೆ, ಯಾಕೆಂದ್ರೆ ಯಾವುದು ನಮ್ಮಲ್ಲಿ ಇದ್ದು ಕೆಲಸ ಮಾಡ್ತಾ ಇದೆಯೋ ಅವನೇ ನೀನು. ಮತ್ತೆ ಈ ಮಾಯಾ ಪ್ರಪಂಚಗಳಿಗಿಂತಲೂ ಬೇರೆ ಎನ್ನುವುದು ಸಹ ನಮಗೆ ಗೊತ್ತಿದೆ. ಆಗ ಇಂದ್ರ ವಾಚ, ಇಂದ್ರ ಹೇಳ್ತಾನೆ, ನೀನು ನಮಗೆ ಏನು ಕಾಣಿಸ್ಕೊಳ್ತಾ ಇದೆಯೋ ಇಂದ್ರಿಯಗಳಿಗೆ ಅವಿಷಯ ಎಲ್ಲವೂ ಸಹ ಸುಳ್ಳು ಅಂತ ಬ್ರಹ್ಮ ಹೇಳದ್ನಲ್ಲ, ಅಂದ್ರೆ ಇದೆಲ್ಲದಕ್ಕಿಂತ ಬೇರೆಯಾಗಿ ನೀನ್ ಕಾಣಿಸ್ಕೊಳ್ತಾ ಇದೀಯಾ ಅಂತ ಹೇಳಿದ್ನಲ್ಲ, ಅಲ್ಲ, ಈ ನಮ್ಮ ಕಣ್ಣೆದ್ರಿಗೆ ನೀನ್ ಕಾಣಿಸ್ಕೊಳ್ತಾ ಇದೆಯಲ್ಲ ಈ ಶರೀರ ಅದು ಸಹ ನಮಗೆ ಬಹಳ ಆನಂದವನ್ನೇ ಕೊಡ್ತಾ ಇದೆ, ಅದು ಏನು ಸಹ ಸುಳ್ಳಲ್ಲ ಅಂತ ಇಂದ್ರ ಅದಕ್ಕೆ ಬ್ರಹ್ಮನ ಮಾತಿಗೆ ಅಷ್ಟು ಒಪ್ಪಿಗೆ ಕೊಡದೆ, ಎದುರಿಗೆ ಕಾಣ್ತಾ ಇರುವಂತಹ ಪರಮಾತ್ಮನ ಶರೀರವೇ ನಮಗೆ ಅತ್ಯಂತ ಆನಂದವನ್ನು ಉಂಟು ಮಾಡ್ತಾ ಇದೆ ಹೇಳ್ತಾ ಇದ್ದಾನೆ. ಇಂದ್ರ ಉವಾಚ ಇದಮಪ್ಯರ್ಚಿತ ವಿಶ್ವಭಾವನಂ ಅಪುರಾನಂದಕರಂ ಮನೋದೃಶಾಂ ಸುರವಿದ್ವಿಕ್ಷಪಣೈರುದಾಯುಧೈ ಭುಜದಂಡೈರ್ಭಪನ್ನಮಷ್ಟಭಿಃ ಸುರವಿದ್ವಿಟ್ ಕ್ಷಪಣೈಃ ಉದಾಯುಧೈಃ ಅಷ್ಟಭಿಃ ಭುಜದಂಡೈಃ ಉಪಪನ್ನಂ ವಿಶ್ವಭಾವನಂ ಮನೋದೃಶಾಂ ಆನಂದಕರಂ ಇದಂ ವಪುಃ ಮನೋದೃಶಾಂ ಅಪಿ ಅಂತ ಅಲ್ಲೇ ತಗೊಳ್ಳೋದು ಒಳ್ಳೇದು ಅಪಿನ ಮನೋದೃಶಾಂ ಅಪಿ ಆನಂದಕರಂ ವಪುಃ ಇದಂ ಅಚ್ಯುತ ಮೊದಲೇ ತಗೊಳ್ಳಿ ಸಂಬೋಧನೆ. ಅಚ್ಯುತ ಸುರವಿದ್ವಿಟ್ ಕ್ಷಪಣೈಃ, ಸುರವಿದ್ವಿಟ್ ಅಂದ್ರೆ ದೇವತೆಗಳನ್ನ ದ್ವೇಷಿಸುವಂತಹ ವೈರಿಗಳನ್ನ ಕ್ಷಪಣೈಹಿ ನಾಶ ಮಾಡುವಂತಹ ಉದಾಯುಧೈಹಿ ಅನೇಕ ರೀತಿಯ ಆಯುಧಗಳನ್ನ ಧರಿಸಿರುವಂತಹ ಅಷ್ಟಭಿಹಿ ಭುಜದಂಡೈಹಿ ಎದುರಿಗೆ ಅವನು ಹಿಂದೆ ನಾವು ತಗೊಂಡ್ವಿ 8 ಭುಜಗಳಿಂದ 8 ಆಯುಧಗಳನ್ನು ಧರಿಸಿ ನಿಂತಿದ್ದಾನೆ ಅಂತ ಅದನ್ನ ಇಟ್ಕೊಂಡು ಅವನು ಮಾತಾಡ್ತಾ ಇದ್ದಾನೆ. ಆ ಆಯುಧಗಳೆಲ್ಲ ಯಾಕೆ ಅಂದ್ರೆ ದೇವತೆಗಳನ್ನ ದ್ವೇಷಿಸುವಂತಹ ಎಲ್ಲರನ್ನೂ ಸಹ ನೀನು ನಾಶ ಮಾಡ್ತೀಯಾ, ಅದಕ್ಕೋಸ್ಕರ ನಿನ್ನ ಕೈಗಳಲ್ಲಿ ಆಯುಧಗಳನ್ನು ಹಿಡಿದಿದ್ಯಾ. ಅಂತಹ 8 ಭುಜಗಳಿಂದ ಉಪಪನ್ನಂ ಕೂಡಿರುವ ವಿಶ್ವಭಾವನಂ ವಿಶ್ವವನ್ನೇ ಪ್ರಕಾಶಪಡಿಸುತ್ತಿರುವ ನೀನು ಇದ್ರಿಂದಲೇ ವಿಶ್ವ ನಮಗೆ ತೋರ್ತಾ ಇದೆ, ಪ್ರಪಂಚ ನಮಗೆ ತೋರ್ತಾ ಇದೆ. ಅಷ್ಟೇ ಅಲ್ಲ, ಮನೋದೃಶಾಂ ಅಪಿ ಆನಂದಕರಂ, ಮನೋದೃಶಾಂ ಎನ್ನುವಲ್ಲಿ ಗಮನಿಸಿ ಎದುರಿಗಿರುವಂತಹ ನಮ್ಮ ಚರ್ಮಚಕ್ಷುಷನಿಗೆ ಆನಂದವನ್ನು ಕೊಡುವುದು ಆಯಿತು. ಮನಸ್ಸಿನಿಂದ ನಾವು ನೋಡುವಂತಹ ಕಣ್ಣುಗಳಿಗೂ, ಮನಸ್ಸಿನಲ್ಲಿಯೇ ನಿನ್ನ ಸ್ವರೂಪವನ್ನ ಅನುಭವಿಸ್ತಾ ಇರುವಂತಹವರಿಗೂ ಸಹ ಆನಂದಕರಂ ಅಪಿ ಇದಂ ವಪು, ಬಹಳ ಆನಂದವನ್ನು ಕೊಡುವಂಥದ್ದು ಈ ನಿನ್ನ ದಿವ್ಯ ರೂಪ. ಹಾಗಾಗಿ ಈ ದಿವ್ಯ ರೂಪಕ್ಕಿಂತ ನಾವು ಈ ಇಂದ್ರಿಯಗಳಿಂದ ಏನನ್ನು ಗ್ರಹಿಸ್ತೀವೋ ಅದಕ್ಕೆ ಅದು ನಿನ್ನ ಸ್ವರೂಪವಲ್ಲ ಅಂತ ಬ್ರಹ್ಮ ಹೇಳೋದನ್ನಲ್ಲ ಅಲ್ಲ, ಆ ಇಂದ್ರಿಯಗಳಿಂದ ನಾವು ಅನುಭವಿಸ್ತಾ ಇರುವಂತಹ ನಿನ್ನ ರೂಪವೂ ಸಹ ಅತ್ಯಂತ ಆನಂದವನ್ನು ಉಂಟು ಮಾಡುವಂಥದ್ದು. ಈಗ ವೃತ್ತಿಜರ ಪತ್ನಿಯರ ಹೇಳ್ತಾರೆ. ಪತ್ನ್ಯಃ ಊಚುಃ ಯಜ್ಞೋಯಂ ತವ ಯಜನಾಯಕೇನ ಸೃಷ್ಟಃ ವಿಧ್ವಸ್ತಃ ಪಶುಪತಿನಾದ್ಯ ದಕ್ಷಕೋಪಾತ್ ನಸ್ತ್ವಂ ಶವಭಯನಾಭ ಶಾಂತಮೇಧಂ ಯಜ್ಞಾತ್ಮನ್ ನಲಿನರುಚಾ ದೃಶಾ ಪುನೇಹಿ. ಅವರಿಗೆ ಯಜ್ಞ ಪತ್ನಿಯರಾದ್ದರಿಂದ ಈ ಯಜ್ಞವನ್ನ ಮತ್ತೆ ಸರಿಯಾದ ರೀತಿಯಲ್ಲಿ ಪರಿಪೂರ್ಣಗೊಳಿಸ್ಬೇಕು ಅನ್ನೋದು ಮಾತ್ರ ಅವ್ರ ಮನಸ್ಸಲ್ಲಿದೆ. ಹಾಗಾಗಿ ಅದನ್ನ ಕೇಳ್ಕೊಳ್ತಾರೆ. ಅವನನ್ನು ಸಂಬೋಧನೆ ಮಾಡೋದೇ ಯಜ್ಞಾತ್ಮನ್ ಅಂತ ಕೊನೆಯ ಸಾಲಿನಲ್ಲಿದೆ. ಯಜ್ಞಾತ್ಮನ್ ಅಯಂ ಯಜ್ಞ ತವ ಯಜನಾಯ ಕೇನ ಸೃಷ್ಟಃ ದಕ್ಷಕೋಪಾತ್ ಅದ್ಯ ಪಶುಪತಿನಾ ವಿಧ್ವಸ್ತಃ ತ್ವಂ ಶವನಶಯನಾಭಶಾಂತಮೇಧಂ ತಂ ನಃ ನಲಿನರುಚಾ ದೃಶಾ ಪುನೇಹಿ. ಯಜ್ಞಾತ್ಮನ್, ಯಜ್ಞ ಸ್ವರೂಪನೇ, ಯಜ್ಞವೇ ಆತ್ಮನಾಗಿರುವಂತಹ ಯಜ್ಞೇಶ್ವರನೇ. ಅಯಂ ಯಜ್ಞ ಅಂದ್ರೆ ಈಗ ರಕ್ಷೆ ಶುರು ಮಾಡಿದಂತಹ ಈ ಯಜ್ಞ ಇದೆಯಲ್ಲ, ಅಥವಾ ಯಾವುದೇ ಯಜ್ಞ ಆಗಿರಬಹುದು, ಈ ಯಜ್ಞ ತಮ ಯಜನಾಯ ನಿನ್ನ ಆರಾಧಿಸೋದಕ್ಕೋಸ್ಕರವೇ ಏನ ಸೃಷ್ಟ ಪ್ರಜಾಪತಿಯಿಂದ ಸೃಷ್ಟಿಸಲ್ಪಟ್ಟಿದೆ. ನಿನ್ನನ್ನ ತೃಪ್ತಿಪಡಿಸ್ಬೇಕು ಎನ್ನುವ ಉದ್ದೇಶದಿಂದಲೇ ಈ ಬ್ರಹ್ಮನಿಂದ, ದಕ್ಷ ಬ್ರಹ್ಮನಿಂದ ಅಥವಾ ಬ್ರಹ್ಮನಿಂದ ಮೊದಲು ಯಜ್ಞ ಎನ್ನುವುದು ಆರಂಭವಾಯಿತು. ಈಗ ಆರಂಭವಾದಂತಹ ಈ ಯಜ್ಞ ದಕ್ಷಕೋಪಾತ್ ದಕ್ಷನ ಮೇಲಿನ ಕೋಪದಿಂದ ಅದ್ಯ ಇಂದು ಪಶುಪತಿನ ವಿಧ್ವಸ್ತ ಪಶುಪತಿಯಿಂದ ಅದು ನಾಶ ಮಾಡಲ್ಪಟ್ಟಿದೆ. ಈಗ ನೀನೇನ್ ಮಾಡ್ಬೇಕು? ಓಂ, ಈಗ ಏನಾಗ್ಬಿಟ್ಟಿದೆ ಇದು ಯಜ್ಞಭೂಮಿ ಅಂದ್ರೆ ಶವಶಯನಾಭ ಶಾಂತಮೇಧಂ. ಶವಶಯನಾಭ, ಶವಶಯನ ಶವ ಮಲಗೋದಲ್ಲಿ, ಸ್ಮಶಾನದಲ್ಲಿ, ಸ್ಮಶಾನದ ಹಾಗೆ ಇರುವಂತಹ ಶಾಂತಮೇಧಂ. ಇಲ್ಲಿ ಮೇಧ ಶಬ್ದಕ್ಕೆ, ಮೇಧ ಹಿಂಸ ಶಬ್ದ ಅಂದರೆ ಯಜ್ಞಭೂಮಿ ಆದ್ದರಿಂದ ಇಲ್ಲಿ ಪಶುವನ್ನ ಬಲಿ ಕೊಡುವಂತಹದ್ದು. ಪಶುವನ್ನು ಬಲಿ ಕೊಡುವಂತಹದ್ದೇ ಉತ್ಸವ ಅಂತ ಇಟ್ಟುಕೊಂಡಾಗ, ಶಾಂತಮೇಧಂ ಅಂದ್ರೆ ಉತ್ಸವ ರಹಿತವಾದಂತಹ, ಯಾವ ಕಳೆಯೂ ಇಲ್ಲದೆ ಇರುವಂತಹ ತಂ ಆ ಯಜ್ಞವನ್ನ ನಹ ನಮಗಾಗಿ ನಲಿನ ರುಚ ಕಮಲದ ಹಾಗೆ ಕಾಂತಿಯುಳ್ಳಂತಹ ದೃಶ್ಯ ನಿನ್ನ ದೃಷ್ಟಿಯಿಂದ ಪುನಃ ಪವಿತ್ರಗೊಳಿಸು. ಅಂದರೆ ಈ ಯಜ್ಞ ಎಲ್ಲ ಆರಂಭವಾಗಿರೋದೇ ನಿನ್ನನ್ನ ಆರಾಧಿಸೋಕ್ಕೋಸ್ಕರ. ಹಾಗೆ ಆರಂಭ ಮಾಡಿದ ದಕ್ಷನಿಂದ ಆರಂಭವಾದಂತಹ ಈ ಯಜ್ಞ ದಕ್ಷನ ಮೇಲಿನ ಕೋಪದಿಂದ ಪರಮೇಶ್ವರ ಅದನ್ನ ನಾಶ ಮಾಡಿಬಿಟ್ಟ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸ್ಮಶಾನ ಭೂಮಿಯ ಹಾಗೆ ಕಳಾಹೀನವಾದಂತಹ ಈ ಯಜ್ಞವನ್ನ ನೀನು ನಿನ್ನ ಪವಿತ್ರವಾದಂತಹ ಕಮಲದ ಕಣ್ಣಿನ ಹಾಗೆ ಕಾಂತಿ ಇರುವಂತಹ ನಿನ್ನ ದೃಷ್ಟಿಯಿಂದ ಅದನ್ನ ಪವಿತ್ರಗೊಳಿಸು. ಈಗ ಋಷಿಗಳು ಹೇಳ್ತಾರೆ, ಯದ್ಯಪಿ ಕರ್ಮಗಳನ್ನ ಮಾಡ್ತಾ ಇದ್ದಾಗ ಅದರ ಪುಣ್ಯ ಫಲದಿಂದ ಎಲ್ಲರೂ ಸಹ ಕರ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಕರ್ಮ ಫಲವನ್ನ ಎಲ್ಲರೂ ಸಹ ಅನುಭವಿಸ್ತಾರೆ. ಆದರೆ ಪರಮಾತ್ಮನ ವಿಷಯದಲ್ಲಿ ಮಾತ್ರ ಅದು ಏನೂ ತಟ್ಟುತ್ತಾ ಇಲ್ಲ. ಆ ಫಲ ಎನ್ನೋದು ಅಥವಾ ಅದು ಯಾವುದೇ ರೀತಿಯಾದಾಗಿರ್ಲಿ, ಆ ಕರ್ಮದಿಂದ ಯಾವ ದೋಷವೂ ಸಹ ಪರಮಾತ್ಮನ ತಟ್ಟುತ್ತಾ ಇಲ್ಲ. ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪರಮಾತ್ಮನ ಆ ಪ್ರಭಾವವನ್ನ ಹೊಗಳುತ್ತಾ ಹೇಳ್ತಾರೆ. ಋಷೇವೋಚು ಅನನ್ವಿತಂ ತೇ ಭಗವನ್ ವಿಚೇಷ್ಟಿತಂ ಯದಾತ್ಮನಾಚರಸೆ ಕರ್ಮನಾಜ್ಯಸೆ ವಿಭೂತಯೇ ಯತ ಉಪಸೇ ದುರೀಶ್ವರೀಂ ನಮನ್ಯತೆ ಸ್ವಯಮನ್ನು ವರ್ತತೀಂ ಭವಾನ. ಹೇಗೆ ಗೊತ್ತಾಗ್ತಾ ಇದೆ ಕರ್ಮ ಪರಮಾತ್ಮನನ್ನ ಅಂಟ್ತಾ ಇಲ್ಲ? ಅದು ಸಹ ಉದಾಹರಣೆ ಮೂಲಕ ತೋರಿಸ್ತಾ ಇದ್ದಾರೆ. ಭಗವನ್ ತೇ ವಿಚೇಷ್ಟಿತಂ ಅನನ್ವಿತಂ ಯದಾತ್ಮನಾ ಕರ್ಮ ಚರಸಿ ನ ಆಜ್ಯಸೆ ಹಿ ಯತಃ ವಿಭೂತಯೇ ಈಶ್ವರೀಂ ಉಪಸೇದುಃ ಸ್ವಯಂ ಅನುವರ್ತತೀಂ ಭವಾನ ನ ಮನ್ಯತೆ. ಭಗವನ್ ಭಗವಂತನೇ ತೇ ವಿಚೇಷ್ಟಿತಂ ನಿನ್ನ ಲೀಲೆ ಎನ್ನುವುದು ಅನನ್ವಿತಂ ಅದಕ್ಕೆ ಹೋಲಿಕೆ ಎನ್ನುವುದೇ ಇಲ್ಲ. ನಿನ್ನ ವ್ಯವಹಾರ ನೀನು ಮಾಡುವಂತಹ ಕೆಲಸಗಳೆಲ್ಲ ನೋಡಿದ್ರೆ ಅದಕ್ಕೆ ಈ ತರ ಹಾಗೆ ಅಂತ ಹೋಲಿಕೆ ಕೊಡಕ್ಕೆ ಸಾಧ್ಯವಿಲ್ಲ. ಅದು ಅನುಪಮವಾದದ್ದು. ಯಾಕೆ ಅಂದ್ರೆ ಯದಾತ್ಮನ ಕರ್ಮ ಚರಸಿ, ನೀನು ಯಾವ ಅಂದ್ರೆ ಯಾವುದು ಹೊಂತ ಇಲ್ದಿದ್ರು ಸಹ ಯಾವ ರೀತಿಯಲ್ಲಿ ನೀನು ಕರ್ಮವನ್ನ ಮಾಡ್ತಾನೇ ಇರ್ತೀಯ, ನಮ್ಮಲ್ಲಿಯೇ ಇದ್ದುಕೊಂಡು ಜೀವಭಾವದಿಂದ ಇದ್ದುಕೊಂಡು ನೀನು ಕರ್ಮವನ್ನು ಮಾಡ್ತಾನೆ ಇದ್ರು ಸಹ ಅಜ್ಯಸೆ ಅದಕ್ಕೆ ನೀನು ಅಂಟಿಕೊಳ್ಳೋದಿಲ್ಲ. ನೀನು ಕರ್ಮಗಳನ್ನು ಮಾಡ್ತಾ ಇದ್ರು ಸಹ ಆ ಆತ್ಮನಿಗೆ ಅದು ಯಾವುದೂ ಸಹ ಅಂಟೋದಿಲ್ಲ. ಹೇಗೆ ಅದು ಉದಾಹರಣೆ ತೋರಿಸ್ತಾ ಇದ್ದಾರೆ. ಯತಃ ಹೇಗೆಂದರೆ ವಿಭೂತಯೇ ಐಶ್ವರ್ಯಕ್ಕೋಸ್ಕರ ತಮಗೆ ಎಲ್ಲ ರೀತಿಯಾದಂತಹ ಐಶ್ವರ್ಯವು ಸಿಗಲಿ ಎನ್ನುವಂತಹ ಉದ್ದೇಶದಿಂದ ಜನರು ಈಶ್ವರಿಯನ್ನು ಉಪಸೇದುಹು ಪರಮೇಶ್ವರಿಯಾದಂತಹ ಲಕ್ಷ್ಮಿಯನ್ನ ಎಲ್ಲರೂ ಸಹ ಆರಾಧಿಸ್ತಾರೆ. ಅಂತಹ ಲಕ್ಷ್ಮಿ ಸ್ವಯಂ ಅನುವರ್ತತಿ, ಅವಳು ಸದಾ ನಿನ್ನ ಸೇವೆಯಲ್ಲಿಯೇ ತಾನಾಗಿಯೇ ನಿನ್ನ ಸೇವೆಯನ್ನ ಅಂಗೀಕಾರ ಮಾಡಿಕೊಂಡವಳು ಸೇವೆಯನ್ನು ಮಾಡ್ತಾ ಇರ್ತಾಳೆ. ಅಂಥವಳನ್ನ ನೀನು ಭವಾನ ನೀನು ನ ಮನ್ಯತೆ, ಅದೇನು ವಿಶೇಷ, ಅವಳನ್ನ ಆಧರಿಸುವಂತಹ ನೀನು ಯಾವ ಕೆಲಸವನ್ನು ಸಹ ಮಾಡಲ್ಲ. ಅಂದ್ರೆ ಅದನ್ನ ನೀನು ಬಹಳ ಹೆಚ್ಚು ಅಂತ ಅವಳನ್ನ ನೀನೇನು ಮೆಚ್ಕೊಳ್ಳೋದಿಲ್ಲ ಅಥವಾ ಅವಳನ್ನು ಹೊಗಳೋದಿಲ್ಲ. ಎಲ್ಲರೂ ಸಹ ಲಕ್ಷ್ಮಿಯನ್ನು ಉಪಾಸನೆ ಮಾಡೋದು ವೈಭವದ ಆಸೆಯಿಂದ. ಆದರೆ ಅವಳು ಯಾವಾಗಲೂ ಸಹ ನಿನ್ನ ಸೇವೆಯಲ್ಲೇ ತೊಡಗಿರ್ತಾಳೆ. ಅದಕ್ಕೇನು ನೀನೇನು ಹೇಳಿಲ್ಲ, ಅವಳು ತಾನಾಗಿಯೇ ನಿನ್ನನ್ನು ಅನುಸರಿಸ್ತಾ ಇರ್ತಾಳೆ. ಅಂಥವಳನ್ನ ನೀನು ಏನು ವಿಶೇಷವಾಗಿ ಆಧರಿಸೋದಿಲ್ಲ ಅಂದ್ರೆ ಇದೇ ನಮಗೆ ಗೊತ್ತಾಗುತ್ತೆ. ಕರ್ಮಗಳನ್ನು ಮಾಡ್ತಾ ಇದ್ರು ಸಹ ನಿನಗೆ ಅದರ ಯಾವ ಅಂಶವೂ ಸಹ ನಿನ್ನಲ್ಲಿ ಅಂಟಿಕೊಳ್ಳೋದಿಲ್ಲ ಅನ್ನೋದು. ಇಲ್ಲಿ ಒಂದು ಪ್ರಶ್ನೆ, ಒಂದು ವಿಶೇಷ ಇದೆ. ಯತಃ ಎನ್ನುವಲ್ಲಿ ನಾನು ಯಾವ ಕಾರಣದಿಂದ ಅಂತ ಹೇಳಿದೆ. ಇಲ್ಲಿ ಇನ್ನೊಂದು ವೈಶಿಷ್ಟ್ಯ ವ್ಯಾಕರಣದಲ್ಲಿ ತಸ್ ಎನ್ನುವಂತಹದ್ದು ಒಂದು ಪ್ರತ್ಯಯ, ಅದು ಸಾರ್ವಭೌತಿಕ ತಸಿಹಿ ಅಂತ ವಿಶೇಷ. ಅದು ಎಲ್ಲ ವಿಭಕ್ತಿಯ ಅರ್ಥವನ್ನು ಕೊಡುತ್ತೆ. ಹಾಗೆ ಇಟ್ಟುಕೊಂಡಾಗ ಇಲ್ಲಿ ಯತಃ ಎನ್ನುವಂತಹ ತಸ್ ಪ್ರತ್ಯಯಕ್ಕೆ ದ್ವಿತೀಯ ವಿಭಕ್ತಿಯನ್ನ ಅರ್ಥ ಮಾಡಿದರೆ ಯಾಂ ಈಶ್ವರೀಂ ಉಪಸೇದುಹು ಅಂತ ತಗೊಳ್ಬಹುದು. ಯತಃ ಎನ್ನುವ ಯಾವ ಕಾರಣದಿಂದ ಅಂತ ನಾನು ಕೊಟ್ಟಂತಹ ಪಂಚಮಿಗಿಂತನೂ ಸಹ ಈ ಅರ್ಥ ಹೆಚ್ಚು ಸರಿ ಇದೆ ಅಂತ ನನಗೆ ಅನಿಸುತ್ತೆ. ಯಾವ ಆ ಈಶ್ವರಿಯು ಯಾಂ ಈಶ್ವರೀಂ ಅನ್ನು ಅರ್ಥ ಮಾಡಿದಾಗ ಎಂತಹ ಆ ಲಕ್ಷ್ಮಿಯನ್ನ ಎಲ್ಲರೂ ಐಶ್ವರ್ಯಕ್ಕೋಸ್ಕರ ಆರಾಧನೆ ಮಾಡ್ತಾರೋ ಅಂತಹ ಲಕ್ಷ್ಮಿಯು ತಾನಾಗಿಯೇ ನಿನ್ನನ್ನ ಹಿಂಬಾಲಿಸ್ತಾನೆ ಇರ್ತಾಳೆ. ಅಂಥವಳನ್ನು ಸಹ ನೀನು ಏನ್ ವಿಶೇಷವಾಗಿ ಅವಳನ್ನ ಆಧರಿಸೋದಿಲ್ಲ, ಅವಳ ಬಗ್ಗೆ ನೀನು ಏನು ನಿಸ್ಪೃಹನಾಗಿಯೇ ಇರ್ತೀಯಾ ಎನ್ನುವುದು ಅದು ಒಂದು ಅರ್ಥ ಇಲ್ಲಿ. ಸಿದ್ಧರು ಹೇಳ್ತಾರೆ ಇದೆಲ್ಲ ಯಾವುದು ಬೇಡಪ್ಪ, ನಮಗೆ ನಿನ್ನ ಕಥೆಯನ್ನ ಕೇಳ್ತಾನೇ ಇದ್ರೆ ಸಾಕು, ಎಲ್ಲ ರೀತಿಯ ಆನಂದವೂ ನಮಗೆ ಸಿಕ್ಕಿಬಿಡುತ್ತೆ. ಸಿದ್ಧಾವೋಜುಹು ಅಯಂ ತ್ವತ್ಕಥಾಮೃಷ್ಟ ಪೀಯೂಷ ನದ್ಯಾ ಮನೋವಾರಣ ಕ್ಲೇಶದಾವಾಗ್ನಿದಗ್ಧ ತೃಷಾರ್ಥೋವಗಾಢೋ ನ ಸಸ್ಮಾರದಾವಂ ನ ನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ನಃ. ಅಯಂ ಮನೋವಾರಣಃ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ಥಃ त्वत्कथामृष्टपीयूषनद्याम् अवगाढः दावं न सस्मार ब्रह्म सम्पन्नवन्नः न निष्क्रामति. अयं मनोवारणः, ನಮ್ಮ ಈ ಮನಸ್ಸೆಂಬ ಆನೆಯು ಕ್ಲೇಶದಾವಾಗ್ನಿದಗ್ಧಃ, ದಾವ ಅಂದ್ರೆ ಕಾಡ್ಗಿಚ್ಚು, ಕ್ಲೇಶವೆಂಬ ದಾವಾಗ್ನಿ ಅಂತ ಹೇಳೋದ್ರಿಂದ ದಾವ ಅಂದ್ರೆ ಕೇವಲ ಕಾಡ್ಗೆ ಕಾಡು ಅಂತ ಮಾತ್ರ ತಗೊಳ್ಬೇಕು, ಅಗ್ನಿ ಇರೋದ್ರಿಂದ ಜ್ಞಾಪಕಿರಲಿ. ದಾವ ಶಬ್ದಕ್ಕೆನೆ ಕಾಡ್ಗಿಚ್ಚು ಎನ್ನುವ ಅರ್ಥ ಇದೆ, ಆದ್ರೆ ಇಲ್ಲಿ ಅಗ್ನಿ ಶಬ್ದವನ್ನು ತಗೊಂಡಿರೋದ್ರಿಂದ ದಾವ ಶಬ್ದಕ್ಕೆ ಕೇವಲ ಕಾಡು ಎನ್ನುವ ಅರ್ಥ. ಕ್ಲೇಶವೆಂಬ ದುಃಖವೆಂಬಂತಹ ಕಾಡ್ಗಿಚ್ಚಿನಿಂದ ಬೆಂದು ಹೋದಂತಹ ಅವನು ಹಾಗೆ ಅಗ್ನಿಯ ಆವೇಶಕ್ಕೆ ಒಳಗಾದಾಗ ಸಹಜವಾಗಿ ಬಾಯಾರಿಕೆ ಆಗುತ್ತೆ. ತೃಷಾರ್ಥಃ ಅತ್ಯಂತ ಬಾಯಾರಿಕೆಯಿಂದ ಕೂಡಿದವನಾಗಿ ಹೋಗಿ ಎಲ್ಲಿ ಬೀಳಬೇಕು, ನದಿಯಲ್ಲಿಯೇ ಬೀಳಬೇಕು. ಎಂಥ ನದಿ? ತ್ವತ್ಕಥಾಮೃಷ್ಟ ಪೀಯೂಷ ನದ್ಯಾಂ, ನಿನ್ನ ಕಥೆಗಳೆಂಬ ಅತ್ಯಂತ ಶುದ್ಧವಾದಂತಹ ಅಮೃತಮಯ, ಪೀಯೂಷ ಅಮೃತ, ಅಮೃತಮಯವಾದಂತಹ ನದಿಯಲ್ಲಿ ಅವಗಾಢ ಮುಳುಗಿದವನಾಗಿ ದಾವಂ ಆ ಕಾಡ್ಗಿಚ್ಚನ್ನು ನ ಸಸ್ಮಾರ ನೆನಪಿಸ್ಕೊಳ್ಳೋದು ಇಲ್ಲ. ಈ ಮನಸ್ಸೆಂಬಂತೆ ಒಂದು ಆನೆ ಅಂತ ಮಾಡ್ಕೊಂಡಾಗ, ಆನೆ ಕಾಡಿನಲ್ಲಿ ಸಿಕ್ಕಿಕೊಂಡಾಗ, ಅಲ್ಲಿ ಕಾಡ್ಗಿಚ್ಚು ಬಂದಾಗ ಅದು ಅದರಿಂದ ಬೆಂದು ಹಿಂಸೆ ಪಟ್ಟು ನೀರನ್ನು ಹುಡುಕೊಂಡು ಹೋಗುತ್ತೆ. ಆ ನೀರು ಎಂಥದ್ದು? ಅಮೃತಮಯವಾದಂತಹ ನೀರು. ಇಲ್ಲಿ ಮನುಷ್ಯನ ಮನಸ್ಸನ್ನ ತಗೊಂಡಾಗ ಅದು ಈ ಎಲ್ಲ ರೀತಿಯ ದುಃಖಗಳಿಂದ ಒದ್ದಾಡಿ 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 ಯಾವನಾದ್ರೂ ನಮ್ಗೆ ಅಮೃತ ಸಿಗುತ್ತೆ ಅಂತ ಬಯಸ್ತಾ ಇದ್ದಾಗ ಪರಮಾತ್ಮನ ಕಥೆಯೆಂಬ ಅಮೃತವಾದಂತಹ ನೀರು ಅಮೃತ ಸಿಕ್ಕಿದ ತಕ್ಷಣ ಅದನ್ನ ಕುಡಿದಾಗ ತಾನು ಎಷ್ಟು ದಿವಸ ಅನುಭವಿಸಿದಂತಹ ಯಾವ ಕ್ಲೇಶವನ್ನು ಸಹ ಅವನು ನೆನಪಿಸಿಕೊಳ್ಳುವುದೂ ಇಲ್ಲ. ಹೇಗೆ ಇರ್ತಾನೆ ಅಂದ್ರೆ ಅದರಲ್ಲಿ ಮುಳುಗಿ ಹೋದವನು ಎದ್ದು ಬರೋದಕ್ಕೂ ಸಹ ಇಷ್ಟಪಡೋದಿಲ್ಲ. ಬ್ರಹ್ಮ ಸಂಪನ್ನವನ್ನ ನ ನಿಷ್ಕ್ರಾಮತಿ. ಹೇಗೆ ಬ್ರಹ್ಮ ಜ್ಞಾನವನ್ನು ಪಡೆದಂತಹವನು ಅದರಿಂದ ಹೊರಗೆ ಬರೋದಕ್ಕೆ ಇಷ್ಟಪಡೋದಿಲ್ವೋ ಹಾಗೇನೆ ಆ ಕಥಾ ಪೀಯೂಷ ನಿಧಿಯಲ್ಲಿ ಮುಳುಗಿದವನು ಅದರಿಂದ ಹೊರಗೆ ಬರೋದೇ ಇಲ್ಲ. ಇದಿಷ್ಟೇ ನಮ್ಗೆ ಸಾಕು ಅಂತ ಸಿದ್ಧರು ಹೇಳ್ತಾರೆ. ಯಜಮಾನಿ ವಾಚ, ಯಜಮಾನನ ಪತ್ನಿ ದಕ್ಷನ ಪತ್ನಿ ಹೇಳ್ತಾಳೆ, ಸ್ವಾಗತಂತೆ ಪ್ರಸೀದೇಶ ತುಭ್ಯಂ ನಮಃ, ಸ್ವಾಗತಂತೆ ಪ್ರಸೀದೇಶ ತುಭ್ಯಂ ನಮಃ, ಶ್ರೀನಿವಾಸ ಶ್ರಿಯಾ ಕಾಂತಯಾತ್ರಾಹಿನಃ ತ್ವಾಮೃತೇಧೀಶ ನಾಂಗೈರ್ಮಖಶೋಭತೆ ಶೀರ್ಷಹೀನಃ ಕಬಂಧೋ ಯಥಾ ಪೂರುಷಃ. ಯಜ್ಞವನ್ನು ಸರಿಯಾದ ರೀತಿಯಲ್ಲಿ ಪೂರೈಸಿ ಎನ್ನುವಂತಹ ಭಾವನೆ ಇದೆ. ಅದು ವಿಶೇಷವಾಗಿ ಯಜಮಾನನ ಹೆಂಡತಿಗೆ ಅದು ಇರೋದು ಸಹಜವಾದದ್ದು. ಅದನ್ನ ಇಲ್ಲಿ ಪ್ರಕಟಪಡಿಸ್ತಾ ಇದ್ದಾಳೆ. ಈಶ ತೇ ಸ್ವಾಗತಂ ತುಭ್ಯಂ ನಮಃ ಪ್ರಸೀದ. ಶ್ರೀನಿವಾಸ ಸಂಬೋಧನೆ. ಕಾಂತಯಾ ಶ್ರಿಯ ನಃ ತ್ರಾಹಿ ಅಧೀಶ ತ್ವಾಮೃತೆ ಅಂಗೈಃ ಮಖಃ ನ ಶೋಭತೆ ಯಥಾ ಶೀರ್ಷಹೀನಃ ಕಬಂಧಃ ಪೂರುಷಃ. ಇದು ಮಾನ ಅಥವಾ ದೃಷ್ಟಾಂತ ತುಂಬಾ ಚೆನ್ನಾಗಿದೆ. ಈಶ ಪರಮಾತ್ಮನೇ, ಹೇ ಸ್ವಾಗತಂ ನಿನಗೆ ಸ್ವಾಗತ, ತುಭ್ಯಂ ನಮಃ ನಿನಗೆ ನಮಸ್ಕಾರ, ಪ್ರಸೀದ ನೀನು ನಮ್ಮ ಮೇಲೆ ಅನುಗ್ರಹ ಮಾಡು. ಶ್ರೀನಿವಾಸ ಶಬ್ದ ಹೇಳಿ ಶ್ರೀ ಅಂತ ಹೇಳಿರೋದು ವಿಶೇಷ, ಶ್ರೀನಿವಾಸನೇ. ಕಾಂತಯಾ ಶ್ರೇಯ ನಿನಗೆ ಅತ್ಯಂತ ಪ್ರೀತಿ ಪಾತ್ರಳಾದಂತಹ ಲಕ್ಷ್ಮಿಯೊಡನೆ ಕೂಡಿ ನಹತ್ರಾಹೆ, ನಮ್ಮನ್ನ ಕಾಪಾಡು, ಲಕ್ಷ್ಮೀ ದೇವಿಯ ಜೊತೆಗೆ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ಬಿಡು. ಅಧೀಶ, ಒಡೆಯನೆ, ತ್ವಾಮೃತೆ, ನೀನಿಲ್ಲದೆ, ಅಂಗೈಹೆ, ಉಳಿದ ಯಜ್ಞಗಳಲ್ಲಿ ಏನೇನು ಅಂಗಗಳಿದೆಯೋ, ಪ್ರಿಯಾಜಾದಿ ಅಂಗಗಳು ಏನೇನಿದೆಯೋ ಯಾವ ಅಂಗಗಳಿಂದಲೂ ಸಹ ಮಖಃ ಯಜ್ಞವು ನ ಶೋಭತೆ, ಶೋಭಿಸುವುದಿಲ್ಲ. ಹೇಗೆ? ಯಥಾ ಹೇಗೆ ಶೀರ್ಷಹೀನಃ ಕಬಂಧಃ, ತಲೆಯೇ ಇಲ್ಲದೆ ಇರುವಂತಹ ಕಬಂಧ ಅಂದರೆ ತಲೆ ಇಲ್ಲದೆ ಇರುವಂತಹ ಮುಂಡ ಮಾತ್ರ. ಆ ಮುಂಡ ಇರುವಂತಹ ಪುರುಷ, ಪುರುಷಃ ಮನುಷ್ಯನ ಹಾಗೆ. ತಲೆಯೇ ಇಲ್ಲದೆ ಇರುವಂತಹ ಮನುಷ್ಯನ ದೇಹ ಹೇಗೆ ಶೋಭಾ ಹೀನವಾಗಿ ಇರುತ್ತೋ ಹಾಗೆ ನೀನಿಲ್ಲದೆ ಎಂತಹ ಅಂಗಗಳಿಂದ ಯಾಗ ಮಾಡಿದ್ರೂ ಸಹ ಅದು ಶೋಭೆಗೊಳ್ಳುವುದಿಲ್ಲ. ಹಾಗಾಗಿ ನೀನು ನಿನ್ನ ಪತ್ನಿಯಾದ ಪ್ರೀತಿ ಪಾತ್ರಳಾದಂತಹ ಪತ್ನಿಯ ಜೊತೆಗೆ ಬಂದು ನಮ್ಮನ್ನ ಕಾಪಾಡೋ, ನಿನ್ನಿಂದಲೇ ಈ ಯಾಗ ಸುಸಂಪನ್ನವಾಗಲಿ. ಈಗ ಲೋಕಪಾಲರು ಹೇಳ್ತಾರೆ, ಅವರು ಆ ಯಜ್ಞೇಶ್ವರನೇ ಪ್ರಧಾನವಾಗಿ ಭಾವಿಸುವಂಥವರು. ಯಾಕೆಂದ್ರೆ ಲೋಕಪಾಲರಾದ್ದರಿಂದ ಅವರ ಒಡೆಯನನ್ನ ಅವರು ಆ ರೀತಿಯಾಗಿಯೇ ನೋಡೋದ್ರಿಂದ, ಭಗವಂತನ ಆ ತತ್ವವನ್ನ ಅರಿಯದೇ ಇರುವುದಾದ್ದರಿಂದ ಅವರು ಈ ರೀತಿಯಾಗಿ ಹೇಳ್ತಾರೆ. ದೃಷ್ಟ ಕಿನ್ನೋ ದೃಗ್ವಿರಸಗ್ರಹೈಸ್ತಂ ಪ್ರತ್ಯಕ್ ದ್ರಷ್ಟ ದೃಶ್ಯತೆ ಏನ ದೃಶ್ಯಂ ಮಾಯಾ ಹೇಷಾ ಭವದೀಯಾ ಹಿ ಭೂಮನ್ ಯಸ್ತ್ವಂ ಷಷ್ಠಃ ಪಂಚಭಿರ್ಭಾಸಿ ಭೂತೈಃ. ಭೂಮನ್ ನಃ ಅಸದ್ಗ್ರಹೈಃ ದೃಗ್ಭಿಃ ತ್ವಂ ದೃಷ್ಟಃ ಕಿಂ ಪ್ರತ್ಯಗ್ದ್ರಷ್ಟ ಯೇನ ದೃಶ್ಯಂ ದೃಶ್ಯತೆ ಏಷಾ ಭವದೀಯಾ ಮಾಯಾ ಹಿ ಯಃ ತ್ವಂ ಪಂಚಭಿಃ ಭೂತೈಃ ಷಷ್ಠಃ ಭಾಸಿ. ಭೂಮನ್ ಅಂದ್ರೆ ಸರ್ವವ್ಯಾಪಿ ಅಂತ ಅರ್ಥ. ಸರ್ವವ್ಯಾಪಿಯಾದಂತಹ ಪರಮಾತ್ಮನೇ ನಹ ನಮಗೆ ಅಸದ್ಗ್ರಹೈಃ ದೃಗ್ಭಿಃ ಅಂದರೆ ನಮ್ಮ ದೃಷ್ಟಿಯಿಂದ ನಾವು ನೋಡ್ತೀವಿ ಅಂತಿದೆಯಲ್ಲ, ಅದು ಪ್ರಕಾಶರಹಿತವಾದಂತಹ ಇಂದ್ರಿಯಗಳು. ಅವುಗಳು ಪ್ರಕಾಶ ಅನ್ನೋದು ನೀನೇನೆ ಅಂತ ಅರ್ಥ. ಅಸದ್ಗ್ರಹಿ ಅಂದ್ರೆ ಯಾವುದನ್ನೋ ಗ್ರಹಿಸುವಂತಹ ದೃಗ್ಭಿಹಿ ಕಣ್ಣು ಮೊದಲಾದಂತಹ ಇಂದ್ರಿಯಗಳಿಂದ ತ್ವಂ ದೃಷ್ಟಃ ಕಿಂ ನೀನು ನೋಡಲ್ಪಟ್ಟಿದೆಯೇ ಅಂದ್ರೆ ಈ ಇಂದ್ರಿಯಗಳಿಂದೆಲ್ಲ ನಾವು ನಿನ್ನನ್ನ ನೋಡ್ತೀವಲ್ಲ, ಇದು ನಿಜವಾಗ್ಲೂ ನೋಡಿದ್ದ ಅಂತ ಕಾಕು ತಗೊಳ್ಬೇಕು, ಅಲ್ಲ ಅಂತ ಅರ್ಥ. ನ ದೃಷ್ಟ ಅಂತಾನೆ ಅರ್ಥ. ಯಾಕೆ ಪ್ರತ್ಯಕ್ ದೃಷ್ಟ? ಯಾಕೆಂದ್ರೆ ನೀನು ನಿಜವಾಗಿಯೂ ನೋಡುವವನು, ಒಳಗೆ ಇದ್ದುಕೊಂಡು ಅಂತರಕರಣಗಳಿಗೆ ಸಾಕ್ಷಿಯಾಗಿ ನೋಡುವಂತಹ ನೀನು. ಏನ ದೃಶ್ಯಂ ದೃಶ್ಯತೆ, ಯಾವ ನಿನ್ನಿಂದ ಈ ಪ್ರಪಂಚ ಎಲ್ಲೂ ಸಹ ನಮಗೆ ಕಾಣಲ್ಪಡ್ತಾ ಇದೆಯೋ. ಯಾರು ನೋಡ್ತಾ ಇರುವವನು ಯಾರು? ನಾನು ನೋಡ್ತಿದ್ದೀನಿ, ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ನಾನು ಎನ್ನುವುದು ಯಾರು ಅಂದ್ರೆ ನಮ್ಮಲ್ಲಿರುವಂತಹ ಚೈತನ್ಯವೇ. ಆ ಚೈತನ್ಯವೇ ನಮ್ಮಲ್ಲಿ ಸಾಕ್ಷಿಭೂತವಾಗಿ ಎಲ್ಲವನ್ನು ನೋಡ್ತಾ ಇದೆಯೇ ಹೊರತು ನಾವು ಇಂದ್ರಿಯಗಳಿಂದ ನಿನ್ನನ್ನು ನೋಡ್ತಾ ಇದ್ದೀವಾ ಅಂದ್ರೆ ಖಂಡಿತ ಇಲ್ಲ. ಯಾಕೆಂದ್ರೆ ನೀನು ಇದ್ದಿದ್ದರಿಂದಲೇ ನಮಗೆ ಈ ಪ್ರಪಂಚದ ಅರಿವು, ಅಥವಾ ನೀನೇ ಇದನ್ನ ನೋಡ್ತಾ ಇದೆಯೇ ಹೊರತು ನಾವಲ್ಲ. ಹಾಗಾದ್ರೆ ಏನು ಇದು? ಏಷಾ ಭವದೀಯ ಮಾಯಾಹಿ, ಇದೆಲ್ಲವೂ ಸಹ ನಿನ್ನ ಮಾಯೆಯೇ. ಈ ಅಸತ್ ಪದಾರ್ಥಗಳನ್ನ ನಾವು ಪ್ರಪಂಚದಲ್ಲಿ ನೋಡ್ತಾ ಇರುವಂತಹ ಪ್ರಾಕೃತ ಪದಾರ್ಥಗಳನ್ನ ನೋಡುವಂತಹ ನಮ್ಮ ಇಂದ್ರಿಯಗಳಿಗೆ ನೀನು ಗೋಚರನಾಗ್ತೀಯಾ ಅಂದ್ರೆ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಇದೆಲ್ಲೂ ಸಹ ಒಳಗೆ ಇದ್ದು ನಾವು ನೋಡ್ತಾ ಇದ್ದೀವಿ ಅನ್ನುವಂತಹ ಅನುಭವ ಬರಬೇಕಾದ್ರೆ ಏನು ಕಾರಣ ಅಂದ್ರೆ ನಮ್ಮಲ್ಲಿರುವಂತಹ ಸಾಕ್ಷಿ ಚೈತನ್ಯವಾದಂತಹ ಪರಮಾತ್ಮೆ ಅವನೇ ಚಿತ್ರದಿಂದಲೇ ಈ ಜಗತ್ತೆಲ್ಲೂ ಸಹ ಅಂದ್ರೆ ಅವನ ಮೂಲಕ ನಾವು ನೋಡ್ತಾ ಇದ್ದೀವಿ ಅಥವಾ ಅವನೇ ನೋಡ್ತಾ ಇದ್ದಾನೆ ನಾವು ನೋಡ್ತಾ ಇದ್ದೀವಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕೆ ಯಾವ ತ್ವಂ ಏನು ಪಂಚಭಿಹಿ ಭೂತೈಹಿ ಈ ಪಂಚಭೂತಗಳಿಂದ ಆದಂತಹ ಶರೀರಕ್ಕಿಂತಲೂ ಬೇರೆಯಾದ ಷಷ್ಠಃ ವಾಸಿ ಆರನೆಯವನಾಗಿ ನೀನಿದೆಯಾ ಅಂದ್ರೆ ಈ ಪಂಚಭೂತಗಳು ಇಂದ ನಿರ್ಮಿತವಾದಂತಹ ಈ ಶರೀರದಲ್ಲಿರುವಂತಹ ಒಬ್ಬ ಚೈತನ್ಯ ಇದಾನಲ್ಲ ಅವನು ನೀನು, ಅವನು ಈ ಐದು ಅಲ್ಲ ಅವನು ಆರನೆಯವನೇ ಆಗಿದೆಯಾ ಅಂತಹವನು. ಹಾಗಾಗಿ ನಮಗೆ ನಿನ್ನ ತತ್ವವನ್ನ ಯಾಕೆಂದ್ರೆ ಶುದ್ಧ ಚಿತ್ತರಾದಂಥವರಿಗೆ ನೀನು ಶುದ್ಧ ಸತ್ವಮೂರ್ತಿಯಾಗಿ ಕಾಣಿಸ್ತೀಯ. ನಾವಂತೂ ಹೊರಗಡೆ ಇರುವಂತಹ ಇಂದ್ರಿಯಗಳಿಂದ ಪಂಚಭೂತಗಳಿಂದ ನೋಡಲ್ಪಟ್ಟಂತಹ ಆದ್ದರಿಂದ ಆ ಇಂದ್ರಿಯಗಳಿಂದ ನೋಡ್ತಾ ಇರೋದ್ರಿಂದ ನೀನು ಒಬ್ಬ ಜೀವ ಅನ್ನುವ ರೀತಿಯಲ್ಲಿಯೇ ನಾವು ನೋಡ್ತೀವಿ. ಹಾಗಾಗಿ ನಮ್ಮ ಇಂದ್ರಿಯಗಳಿಗೆ ನೀನು ಗೋಚರನಾಗೋದಿಲ್ಲ ಅಂದ್ರೆ ಯಾಕೆ ಅಂದ್ರೆ ಅದನ್ನೂ ಸಹ ನೀನು ಒಳಗಿದ್ದುಕೊಂಡೇ ನಮಗೆ ಪ್ರಕಟಪಡಿಸ್ತಿದೀಯಾ. ಹಾಗೆ ನಮಗೆ ಇದರ ಜ್ಞಾನ ಪರಿಪೂರ್ಣವಾಗಿ ಇಲ್ಲ. ಯೋಗೇಶ್ವರ ಓಚುಹೋ ಪ್ರೇಯಾನ್ನತೇನ್ಯೋಸ್ತ್ಯಮತಸ್ತ್ವಯಿ ಪ್ರಭೋ ವಿಶ್ವಾತ್ಮನೇ ಕ್ಷೇತ್ನ ಪೃಥದ್ಯ ಆತ್ಮನಃ ಅಥಾಪಿ ಭಕ್ತ್ಯೇಷ ತಯೋಪಧಾವತಾಂ ಅನನ್ಯ ವೃತ್ಯಾನುಗ್ರಹಾಣ ವತ್ಸಲ. ಯೋಗೇಶ್ವರರು ಹೇಳ್ತಾರೆ, ಯದ್ಯಪಿ ಅಭೇದ ನಿನ್ನ ಸ್ವರೂಪ, ಜೀವೇಶ್ವರರ ಅಭೇದ, ಆದರೂ ಸಹ ನಿನ್ನನ್ನು ನಾವು ಪರಮಾತ್ಮ ಅಂತ ಭಾವಿಸಿದ್ದರಿಂದ ಅಂಥವರಿಗೂ ಸಹ ನೀನು ಅನುಗ್ರಹ ಮಾಡಲೇಬೇಕು. ಯಾಕೆಂದ್ರೆ ನಾವು ಆ ಮಟ್ಟವನ್ನು ಮುಟ್ಟಿಲ್ಲ. ಮತ್ತೆ ನಿನಗೆ ಯಾರು ಅತ್ಯಂತ ಪ್ರೀತಿಪಾತ್ರರಾದವರು ಅನ್ನೋದನ್ನ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಪ್ರಭೋ ವಿಶ್ವಾತ್ಮನೆ ತ್ವಯಿ ಯಃ ಆತ್ಮನಃ ಪೃಥಕ್ ನ ಈಕ್ಷೇತ್ ಅಮುತಃ ಅನ್ಯಃ ತೇ ಪ್ರೇಯಾನ್ ಅನ್ಯಃ ಪ್ರೇಯಾನ್ ನ ಅಥಾಪಿ ಈಶತಯಾ ಬೇಡ ಅಥಾಪಿ ವತ್ಸಲ ಅನನ್ಯವೃತ್ತ್ಯಾ ಈಶತಯಾ ಭಕ್ತ್ಯಾ ಉಪಧಾವತಾಂ ಅನುಗ್ರಹಾಣ. ಪ್ರಭುವೇ ವಿಶ್ವಾತ್ಮನೇ ತ್ವಯೇ, ವಿಶ್ವವೇ ನಿನ್ನ ಆತ್ಮ, ವಿಶ್ವಕ್ಕೆಲ್ಲ ಆತ್ಮ ನೀನು. ಹಾಗಾಗಿ ನಾವು ನಿನ್ನಲ್ಲಿಯೇ ಇದ್ದೀವಿ ಅಂತ ಅರ್ಥ. ವಿಶ್ವದಲ್ಲಿ ನಾವಿರೋದು ವಿಶ್ವವನ್ನೇ ಆತ್ಮನನ್ನಾಗಿ ಹೊಂದಿರುವಂತಹ ನಿನ್ನಲ್ಲಿ. ವಿಶ್ವಾತ್ಮನೇ ತ್ವಯೇ ನಿನ್ನಲ್ಲಿ. ಯಹ ಯಾರು ಆತ್ಮನಃ ಪೃಥಕ್ ತನಗಿಂತ ಬೇರೆಯಲ್ಲ ನೀನು ಅಂತ ಯಾವನು ನೋಡ್ತಾನೋ ಪೃಥಕ್ ಆತ್ಮನಃ ಪೃಥಕ್ ನ ಈಕ್ಷೇತ್ ಬೇರೆಯಾಗಿ ಅವನು ನ ಈಕ್ಷೇತ್ ನೋಡೋದಿಲ್ಲವೋ ಅಮುತಃ ಅವನಿಗಿಂತ ಅನ್ಯ ಬೇರೆಯವನು ತೇ ನಿನಗೆ ಪ್ರೇಯಾತ್ನ ಪ್ರೀತಿ ಪಾತ್ರರಾದವನು ಯಾರೂ ಇಲ್ಲ. ವಿಶ್ವಾತ್ಮನಾದಂತಹ ನಿನ್ನಲ್ಲಿ ನೀನು ಬೇರೆಯಲ್ಲ ನಾನು ಬೇರೆಯಲ್ಲ ಎನ್ನುವಂತಹ ಭಾವವನ್ನ ಯಾರು ಅನುಭವಿಸ್ತಾ ಇರ್ತಾರೋ ಅವರಿಗಿಂತ ಪ್ರೀತಿಪಾತ್ರರಾದವರು ನಿನಗೆ ಯಾರೂ ಇಲ್ಲ. ಅಂದ್ರೆ ಎಲ್ಲರಲ್ಲಿಯೂ ನಿನ್ನನ್ನು ನೋಡ್ತಾ ತಮ್ಮಲ್ಲಿ ಎಲ್ಲರನ್ನೂ ನೋಡ್ತಾ ಇರುವಂತಹ ಅಭೇದ ದೃಷ್ಟಿ ಇಡುವವರ ಬಗ್ಗೆ ನೀನು ಬಹಳ ಆದರವನ್ನು ತೋರಿಸ್ತೀಯ. ಆದರೆ ನಾವು ಹಾಗೆ ನೋಡಕ್ಕಾಗ್ತಾ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀವಿ, ಸ್ವಾಮಿ ಭಾವವನ್ನು ಇಟ್ಕೊಂಡು ನಾನು ನಿಮ್ಮನ್ನ ಹೊಂದ್ತಾ ಇದ್ದೀವಿ. ನಮ್ಮಂಥವ್ರ ಬಗ್ಗೆ ಅನುಗ್ರಹ ಮಾಡು. ಅಥಾಪಿ ಆದರೂ ಸಹ ವತ್ಸಲ ಎಲ್ಲರಲ್ಲಿಯೂ ಸಹ ಪ್ರೀತಿಯನ್ನು ತೋರಿಸುವಂತಹ ಪರಮಾತ್ಮನೇ ಅನನ್ಯ ವೃತ್ಯ, ಅನನ್ಯವಾದ ನಿರಂತರವಾದಂತಹ ಭಾವದಿಂದ ಕೂಡಿರುವ ಈಶತೆಯ, ನೀನು ಸ್ವಾಮಿ ಎನ್ನುವಂತಹ ಭಾವದಿಂದ ಮಾಡುವ ಭಕ್ತಿಯ ಭಕ್ತಿಯಿಂದ ಉಪಧಾವತಾಂ, ನಿನ್ನನ್ನ ಸೇವಿಸುವವರ ಬಗ್ಗೆ ಅನುಗ್ರಹಣ, ನೀನು ಅನುಗ್ರಹವನ್ನು ಮಾಡು. ಯದ್ಯತೆ ಅಭೇದವನ್ನ ನೋಡುವಂತಹ ಭಕ್ತರ ಬಗ್ಗೆ ನೀನು ಬಹಳ ಪ್ರೀತಿಯನ್ನು ತೋರಿಸ್ತೀಯ, ಅದು ನಿಜ. ಆದರೂ ಸಹ ನಾವು ಸ್ವಾಮಿದಾಸ ಭಾವವನ್ನ ಇಟ್ಟುಕೊಂಡು ನೀನೇ ಎಲ್ಲರಿಗೂ ಒಡೆಯ ಎನ್ನುವಂತಹ ಭಾವದಿಂದ ನಾವು ನಿನ್ನನ್ನ ಅನನ್ಯ ಭಕ್ತಿಯಿಂದ ಆರಾಧಿಸ್ತೇವೆ, ನಮ್ಮ ಮೇಲೂ ಸಹ ಸ್ವಲ್ಪ ಕೃಪೆ ಮಾಡು. ಯಾಕೆ ನೀನು ವತ್ಸಲ, ಅದು ತುಂಬಾ ಮುಖ್ಯ, ಭಕ್ತ ವತ್ಸಲನಾದ್ದರಿಂದ ನೀನು ಹೇಗೆ ನಮಗೆ ಅನುಗ್ರಹ ಮಾಡು. ಅವರು 2 ಶ್ಲೋಕದಲ್ಲಿ ವರ್ಣಿಸ್ತಾರೆ ಯೋಗೇಶ್ವರರು. ಯಾಕೆಂದ್ರೆ ಯೋಗೇಶ್ವರರು ಆದ್ರಿಂದ ಜಗದುದ್ಭವ ಸ್ಥಿತಿಲಯೇಷು ದೈವತೋ ಬಹು ವಿದ್ಯಮಾನ ಗುಣಯಾತ್ಮ ಮಾಯಾ ರಚಿತಾತ್ಮ ಭೇದ ಮತೆಯೇ ಸ್ವಸಂಸ್ಥೆಯ ವಿನಿವರ್ತಿತ ಭ್ರಮಗುಣಾತ್ಮನೇ ನಮಃ. ಇದರಲ್ಲಿ ಅನ್ವಯಕ್ಕೆ ಏನು ಬದಲಾವಣೆ ಇಲ್ಲ, ಕ್ರಮವಾಗಿಯೇ ಇದೆ. ಜಗದುದ್ಭವ ಸ್ಥಿತಿಲಯೇಷು ದೈವತಃ ಬಹು ವಿದ್ಯಮಾನ ಗುಣಯ ಆತ್ಮಮಾಯಾ ರಚಿತಾತ್ಮ ಭೇದ ಮತೆಯೇ ಸ್ವಸಂಸ್ಥೆಯ ವಿನಿವರ್ತಿತ ಭ್ರಮಗುಣಾತ್ಮನೇ ನಮಃ. ಜಗದುದ್ಭವ ಸ್ಥಿತಿಲಯೇಷು, ಜಗತ್ತಿನಲ್ಲಿ ಉಂಟಾಗುವಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಎಲ್ಲ ರೀತಿಯ ಜನರು ಇರ್ತಾರೆ. ಯಾಕಿರ್ತಾರೆ? ದೈವತಃ ಅವರವರ ಕರ್ಮಗಳಿಗೆ ಅನುಸಾರವಾದಂತಹ ಅದೃಷ್ಟದಿಂದ ಬಹುವಿದ್ಯ ಗುಣಾಯ, ಅನೇಕ ರೀತಿಯ ಸತ್ವಾದಿ ಗುಣಗಳ ಭೇದವನ್ನ ಹೊಂದಿರುವಂತಹ ಅದು ಯಾವುದು? ಆತ್ಮ ಮಾಯ. ನಿನ್ನ ಮಾಯೆಯಿಂದಲೇ ಈ ರೀತಿಯಾದಂತಹ ಗುಣಗಳನ್ನು ಪಡೆದ ರಚಿತ ಆತ್ಮಭೇದ ಮತೆಯೇ. ಹೀಗೆ ನಿನ್ನ ಆತ್ಮ ಮಾಯೆಯಿಂದಲೇ ಅವರಲ್ಲಿ ಏನಾಗುತ್ತೆ? ತಾನು ಬೇರೆ ಇನ್ನೊಬ್ಬರು ಬೇರೆ ಎನ್ನುವಂತಹ, ನೀನು ಆ ವಿಷಯಗಳಲ್ಲಿ ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಾಗ 3 ರೀತಿಯ ರೂಪಗಳನ್ನು ಪಡ್ತೀಯಲ್ಲ, ಆವಾಗ ನಿನ್ನ ಮಾಯೆಯಿಂದಲೇ ಅವರು ನಿನ್ನಲ್ಲಿ ಭೇದವನ್ನು ತೋರಿಸ್ತಾರೆ. ಸ್ವಸಂಸ್ಥೆಯ ಅದು ಎಲ್ಲಿದೆ ಅಂದ್ರೆ ಅದು ನಿನ್ನಲ್ಲಿಯೇ ಇರುವಂತಹ ಮಾಯೆ. ಸ್ವಸಂಸ್ಥೆಯ ಆತ್ಮ ಮಾಯೆಯ ಅಲ್ಲಿಗೆ ತಗೊಳ್ಬೇಕು. ಅದರಿಂದಲೇ ಅವರು ಆ ರೀತಿಯಾದಂತಹ ಭೇದವನ್ನ ತಗೊಳ್ತಾರೆ. ವಿನಿವರ್ತಿತ ಭ್ರಮ ಗುಣಾತ್ಮನೇ, ಇಂತಹ ಅವರಲ್ಲಿ ಉಂಟಾಗುವಂತಹ ಭೇದದ ಭ್ರಮವನ್ನ ಹೋಗಲಾಡಿಸುವಂತಹ ಸ್ವರೂಪನಾದ ನಿನಗೆ ನಮಃ ನಮಸ್ಕಾರ. ಅಂದ್ರೆ ನೀನು ಅಂತಹ ಭ್ರಮೆಯನ್ನು ಉಂಟು ಮಾಡುವಂತಹ ಇದಕ್ಕೆ ಯಾವುದು ಕಾರಣವಾಗಿದೆಯೋ ಅಂತಹ ನಿನ್ನಲ್ಲಿಯೇ ಇರುವಂತಹ ಮಾಯೆಯಿಂದ ನೀನು ಕೂಡಿದೆಯಾ, ಅಂತಹ ನಿನಗೆ ನಮಸ್ಕಾರ. ಅನೇಕ ರೀತಿಯ ವ್ಯಕ್ತಿಗಳು ಜೀವಿಗಳು ಲೋಕದಲ್ಲಿ ಕಾಣ್ತಾರೆ ಅಂದ್ರೆ ಅದಕ್ಕೆ ಕಾರಣ ಜೀವಿಗಳು ಮಾಡಿದಂತಹ ಕರ್ಮಗಳೇ. ಆ ಕರ್ಮಗಳ ಪ್ರಭಾವದಿಂದ ಅವರಲ್ಲಿ ಅನೇಕ ರೀತಿಯಾದಂತಹ ವೈವಿಧ್ಯ ತೋರುತ್ತೆ ಪ್ರಪಂಚ. ಅದಕ್ಕೆ ಕಾರಣ ಏನು? ನಿನ್ನಲ್ಲಿರುವಂತಹ ಮಾಯೆಯೇ ಅದಕ್ಕೆ ಕಾರಣ. ಆ ಮಾಯೆಯಿಂದಲೇ ನೀನೇನ್ ಮಾಡ್ತೀಯ? ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾ ಇದ್ದಾಗ, ನೀನು ಈ ಕೆಲಸವನ್ನು ಮಾಡ್ತಾ ಇರುವಾಗ ನೀನು ಬೇರೆ ಬೇರೆ ಎನ್ನುವ ರೀತಿಯಲ್ಲಿಯೇ ಬುದ್ಧಿಯನ್ನ ಪಡೆಯುತ್ತೆ ಜೀವ. ಹಾಗಾಗಿ ಆ ಮಾಯೆಯಿಂದಲೇ ನೀನೇನ್ ಮಾಡ್ಬೇಕು, ಏನ್ ಮಾಡ್ತೀಯ? ಆ ಭ್ರಮಕ್ಕೆ ಕಾರಣವಾದಂತಹ ಎಲ್ಲವನ್ನೂ ಸಹ ಹೋಗಲಾಡಿಸ್ತೀಯ. ಅಂತಹ ಪರಮಾತ್ಮನಾದ ನಿನಗೆ ನಮಸ್ಕಾರ. ಬ್ರಹ್ಮೋವಾಚ. ಈಗ ಬ್ರಹ್ಮ ಅಂದ್ರೆ ಆ ಬ್ರಹ್ಮ ಅಲ್ಲ, ವೇದ ಅಂತ ಅರ್ಥ, ಶಬ್ದ ಬ್ರಹ್ಮ ಅಂತ ಅರ್ಥ. ನಮಸ್ತೆ ಶತಸತ್ವಾಯ ಧರ್ಮಾದೀನಾಂಚ ಸೂತಯೇ ನಿರ್ಗುಣಾಯ ಚ ಯತ್ಕಾಷ್ಠಾಂ ನಾಹಂ ವೇದಾಪರೇಪಿ ಚ. धर्मादीनां सूतये श्रितसत्वाय च ते नमः ಅಷ್ಟೇ ಅಲ್ಲ ಮಧ್ಯದಲ್ಲಿ ಸೇರಿಸಿಕೊಳ್ಳಿ ಶ್ರಿತಸತ್ವಾಯ ನಿರ್ಗುಣಾಯ ಚ ते ನಮಃ ಯತ್ ಕಾಷ್ಠಾಂ ಅಹಂ ನ ವೇದ ಅಪರೇ ಅಪಿ ಚ ವೇದಗಳು ಸಹ ಸುಮ್ಮನಾಗಿ ಬಿಡುತ್ತೆ ಪರಮಾತ್ಮನ ಸ್ವರೂಪವನ್ನು ಹೇಳಕ್ಕೆ ಹೊರಟಾಗ ಕೊನೆಗೆ ಹೇಳಿ ನೈತೆ 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 ಅಂತ ಹೇಳಿ ಅವುಗಳು ಸಹ ನಿಲ್ಲಿಸಿಬಿಡುತ್ತೆ. ಅವುಗಳಿಗೂ ಸಹ ಪರಮಾತ್ಮನ ಸ್ವರೂಪವನ್ನು ಹೇಳಕ್ಕಾಗಲ್ಲ. ಅದನ್ನೇ ಹೇಳಕ್ಕೆ ಹೊರಟಿದ್ದಾರೆ ಇದರಲ್ಲಿ. ಧರ್ಮಾದೇನಾ ಸೂತೆಯೇ, ಧರ್ಮ ಅಂದ್ರೆ ಎಲ್ಲ ಒಳ್ಳೊಳ್ಳೆಯ ಧರ್ಮಗಳನ್ನ ಸೂತೆಯೇ ಅಂದ್ರೆ ಉತ್ಪತ್ತಿಗೋಸ್ಕರ ಶ್ರಿತಸತ್ವಾಯ ಸತ್ವಗುಣವನ್ನ ಆಶ್ರಯಿಸಿದವಂಥವನು ನೀನು. ಆದರೆ ನೀನೆಂಥವನು, ನಿನ್ನ ಸ್ವರೂಪ ಏನು, ನಿರ್ಗುಣ. ನೀನು ನಿರ್ಗುಣನೇ, ನಿನ್ನಲ್ಲಿ ಏನು ಇಲ್ಲ. ಆದ್ರೆ ಸತ್ವಗುಣಗಳನ್ನು ಆಶ್ರಯಿಸಿದೀಯಾ ಅಂದ್ರೆ ಯಾವ್ದಕ್ಕೋಸ್ಕರ ಆಶ್ರಯಿಸಿ ನೀನು ಆ ರೂಪದಲ್ಲಿ ತೋರ್ತಾ ಇದೀಯಾ ಅಂದ್ರೆ ಧರ್ಮಾದಿಗಳ ರಕ್ಷಣೆ ಮಾಡೋದಕ್ಕೋಸ್ಕರ. ಅಂತಹ ತೇ ನಮಃ, ನಿನಗೆ ನಮಸ್ಕಾರ. ಯತ್ ಕಾಷ್ಠಾಂ, ಯಾವ ನಿನ್ನ ಕಾಷ್ಠ ಅಂದ್ರೆ ಅವಧಿ, ನಿನ್ನ ಸ್ವರೂಪ ಇಷ್ಟೇ ಎನ್ನುವಂತಹ ತತ್ವವನ್ನ ಅಹಂ ನ ವೇದ, ನಾನು ತಿಳಿದಿಲ್ಲ. ಅಷ್ಟೇ ಇಲ್ಲ, ಅಪರೇ ಪಿಚ ನ ವಿದುಹು ಅಂತ ಬಹುವಚನ ಮಾಡ್ಕೊಳ್ಬೇಕು. ಇನ್ನು ಉಳಿದ ಬ್ರಹ್ಮಾದಿಗಳು ಸಹ ನಿನ್ನನ್ನ ಅರಿತಿಲ್ಲ. ಶಬ್ದ ಬ್ರಹ್ಮವೇ ಪರಮಾತ್ಮನನ್ನ ತೋರಿಸೋದಕ್ಕೆ ಮೂಲ. ಅಂತಹ ಶಬ್ದ ಬ್ರಹ್ಮವೇ ಹೇಳ್ತಾ ಇದೆ, ನೀನು ಧರ್ಮಾದಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸತ್ವಗುಣಗಳನ್ನ ಆಶ್ರಯಿಸಿದೆಯಾ, ಆದರೆ ನೀನು ನಿರ್ಗುಣನೇ. ಹಾಗಾಗಿ ನಿನ್ನ ಗುಣದ ಅವಧಿಯನ್ನ ನಾವು ಸಹ ತಿಳಿದುಕೊಂಡಿಲ್ಲ. ಅಷ್ಟೇ ಅಲ್ಲ, ಉಳಿದವರು ಸಹ ತಿಳಿದಿಲ್ಲ. ಈಗ ಅಗ್ನಿ ಹೇಳ್ತಾನೆ, ಯಾಕೆಂದ್ರೆ ಅಗ್ನಿಯೇ ಪ್ರಧಾನ ಯಜ್ಞದಲ್ಲಿ. ಆದ್ದರಿಂದ ಅಗ್ನಿರುವಾಚ ಯತ್ತೇಜಸಾಹಂ ಸುಸಮಿದ್ಧ ತೇಜಾಃ ಹವ್ಯಂ ವಹೆ ಸ್ವಧ್ವರ ಆಜ್ಯಸಿಕ್ತಂ ತಂ ಯಜ್ಞಿಯಂ ಪಂಚವಿಧಂ ಚ ಪಂಚಭಿಃ ಶಿಷ್ಟಂ ಯಜುರ್ಭಿಃ ಪ್ರಣತೋಸ್ಮಿ ಯಜ್ಞಂ. ಯತ್ತೇಜಸ ಸುಸಮಿದ್ಧ ತೇಜಾಃ ಸ್ವಧ್ವರೇ ಆಜ್ಯಸಿಕ್ತಂ ಹವ್ಯಂ ಅಹಂ ವಹೆ ತಂ ಯಜ್ಞಿಯಂ ಪಂಚವಿಧಂ ಪಂಚಭಿಃ ಯಜುರ್ಭಿಃ ಶಿಷ್ಟಂ ಪಂಚಭಿಃ ಯಜ್ಞ ಬಿಟ್ಟಾಯ್ತಲ್ಲ. ಪಂಚಭಿಃ ಸ್ವಿಷ್ಟಂ ಯಜ್ಞಂ, ಪಂಚಭಿಃ ಯಜುರ್ಭಿಃ ಸ್ವಿಷ್ಟಂ ಯಜ್ಞಂ ಪ್ರಣತೋಸ್ಮಿ. ತೇಜಸ, ಯಾವ ನಿನ್ನ ತೇಜಸ್ಸಿನಿಂದಲೇ ಸುಸಮೃದ್ಧ ತೇಜಃ, ಬೆಳೆಯಲ್ಪಡುವಂತಹ ತೇಜಸ್ಸುಳ್ಳಂತಹ ಅಹಂನಂತ ಮುಂದೆ ಅನ್ವಯ ನಾನು. ಸ್ವಧ್ವರೇ, ಅತ್ಯಂತ ಉತ್ತಮವಾದಂತಹ ಪ್ರಶಸ್ತವಾದಂತಹ ಯಜ್ಞಗಳಲ್ಲಿ ಆಜ್ಯಸಿಕ್ತಂ ತುಪ್ಪವು ಬೆರೆತಿರುವಂತಹ ಹವ್ಯಂ ಹವಿಸ್ಸನ್ನು ಅಹಂ ವಹೆ ನಾನು ಕೊಡ್ತೇನೆ. ತಂ ಯಜ್ಞಿಯಂ, ಹಾಗೆ ಅಂತಹ ಯಜ್ಞಿಯಂ ಅಂದ್ರೆ ಯಜ್ಞಕ್ಕೆ ಹಿತವಾದಂತಹ ಯಜ್ಞ. ಇಲ್ಲಿ ಯಜ್ಞಿಯಂ ಎನ್ನುವಲ್ಲಿ ಹಿತಾರ್ಥದಲ್ಲಿ ಬಂದಿದೆ ಪ್ರತ್ಯಯ. ನಾಲ್ಕಿರ್ಬೇಕು, ಯಜ್ಞಕ್ಕೆ ಸಂಬಂಧಪಟ್ಟಿದ್ದು ಅಂತಲ್ಲ. ಯಜ್ಞಕ್ಕೆ ಹಿತವಾದಂತಹ ಅಂದ್ರೆ ಯಜ್ಞವನ್ನ ರಕ್ಷಣೆ ಮಾಡುವಂತಹ ಯಜ್ಞಂ, ಯಜ್ಞಮೂರ್ತಿಯನ್ನ ನಾನು ಪ್ರಣತೋಸ್ಮಿ. ಎಂತಹದ್ದು? ಪಂಚವಿಧಂ, 5 ರೀತಿಯಾದದ್ದು. ಯಜ್ಞಗಳು 5 ರೀತಿ: ಅಗ್ನಿಹೋತ್ರ, ದರ್ಶ, ಪೌರ್ಣಮಾಸ್ಯ, ಚಾತುರ್ಮಾಸ್ಯ ಮತ್ತು ಪಶುಸೋಮ ಅಂತ 5 ಯಜ್ಞಗಳು. ಆ 5 ಯಜ್ಞಗಳನ್ನ 5 ಯಜುರ್ವೇದ ಮಂತ್ರಗಳಿಂದ ಪೂಜೆ ಮಾಡ್ತಾರೆ. 5 ಯಜುರ್ವೇದ ಮಂತ್ರಗಳು ಯಾವುದು ಅಂತ ಇಲ್ಲಿ ತಗೊಳ್ತಾರೆ. चतुर्भिश्च चतुर्भिश्च द्वाभ्यां पंचभिरेव च हूयते च पुनर्द्वाभ्यां समे विष्णु प्रसीदतु ಅಂತ ಸ್ಮೃತಿಯ ಮಾತು. ಏನು ಚತುರ್ಭಿಹಿ ಅಂದ್ರೆ 4 4 4 2 5 2 ಈ ರೀತಿಯಾದಂತಹ ಅಕ್ಷರಗಳಿಂದ ಯಜ್ಞ ಮಾಡೋದು. ಏನು 4 ಅಕ್ಷರದ್ದು ಅಂದ್ರೆ ಆಶ್ರಾವಯ ಅನ್ನೋದು 4 ಅಕ್ಷರದ ಒಂದು ಮಂತ್ರ, ಅಸ್ತು ಶ್ರೌಷಟು ಅನ್ನೋದು ಇನ್ನೊಂದು 4 ಅಕ್ಷರದ ಒಂದು ಮಂತ್ರ. ಆಮೇಲೆ 4 4 2 5 2 2 ಯಾವುದು ಅಂದ್ರೆ ಯಜೆ ಅಂದ್ರೆ ಯಾಗ ಮಾಡ್ತೇನೆ ಅಂತ. ಆಮೇಲೆ ಮತ್ತೆ 5 ಯಾವುದು ಅಂದ್ರೆ ಯಜಾಮಹೆ ಎನ್ನುವುದು ಇನ್ನೊಂದು 5ನೇ ಅಕ್ಷರ. ಆಮೇಲೆ ಇನ್ನೊಂದು 2 ಯಾವುದು ಓಷಟ್. ಈ ರೀತಿಯಾದಂತಹ 5 ಯಜುರ್ವೇದದ ಮಂತ್ರಗಳಿಂದ ಸ್ವಿಷ್ಟಂ ಪೂಜಿಸಲ್ಪಟ್ಟ ಅತ್ಯಂತ ಚೆನ್ನಾಗಿ ಆರಾಧಿಸಲ್ಪಟ್ಟಂತಹ ನಿನ್ನನ್ನ ಯಜ್ಞ ನಿಲ್ಬೇಕಾದ್ರೆ ತಗೊಳ್ಳಿ, ಯಜ್ಞ ಪ್ರಣತೋಸ್ಮಿ, ನಾನು ನಮಸ್ಕಾರ ಮಾಡ್ತೇನೆ. ಯಾಕೆಂದ್ರೆ ನೀನೇ ಯಜ್ಞ ಪುರುಷ, ನೀನೇ ಯಜ್ಞದ ಸಂರಕ್ಷಕನೂ ಹೌದು. ನಾನು ನಿನ್ನ ತೇಜಸ್ಸಿನಿಂದಲೇ ಬೆಳಗಿ ಶ್ರೇಷ್ಠವಾದಂತಹ ಯಜ್ಞಗಳಲ್ಲಿ ತುಪ್ಪದಿಂದ ಬೆರೆತಿರುವಂತಹ ಹವಿಸನ್ನ ನಾನು ಆ ದೇವತೆಗಳಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದೇನೆ. 5 ರೀತಿಯ ಯಜ್ಞಗಳು ನಿನ್ನ ಸ್ವರೂಪವೇ, ಆ ಯಜ್ಞದ ಮಂತ್ರಗಳು ಸಹ ನಿನ್ನನ್ನೇ ಪೂಜಿಸ್ತವೆ. ಅಂತಹ ಯಜ್ಞವನ್ನ, ಯಜ್ಞ ರೂಪಿಯಾದ ನಿನ್ನನ್ನ ನಾನು ಆರಾಧಿಸ್ತೇನೆ. ಈಗ ದೇವತೆಗಳು ಹೇಳ್ತಾರೆ, ದೇವಾಮೂಜುಹು ಪುರಾಕಲ್ಪಾಪಾಯೇ ಸ್ವಕೃತಮುದರೀಕೃತ್ಯ ವಿಕೃತಂ ತ್ವಮೇವಾದ್ಯಸ್ತಸ್ಮಿನ್ ಸಲಿಲವರಗೇಂದ್ರ ಆದಿಶಯನೆ ಪುಮಾನ್ ಶೇಷೇ ಸಿದ್ಧೇ ಹೃದಿಮೃಷಿತಾಧ್ಯಾತ್ಮ ಪದವಿಃ ಸಯೇವಾದ್ಯಾಕ್ಷ್ಣೋರ್ಯಃ ಪಥಿ ಚರಸಿ ಭೃತ್ಯಾ ನಮಸಿ ನಃ. ತ್ವಂ ಏವ ಆದ್ಯಃ ಪುರಾ ಕಲ್ಪಾಪಾಯೇ ಸ್ವಕೃತಂ ವಿಕೃತಂ ಉದರೀಕೃತ್ಯ ತಸ್ಮಿನ್ ಸಲಿಲೆ ಉರಗೇಂದ್ರಾಧಿಶಯನೆ ಶೇಷೇ ಪುಮಾನ ಹಿಂದಕ್ಕೆ ತಗೊಳ್ಳಿ, ಆದ್ಯಃ ಪುಮಾನ್ ಅಲ್ಲಿಗನ್ವಯ ಮಾಡ್ಕೊಳ್ಳಿ. ಸಿದ್ಧೈಃ ಹೃದಯ ವಿಮೃಷಿತಾಧ್ಯಾತ್ಮ ಪದವಿಃ ಸಹ ಏವ ಅದ್ಯ ಅಕ್ಷ್ಣೋಃ ಪಥಿ ಯಃ ಚರಸಿ ನಃ ಭೃತ್ಯಾನ್ ಅವಸಿ ಅಥವಾ ಭೃತ್ಯಾನ್ ನಃ ಅವಸಿ. ದೇವತೆಗಳು ಹೇಳ್ತಾರೆ, ನಾವು ಎಲ್ಲರೂ ದೇವತೆಗಳೇ ಹೌದು, ಆದರೆ ಜಗತ್ತಿನ ಆದ್ಯಂತಗಳಿಗೆ ನೀನೇ ಕಾರಣನೇ ಹೊರತು ಬೇರೆಯವರು ಯಾರೂ ಅಲ್ಲ. ನಾವು ದೇವತೆಗಳು ಅಂತ ಅನ್ಕೊಳ್ತೀವಿ, ಆದ್ರೆ ನಮ್ಮಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ. ತ್ವಮೇವ ನೀನೇ ಆದ್ಯಃ ಪುಮಾನ್ ಆದಿಪುರುಷ, ಪುರ ಹಿಂದೆ, ಕಲ್ಪಾಪಾಯೇ ಆ ಕಲ್ಪವು ಮುಗಿದಾಗ, ಸ್ವಕೃತಂ ವಿಕೃತಂ ನೀನೇ ರಚಿಸಿದಂತಹ, ವಿಕೃತ ಅಂದ್ರೆ ಪ್ರಪಂಚ ರೂಪವಾದದ್ದು ಕಾರ್ಯ ಅಂತ ಅರ್ಥ, ನೀನೇ ರಚಿಸಿದಂತಹ ಆ ಜಗತ್ತನ್ನ ಉದರೀಕೃತ್ಯ ನಿನ್ನ ಉದರದಲ್ಲಿ ಅದನ್ನ ಲಯ ಮಾಡಿಕೊಂಡು, ತಸ್ಮಿನ್ ಸಲಿಲೆ ಆ ಪ್ರಳಯ ಕಾಲದ ನೀರಿನಲ್ಲಿ, ಉರಗೇಂದ್ರಾಧಿಶಯನೆ ಆದಿಶೇಷನೆಂಬ ಹಾಸಿಗೆಯ ಮೇಲೆ ಶೇಷೇ ಮಲಗ್ತೀಯ. ನಿನ್ನ ಸ್ವರೂಪವನ್ನ ಸಿದ್ಧರು ತಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾರೆ. ಸಿದ್ಧೈಹೇ ಸಿದ್ಧರಿಂದ, ಸಿದ್ಧ ಪುರುಷರಿಂದ, ಹೃದಯ ಮನಸ್ಸಿನಲ್ಲಿ, ವಿಮೃಷಿತಾಧ್ಯಾತ್ಮ ಪದವಿ ಚಿಂತಿಸಲ್ಪಟ್ಟಂತಹ ನಿನ್ನ ಅಧ್ಯಾತ್ಮ ಸ್ವರೂಪವುಳ್ಳವರಾದಂತಹವನು, ಸಯೇವ ಅದೇ ನೀನು, ಅದ್ಯ ಇಂದು, ಅಕ್ಷ್ಣೋಹೋ ನಮ್ಮ ಕಣ್ಣುಗಳ ಪಥಿ ಮಾರ್ಗದಲ್ಲಿ, ಯಹಚರಸಿ ಏನು ನೀನು ಕಾಣಿಸ್ತಾ ಇದೆಯೋ ಅಂತಹ ನೀನು, ನಹ ಭೃತ್ಯಾನನಹ ಸೇವಕರಾದಂತಹ ನಮ್ಮನ್ನ ಬಸಿ ಕಾಪಾಡ್ತೀಯ. ನೀನೇ ಎಲ್ಲವನ್ನು ಸೃಷ್ಟಿ ಮಾಡುವುದು, ಆದ್ಯ ಪುರುಷನು ನೀನೆ. ಕಲ್ಪವೆಲ್ಲವೂ ಮುಗಿದ ಮೇಲೆ ನಿನ್ನ ಕಾರ್ಯರೂಪವಾದಂತಹ ಈ ಪ್ರಪಂಚವನ್ನ ನಿನ್ನ ಉದರದಲ್ಲಿ ಸೇರಿಸಿಕೊಂಡು ಪ್ರಳಯ ಕಾಲದ ಜಲದಲ್ಲಿ ಆದಿಶೇಷನ ಮೇಲೆ ಮಲಗಿಬಿಡುತ್ತೀಯ. ಅಂತಹ ನಿನ್ನನ್ನ ಸಿದ್ಧರೆಲ್ಲರೂ ಸಹ ಮನಸ್ಸಿನಲ್ಲಿ ನಿನ್ನ ಆಧ್ಯಾತ್ಮಿಕ ಸ್ವರೂಪವನ್ನ, ನಿನ್ನ ನಿಜವಾದ ಸ್ವರೂಪವನ್ನ, ನಿರ್ಗುಣ, ನಿಷ್ಕಾರ, ನಿಷ್ಕ್ರಿಯ, ನಿರಾಕಾರ, ಈ ರೀತಿಯ ಸ್ವರೂಪವನ್ನ ಅವರು ತಮ್ಮ ಮನಸ್ಸಿನಲ್ಲಿ ಧ್ಯಾನಿಸ್ತಾರೆ. ಅಂತಹವನೇ ನೀನು ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಹಾಗೆ ಕಾಣಿಸ್ತಾ ಇರುವಂತಹ ನೀನು ನಮ್ಮ ಸೇವಕರಾದಂತಹ ನಮ್ಮನ್ನ ಕಾಪಾಡು. ಗಂಧರ್ವಾಚುಹು ಅಂಶಾಂಶಾಸ್ತೆ ದೇವಮರಿಚ್ಯಾದಯೇತೆ ಬ್ರಹ್ಮೇಂದ್ರಾದ್ಯಾ ದೇವಗಣಾ ರುದ್ರ ಪುರೋಗಾಃ ಕ್ರೀಡಾವಾಂಢಂ ವಿಶ್ವಮಿದಂ ಯಸ್ಯ ವಿಭೂಮನ್ ತಸ್ಮೈ ನಿತ್ಯಂ ನಾಥ ನಮಸ್ತೆ ಕರವಾಮ ಅಂತ ಹೇಳಿ ಮುಗಿಸ್ತೇನೆ. ಗಂಧರ್ವರು ಸಹ ಅವರನ್ನ ಪರಮಾತ್ಮನ್ನ ಕರೆ. ಯಾಕೆ ಅವರು ಹೇಳೋದು ಏನು ಅಂದ್ರೆ, ನಾವು ಕೇವಲ ಹೆದರಿಕೆಯಿಂದಲೇ ಎಲ್ಲವನ್ನೂ ಸಹ ನಾವು ಮಾಡ್ತಾ ಇದ್ದೀವಿ ಹೊರತು ಎಲ್ಲದಕ್ಕೂ ಒಡೆಯ ನೀನೇ. ನಿನ್ನ ಅಂಶವೇ ಎಲ್ಲರೂ ಸಹ, ಉಳಿದವರು ಎಲ್ಲರೂ ಸಹ ನಿನ್ನ ಅಂಶವೇ. ದೇವ ಮರೀಚ್ಯಾದಯ ಏತೆ ಬ್ರಹ್ಮೇಂದ್ರಾದ್ಯಾ ದೇವಗಣಾ ರುದ್ರಪುರೋಗಾ ತೇ ಅಂಶಾಂಶಾಃ ಇದಂ ವಿಶ್ವಂ ವಿಭೂಮನ್ ಯಸ್ಯ ಕ್ರೀಡಾಭಾಂಡಂ ನಾಥ ತಸ್ಮೈ ನಿತ್ಯಂ ಅಥವಾ ನಿತ್ಯಂ ತಸ್ಮೈ ತೇ ಬೇಡ ನಾಥ ತಸ್ಮೈ ತೇ ನಿತ್ಯಂ ನಮಃ ಕರವಾಮ. ದೇವ ಪರಮಾತ್ಮನೇ ಮರೀಚ್ಯಾದಯ ಮರೀಚಿಯಂತಹ ಋಷಿಗಳು ಏತೆ ಇಲ್ಲಿರುವಂತಹ ಬ್ರಹ್ಮೇಂದ್ರಾದ್ಯಾ ಬ್ರಹ್ಮ ಉಳಿದ ಎಲ್ಲ ಪ್ರಧಾನ ಪುರುಷರು ದೇವಗಣಾಹ ದೇವಸಮೂಹ ರುದ್ರಪುರೋಗಾಹ ರುದ್ರದೇವರೇ ಮೊದಲಾದಂತಹ ವ್ಯಕ್ತಿಗಳು ತೇ ಅಂಶಾಂಶಾಹ ನಿನ್ನ ಅಂಶದ ಅಂಶವಾಗಿದ್ದಾರೆ. ಎಲ್ಲರೂ ಇಲ್ಲಿರೋರು ಎಲ್ಲರೂ ಸಹ ನಿನ್ನ ಅಂಶದಲ್ಲಿಯೂ ಸಹ ಅಂಶವೇ. ಯಸ್ಯ ವಿಭೂಮನ್ ಸರ್ವವ್ಯಾಪಿ ಆದಂತಹ ಪರಮಾತ್ಮನೇ ಯಸ್ಯ ಇದಂ ವಿಶ್ವಂ ಕ್ರೀಡಾಭಾಂಡಂ ಯಾವ ನಿನಗೆ ಈ ವಿಶ್ವವು ಆಟದ ಪಾತ್ರೆಯಾಗಿ ಬಿಟ್ಟಿದೆಯೋ ಅಂತಹ ನಾಥ ಒಡೆಯನೇ ತೇ ತಸ್ಮೈ ನಿತ್ಯಂ ನಮಃ ಕರವಾಮ ಅಂತಹ ನಿನಗೆ ನಾವು ಯಾವಾಗಲೂ ನಮಸ್ಕಾರ ಮಾಡ್ತೇವೆ. ಇಲ್ಲಿರುವವರು ಋಷಿಗಳಾಗ್ಬೋದು, ದೇವತೆಗಳಾಗ್ಬೋದು, ಸೃಷ್ಟಿಕರ್ತನಾದ ಬ್ರಹ್ಮ, ಲಯಕರ್ತನಾದ ರುದ್ರ, ಇಂದ್ರಾದಿ ದೇವತೆಗಳು ಎಲ್ಲರೂ ಸಹ ನಿನ್ನ ಅಂಶದ ಅಂಶವೇ ಆಗಿದ್ದಾರೆ. ನೀನು ಸರ್ವವ್ಯಾಪಿಯಾದಂತಹವನು, ನಿನಗೆ ಈ ಪ್ರಪಂಚ ಎನ್ನುವುದು ಒಂದು ಆಟದ ವಸ್ತು. ಅಂತಹ ನಿನಗೆ ನಾವು ನಮಸ್ಕಾರವನ್ನ ಯಾವಾಗಲೂ ಸಲ್ಲಿಸ್ತೇವೆ ಅಂತ ಗಂಧರ್ವ ವಿದ್ಯಾಧರಾವೋಚೋ ತನ್ಮಾಯಾರ್ಥಮವಿಪದ್ಯ ಕಲೇವರೇಸ್ಮಿನ್ ಕೃತ್ವಾ ಮಮಾಹಮಿತಿ ದುರ್ಮತಿರುತ್ತಥೈಸ್ವೈಃ ಕ್ಷಿಪ್ತೋಪ್ಯಸದ್ವಿಷಯ ಲಾಲಸ ಆತ್ಮಮೋಹಂ ಯುಷ್ಮತ್ಕಥಾಮೃತ ನಿಷೇವಕ ಉದ್ವಿದಸ್ ಉದ್ಯುದಸ್ಯೇತ್. ಅರ್ಥಂ ಅಭಿಪದ್ಯ ತ್ವನ್ಮಾಯಯಾ ಅಸ್ಮಿನ್ ಕಲೇವರೇ ಮಮ ಅಹಂ ಇತಿ ಕೃತ್ವಾ ಉತ್ಪಥೈಃ ಸ್ವೈಃ ಕ್ಷಿಪ್ತಃ ಅಪಿ ದುರ್ಮತಿಃ ಅಸದ್ವಿಷಯ ಲಾಲಸಃ ಯುಷ್ಮತ್ಕಥಾಮೃತ ನಿಷೇವಕಃ ಆತ್ಮಮೋಹಂ ಉದ್ವಿದಸ್ಯೆ. ಅರ್ಥಂ ಅಭಿಪದ್ಯ, ಇಲ್ಲಿ ಅರ್ಥ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥ ತಗೊಳ್ಬೇಕು. ಈ ದೇಹ ಅಂತ ಅರ್ಥ. ಹೇಗೆ ಈ ದೇಹ ಅಂದ್ರೆ, ಪುರುಷಾರ್ಥಕ್ಕೆ ಸಾಧನವಾದದ್ದು ಈ ದೇಹ. ಹಾಗಾಗಿ ಅರ್ಥ ಶಬ್ದದಿಂದ ಪುರುಷಾರ್ಥವನ್ನು ಪಡೆಯಲು ಯೋಗ್ಯವಾದಂತಹ ಈ ದೇಹವನ್ನು ಎನ್ನುವ ಇಷ್ಟು ಅರ್ಥವನ್ನು ತಗೊಳ್ಬೇಕು. ಮುಂದೆ ಕಲೇವರ ಎನ್ನುವ ಶಬ್ದ ಅಲ್ಲ ಇರೋದ್ರಿಂದ ಈ ಶಬ್ದಕ್ಕೆ ನಾವು ಇಷ್ಟು ಅರ್ಥ ಮಾಡ್ತೇವೆ. ಯಾಕೆಂದ್ರೆ ಮನುಷ್ಯನಾಗಿ ಹುಟ್ಟಿದಾಗಲೇ ಮೋಕ್ಷವೇ ಹೊರತು ಇನ್ಯಾವ ಜೀವಿಯಾಗಿ ಹುಟ್ಟಿದ್ರೂ ಸಹ ಮೋಕ್ಷವಿಲ್ಲ. ದೇವತೆಗಳಾಗ್ಬೋದು, ಯಕ್ಷರಾಗ್ಬೋದು, ಗಂಧರ್ವರಾಗ್ಬೋದು, ಯಾರಿಗೂ ಸಹ ಮೋಕ್ಷ ಎನ್ನುವುದು ಅಸಂಭವ. ಮನುಷ್ಯ ಜನ್ಮವನ್ನೇ ಪಡಿಬೇಕು, ಮನುಷ್ಯ ಜನ್ಮದಲ್ಲಿಯೇ ಮೋಕ್ಷ ಸಾಧನೆ. ಹಾಗಾಗಿ ಮನುಷ್ಯ ಜನ್ಮವನ್ನು ಪಡೆದ ತಕ್ಷಣ ಅದು ಯಾದಕ್ಕೆ ಉಪಯೋಗವಾಗಬೇಕು? ಪುರುಷಾರ್ಥವನ್ನು ಗಳಿಸ್ಕೊಳ್ಳೋದಕ್ಕೆ. ಪುರುಷಾರ್ಥದಲ್ಲಿ ಪರಮ ಪುರುಷಾರ್ಥ ಯಾವುದು? ಮೋಕ್ಷ ಅನ್ನೋದು ವಿಷಯ. ಹಾಗಾಗಿ ಇಲ್ಲಿ ಅರ್ಥ ಶಬ್ದಕ್ಕೆ ಪುರುಷಾರ್ಥಕ್ಕೆ ಸಾಧನವಾದಂತಹ ದೇಹ ಎನ್ನುವ ಅರ್ಥವನ್ನು ಇಟ್ಟುಕೊಂಡು ಆ ದೇಹವನ್ನು ಅಭಿಪದ್ಯ ಹೊಂದಿದ್ರೂ ಸಹ ಆ ಉದ್ದೇಶ ಆತ್ಮಜ್ಞಾನ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ನಾವು ಹಿಂದೆ ಗರ್ಭದ ವಿಷಯದಲ್ಲಿ, ಮಗುವಿನ ವಿಷಯದಲ್ಲಿ ಎಲ್ಲವನ್ನೂ ಸಹ ನಾವು ಗಮನಿಸಿದ್ದೀವಿ. ಆದರೂ ತ್ವನ್ಮಾಯೆಯ, ನಿನ್ನ ಮಾಯೆಯಿಂದಲೇ ಅಸ್ಮಿನ್ ಕಲೇವರೆ, ಈ ದೇಹದಲ್ಲಿ ಅಂದ್ರೆ ಪಡೆದುಕೊಂಡಂತಹ ಈ ದೇಹದಲ್ಲಿ ಮಮ ಅಹಂ ಇತಿ ಕೃತ್ವ, ಇದು ನನ್ನದು, ಇದು ನಾನು ಎನ್ನುವ ಭಾವನೆಯನ್ನ ಉಂಟು ಮಾಡಿ, ಆದರೆ ಉಳಿದವರ ಇದರಿಂದ ಏನು ನಿರಾಕರಣೆಯಿಂದ ಅವನ್ನ ಎಚ್ಚೆತ್ಕೊಳ್ಬಹುದಲ್ಲ ಅಂದ್ರೆ ಎಚ್ಚೆತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಉತ್ಪಥೈಹಿ ಸ್ವೈಹಿ, ಬೇರೆಯ ಮಾರ್ಗದಲ್ಲಿ, ಲೌಕಿಕ ಮಾರ್ಗದಲ್ಲಿಯೇ ಇರುವಂತಹ ಸ್ವೈಹಿ ಆತ್ಮೀಯರಿಂದಲೂ, ಅಂದ್ರೆ ಉತ್ಪಥ ಅಂದ್ರೆ ಮಾರ್ಗವನ್ನು ಬಿಟ್ಟು ಹೋದವರು ಅಂತ ಅರ್ಥ. ಅಂತಹ ಆತ್ಮೀಯರಿಂದಲೇ, ಪುತ್ರಾದಿಗಳಿಂದಲೂ ಕ್ಷಿಪ್ತ ಅಪಿ, ತಿರಸ್ಕರಿಸಲ್ಪಟ್ಟರೂ ಸಹ, ದುರ್ಮತಿ, ಅಜ್ಞಾನಿಯಾದ ಈ ಜೀವನು, ಅಸದ್ವಿಷಯ ಲಾಲಸಃ, ಯಾವುದು ಸ್ಥಿರವಲ್ಲವೋ ಅಸ್ಥಿರವಾದಂತಹ ವಿಷಯಗಳಿಗೋಸ್ಕರನೇ ಆಸೆ ಪಡ್ತಾ ಇರ್ತಾನೆ. ಆದರೆ ಒಮ್ಮೆ ಅವನು ಯುಷ್ಮತ್ ಕಥಾಮೃತ ನಿಷೇವಕ, ಅಂತಹ ಅವಸ್ಥೆಯಲ್ಲಿಯೂ ಎಲ್ಲಾದರೂ ಅವನ ಅದೃಷ್ಟವಶದಿಂದ ನಿನ್ನ ಕಥೆಯೆಂಬ ಅಮೃತವನ್ನ ಸೇವಿಸುವಂಥವನಾದಾಗ ಆತ್ಮಮೋಹಂ, ಇಲ್ಲಿಯವರೆಗೂ ಇದ್ದಂತಹ ನಾನು ನನ್ನದು ಎನ್ನುವಂತಹ ಆ ಮೋಹವನ್ನ ಉದ್ವಿದಸ್ಯೇತ್, ಪೂರ್ಣವಾಗಿ ತ್ಯಜಿಸಿ ಬಿಡ್ತಾನೆ. ಅಂದ್ರೆ ಮೊದಲು ಬಂದಂತಹ ಆತ್ಮಜ್ಞಾನ ನಿನ್ನ ಮಾಯೆಯಿಂದಲೇ ಹೋಗಿ ನಾನು ನನ್ನದು ಎನ್ನುವಂತಹ ಭಾವವನ್ನು ಉಂಟು ಮಾಡಿಬಿಡುತ್ತೆ. ಎಲ್ಲರಿಂದಲೂ ಸಹ ಅವನು ತಿರಸ್ಕೃತನಾದರೂ ಸಹ ಅಸ್ಥಿರವಾದಂತಹ ವಿಷಯದಲ್ಲಿಯೇ ಆಸೆ ಪಟ್ಕೊಳ್ತಾ ಇರ್ತಾನೆ. ಆದರೂ ಯಾವುದೋ ಒಂದು ಪೂರ್ವಪುಣ್ಯ ವಿಷಯದಿಂದ ನಿನ್ನ ಕಥಾಮೃತವನ್ನ ಸೇವೆ ಮಾಡುವಂತಹ ಸಂದರ್ಭ ಅವನಿಗೆ ಬಂದ ತಕ್ಷಣ ಅವನ ತನ್ನಲ್ಲಿರುವಂತಹ ಅಜ್ಞಾನವನ್ನು ಕಳೆದುಕೊಂಡು ಪೂರ್ಣವಾಗಿ ಆ ಮೋಹವನ್ನ ಬಿಟ್ಟು ಬಿಡುತ್ತಾನೆ. ಅಂದರೆ ವಿದ್ಯೆಗಳಿಂದ ಕೇವಲ ಸಂಪತ್ತುಗಳನ್ನ ನಾವು ಸಾಧಿಸಬಹುದೇ ಹೊರತು ಅಹಂಕಾರಾದಿ ವ್ಯಾಮೋಹಗಳ ನಿವೃತ್ತಿ ನಿನ್ನ ಕಥಾಶ್ರವಣದಿಂದಲೇ ಎನ್ನುವುದು ವಿದ್ಯಾಧರರ ಅಭಿಪ್ರಾಯ. ಬ್ರಾಹ್ಮಣ ಮುಚುಹು, ಬ್ರಾಹ್ಮಣರ ಅಂದ್ರೆ ಇಲ್ಲಿ ಎಲ್ಲರೂ, ಅಲ್ಲಿ ಸಭೆಯಲ್ಲಿರುವವರು, ಋತ್ವಿಕರು ಎಲ್ಲರೂ ತಗೋಬೇಕು. ಹಾಗಾಗಿ 3 ಶ್ಲೋಕ ಇದೆ ಬ್ರಾಹ್ಮಣರ ಮಾತು. ಬ್ರಾಹ್ಮಣ ಊಚುಹೋ ತ್ವಂ ಕ್ರತುಸ್ತ್ವಂ ಹವಿಸ್ತ್ವಂ ಹುತಾಶ ಸ್ವಯಂ ತ್ವಂ ಹಿಮಂತ್ರ ಸಮಿತ್ ದರ್ಭಪಾತ್ರಾಣಿ ಚ ತ್ವಂ ಸದಸ್ಯ ತ್ರಿಜೋ ದಂಪತಿ ದೇವತಾ ಅಗ್ನಿಹೋತ್ರಂ ಸದಾ ಸೋಮ ಆಜ್ಯಂ ಪಶುಹೋ, ಎಲ್ಲವೂ ನೀನೇ ಎನ್ನುವುದು ತಾತ್ಪರ್ಯ. ಇಲ್ಲೇನು ವಿಶೇಷ ಅನ್ವಯದ ಬದಲಾವಣೆ ಇಲ್ಲ, ಹಾಗಾಗಿ ನಾನು ಅನ್ವಯ ಹೇಳಕ್ ಹೋಗಲ್ಲ, ಅರ್ಥ ಹೇಳ್ಕೊಂಡು ಹೋಗ್ತೀನಿ. ತ್ವಂ ಕ್ರತುಹು, ಇಲ್ಲಿ ಒಂದು ವಿಶೇಷ, ಮುಂದೆ ಶ್ಲೋಕದಲ್ಲಿ ಆ ಶಬ್ದವನ್ನು ಹಾಕ್ತಾರೆ. ಕ್ರತು ಶಬ್ದ ಯಜ್ಞ ಶಬ್ದ. ಕ್ರತು ಅಂದ್ರೆ ಯಜ್ಞ ಅಂತ ನಾವು ಸಾಧಾರಣವಾಗಿ ಹೇಳ್ಬಿಡ್ತೇವೆ. ಸಂಸ್ಕೃತದಲ್ಲಿ ಒಂದು ವೈಶಿಷ್ಟ್ಯ, ಒಂದೇ ಅರ್ಥವನ್ನು ಕೊಡುವಂತಹ ಅನೇಕ ಶಬ್ದಗಳಿದೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೇವೆ. ಅದು ಸಹಜವಾಗಿ ನಮಗೆ ಸಾಕಾಗುತ್ತೆ, ಅರ್ಥ ಇಟ್ಕೊಳ್ಬಹುದು. ಆದರೆ ಸುಮ್ಮನೆ ಯಾವ ಶಬ್ದವೂ ಸಹ ಉತ್ಪನ್ನ ಆಗಿರೋದಿಲ್ಲ. ಯಾವುದೋ ಒಂದು ವಿಶೇಷ ಅರ್ಥ ಇರೋದ್ರಿಂದಲೇ ಆ ಶಬ್ದಗಳ ಉತ್ಪತ್ತಿ ಆಗಿರುತ್ತೆ ಹೊರತು ಸುಮ್ಮನೆ ಒಂದೇ ಅರ್ಥವನ್ನು ಕೊಡುವಂಥದ್ದು ಸಮಾನಾರ್ಥಕ ಪದಗಳು ಅಂತ ನಾವು ಪರೀಕ್ಷೆಗೆ ಏನು ಹೇಳ್ತೀವೋ ಅದು ಅಲ್ಲ. ನಿಜವಾಗ್ಲೂ ಅದಕ್ಕೆ ಏನೋ ಒಂದು ಅರ್ಥ ವಿಶೇಷ ಇರುತ್ತೆ. ಸಹಜವಾಗಿ ಎಲ್ಲರೂ ಸಾಧಾರಣ ಮನುಷ್ಯರು ತಿಳ್ಕೊಳ್ಳುವಾಗ ಅಷ್ಟೆಲ್ಲ ಹೇಳುವ ಅವಶ್ಯಕತೆ ಇರೋಲ್ಲ, ಹಾಗಾಗಿ ಸಮಾನಾರ್ಥ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಕ್ರತು ಅಂದ್ರೆ ಯಜ್ಞ ಅಂತ ಸಾಮಾನ್ಯವಾಗಿ ಹೇಳೋದು ಉಂಟು. ಯಜ್ಞ ಅಂದ್ರೆ ಯಾಗ, ಅಂದ್ರೆ ಬಲಿ ಇಲ್ಲದೆ ಇರುವಂಥದ್ದನ್ನ ಯಜ್ಞ ಅಂತ ಹೇಳ್ತಾರೆ. क्रतु अंद्रे बलि कोडुवंತಹ यज्ञवन्न क्रतु शब्ददिंद करीतारे ಅನ್ನೋದು ವಿಶೇಷ. ಅದು ನಮಗೆ ಇರಬೇಕು. ಹಾಗಾಗಿ ಇಲ್ಲಿ ಕೊಡ್ತಾ ಇರುವಂತದ್ದು ಅದು ಇಲ್ಲಿ ಮಾಡ್ತಾ ಇರುವಂತಹ ಯಜ್ಞ ಆ ತರದ್ದು. ಹಾಗಾಗಿ ತ್ವಂ ಕ್ರತುಃ ತ್ವಂ ಹವಿಃ ನೀನೇ ಕ್ರತುವು ಅಂದ್ರೆ ಸಯೂಪ ಯಜ್ಞವನ್ನ ಕ್ರತು ಅಂತ ಹೇಳ್ತಾರೆ ಅನ್ನೋದು ವಿಶೇಷ. ಅಂತಹ ಯಜ್ಞ ಪುರುಷನು ಯಜ್ಞನು ಯಜ್ಞವೂ ನೀನೆ, ಯಜ್ಞ ಪುರುಷ ಅಲ್ಲ ನಾಪಿರ್ಲಿ ಯಜ್ಞ. ತ್ವಂ ಹವಿಃ ನೀನೇ ಹವಿಸ್ಸು, ತ್ವಂ ಹುತಾಶಃ ನೀನೇ ಅಗ್ನಿ, ಸ್ವಯಂ ತ್ವಂ ಹಿ ಮಂತ್ರಃ ಅಷ್ಟೇ ಅಲ್ಲ ನೀನೇ ಮಂತ್ರ ಸ್ವರೂಪನೂ ಹೌದು. ತ್ವಮೇವ ಸಮಿತು ದರ್ಭ ಪಾತ್ರಾಣಿ ಚ ನೀನೇ ಸಮಿತ್ತು ದರ್ಭೆ ಯಜ್ಞದಲ್ಲಿ ಬಳಸುವಂತಹ ಎಲ್ಲ ವಸ್ತುಗಳು ಸಹ ನೀನೇನೆ ಸಮಿತ್ತು ದರ್ಭೆ ಪಾತ್ರಗಳು ಯಜ್ಞ ಪಾತ್ರಗಳು ಎಲ್ಲವೂ ಸಹ. ಹಾಗೇನೆ ತ್ವಂ ಸದಸ್ಯ ಋತ್ವಿಜ ನೀನೇ ಸದಸ್ಯನೂ ಹೌದು ಅಂದ್ರೆ ಸಭೆಯಲ್ಲಿರುವವನು ನೀನೆ, ಋತ್ವಿಜನೂ ನೀನೆ. ಸದಸ್ಯ ಋತ್ವಿಜ ಎರಡು ಸೇರಿ ದ್ವಂದ್ವ ಆಗಿದೆ ಬಹುವಚನ. ದಂಪತಿ ದೇವತಾ ದಂಪತಿ ಅಂದ್ರೆ ಯಜಮಾನ ಯಜಮಾನನ ಪತ್ನಿ ಅಂತ ದ್ವಿವಚನ. ಆಮೇಲೆ ದೇವತಾ ಅಂದ್ರೆ ಆ ಯಜ್ಞಕ್ಕೆ ಯಾರು ಅಧಿದೇವತೆಯೋ ಆ ದೇವತೆ. ಹಾಗೇನೆ ಅಗ್ನಿಹೋತ್ರ ಸ್ವಧಾ ಸೋಮ ಸೋಮರ ಸೋಮಪಾನದಲ್ಲಿರುವಂತಹ ಸೋಮರಸ, ಆಜ್ಯಂ ಅಂದ್ರೆ ತುಪ್ಪ ಅಷ್ಟೇ ಅಲ್ಲ ಪಶು ಬಲಿ ಕೊಡುವಂತಹ ಪಶು. ಇವೆಲ್ಲವೂ ಸಹ ನೀನೇ ಆಗಿದೀಯಾ, ಯಾವುದೂ ಸಹ ನಿನ್ನನ್ನು ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ಯಾಕೆ ಅಂದ್ರೆ ಏಕಮೇವಾದ್ವಿತೀಯಂ ಬ್ರಹ್ಮ, ಇರೋದು ಒಂದೇ ವಸ್ತು. ಹಾಗಾಗಿ ಎಲ್ಲ ಸ್ವರೂಪದಲ್ಲಿಯೂ ನೀನೇ ಇದೀಯಾ ಅನ್ನೋದು ಈ ಶ್ಲೋಕ. ಆಮೇಲೆ ಅಲ್ಲಿರುವಂತಹ ಸದಸ್ಯರು ಹೇಳ್ತಾರೆ ಅಂತ ಬೇಕಾದ್ರೆ ಇಟ್ಕೊಳ್ಳೋಣ. ತ್ವಂ ಪುರಾಗಾಂ ರಸಾಯ ಮಹಾಸೋ ಕರೋ ಧೃಷ್ಟ್ರಯಾವ ಪದ್ಮಿನಿ ಮಾರಣೇಂದ್ರೋ ಯಥಾ ಸ್ತೂಯಮಾನೋ ನರಲ್ಲೀಲಯಾ ಯೋಗಿಭಿಃ ಯುಜ್ಜಹರ್ತ ತ್ರಯೀ ಗಾತ್ರ ಯಜ್ಞಕ್ರತುಃ. ತ್ರಯೀ ಗಾತ್ರ ಇಲ್ಲಿ ಬಂತು ಯಜ್ಞಕ್ರತುಃ ಅಂತ, ಇದನ್ನೇ ನಾನು ಅಲ್ಲಿ ತಗೊಂಡಿದ್ದೆ ಹೇಳಿದ್ದು. ಯಜ್ಞಕ್ರತುಃ ತ್ವಂ ಪುರಾ ಮಹಾಸೋಕರಃ ರಸಾಯಾಃ ದಂಷ್ಟ್ರಯಾ ಗಾಂ ಯಥಾ ಪದ್ಮಿನೀಂ ವಾರಣೇಂದ್ರಃ ತಥಾ ಅಂತ ತಗೊಳ್ಬೇಕು. ನದನ್ನ ಲೀಲಯಾ ಯೋಗಿಭಿಃ ಸ್ತೂಯಮಾನಃ ಯುಜ್ಯಹರ್ಥ. ನೀನು ಹಿಂದೆ ಎಂತಹ ಪರಾಕ್ರಮವನ್ನು ತೋರಿಸಿದೀಯ. ತ್ರಯೀ ಗಾತ್ರ, ತ್ರಯ ಅಂದ್ರೆ ವೇದ, ಗಾತ್ರ ಅಂದ್ರೆ ಶರೀರ, ವೇದಮೂರ್ತಿ ಅಂತ ಅರ್ಥ. ವೇದವೇ ನಿನ್ನ ಶರೀರ ಅಂತ ಅರ್ಥ. ವೇದಮೂರ್ತಿಯಾದ ಪರಮಾತ್ಮನೇ ಯಜ್ಞ ಕ್ರತುಹು, ಯಜ್ಞವೂ ನೀನೆ ಕ್ರತುವೂ ನೀನೆ ಅಂತ ಎರಡು ಶಬ್ದವನ್ನು ಇಲ್ಲಿ ಎರಡು ಅರ್ಥವನ್ನು ಇಲ್ಲಿ ತಗೊಳ್ಬೇಕು. ಇನ್ನೊಂದು ಅರ್ಥವನ್ನು ಇವ್ರು ಮಾಡ್ತಾರೆ, ಯಜ್ಞ ಸಂಕಲ್ಪ ರೂಪನೂ ನೀನೆ. ಕೃತು ಶಬ್ದಕ್ಕೆ ಹಾಗೂನು ಅರ್ಥ ಮಾಡ್ತಾ ಇದ್ದಾರೆ, ಯಜ್ಞದ ಸಂಕಲ್ಪ ಮಾಡುವಂಥದ್ದು ಇದೆಯಲ್ಲ ಅದು ಸಹ ನೀನೇನೆ ಎನ್ನುವ ಅರ್ಥ ಯಜ್ಞ ಕೃತು ಎನ್ನುವ ಶಬ್ದಕ್ಕೆ. ಅಂತಹ ತ್ವಂ ನೀನು, ಪುರಾ ಹಿಂದೆ, ಮಹಾಸೂಕರಃ ವರಾಹ ದೊಡ್ಡ ವರಾಹ ರೂಪವನ್ನು ಧರಿಸಿ, ರಸಾಯಾಹ ರಸಾತಲದಿಂದ, ದಂಷ್ಟ್ರಯ ನಿನ್ನ ಕೋರೆದಾಡೆಯಿಂದ, ಗಾಂ ಭೂಮಿಯನ್ನ ನೀನು ತಗೊಂಬಂದೆ. ಹೇಗೆ? ಯಥಾ ಪದ್ಮಿನಿ ಮಾರಣೇಂದ್ರ, ಹೇಗೆ ಒಂದು ಸಲಗವು ಸರೋವರದಲ್ಲಿರುವಂತಹ ನೀಲ ಕಮಲವನ್ನ ಕಿತ್ತುಕೊಂಡು ಬರುತ್ತೋ ಹಾಗೆ ನೀನು ತಗೊಂಬಂದೆ. ಹೇಗೆ? ನರನ್ನ ಶಬ್ದ ಮಾಡ್ತಾ, ಲೀಲಯ ಅಂದ್ರೆ ಆನೆ ಕಮಲವನ್ನು ತರಕ್ಕೆ ಅದಕ್ಕೆ ಎಷ್ಟು ಆಯಾಸ ಅನ್ನೋದು ಇಲ್ವೇ ಇಲ್ವೋ ಅದನ್ನ ಯೋಚನೆ ಮಾಡಿದಾಗ ಗೊತ್ತಾಗತ್ತೆ. ಬಹಳ ಸುಲಭವಾಗಿ ಅನಾಯಾಸವಾಗಿ ನೀನು ತಂದೆ. ಆವಾಗ ಯೋಗಿಭಿಃ ಸ್ತೂಯಮಾನಃ, ಅಲ್ಲಿರುವಂತಹ ಯೋಗಿಗಳೆಲ್ಲರೂ ಸಹ ನಿನ್ನನ್ನ ಸ್ತುತಿಸ್ತಾ ಇದ್ರು. ಅಂತಹ ನೀನು ಆ ಗಾಂ ಭೂಮಿಯನ್ನ ಯುಜ್ಯಹರ್ಥ ಮೇಲಕ್ಕೆ ತಂದೆ. ಭೂಮಿ ರಸಾತಲದಲ್ಲಿ ಮುಳುಗಿ ಹೋದಾಗ ಅದನ್ನ ನೀನು ಒಂದು ಆನೆ ಸರೋವರದಿಂದ ಕಮಲ ತಂದಷ್ಟೇ ಸುಲಭವಾಗಿ ಗಂಭೀರವಾಗಿ ಗರ್ಜಿಸ್ತಾ ಎಲ್ಲ ಯೋಗಿಗಳು ಸ್ತುತಿಸ್ತಾ ಇದ್ದಾರೆ ನಿನ್ನನ್ನ. ಅಂತಹ ಸಂದರ್ಭದಲ್ಲಿ ಆ ಅರ್ಹಾತರಲ್ಲಿ ಮುಳುಗಿ ಹೋದಂತಹ ಭೂಮಿಯನ್ನ ನೀನು ಮೇಲಕ್ಕೆ ತಂದೆ. ವೃತ್ತಿಜರು ಹೇಳಿದ್ದು ಅಂತ ಇಟ್ಕೊಳ್ಬಹುದು, ಯಾಕೆಂದ್ರೆ ಹಾಗೆ ಇದೆ ಇಲ್ಲಿ. ಸಪ್ರಸೀದತ್ವಮಸ್ಮಾಕಂ ಆಕಾಂಕ್ಷತಾಂ ದರ್ಶನಂತೆ ಪರಿಭ್ರಷ್ಟ ಸತ್ಕರ್ಮಣಾಂ ಕೀರ್ತ್ಯಮಾನೇ ನೃಭಿರ್ನಾಮ್ನಿ ಯಜ್ಞೇಶತೆ ಯಜ್ಞ ವಿಘ್ನಾಃ ಕ್ಷಯಂ ಯಾಂತಿ ತಸ್ಮೈ ನಮಃ. ಯಜ್ಞೇಶ ಸಹ ತ್ವಂ ಪ್ರಸೀದ ಪರಿಭ್ರಷ್ಟ ಸತ್ಕರ್ಮಣಾಂ ತೇ ದರ್ಶನಂ ಆಕಾಂಕ್ಷತಾಂ ಅಸ್ಮಾಕಂ ಪ್ರಸಿದ್ಧ ಅಂತ ಆಮೇಲೂ ಅಂತ ತಗೋಬಹುದು. ಮೊದಲೇ ತಗೊಂಡ್ರೆ ಆಮೇಲೆ ಅಲ್ಲಿಗೆ ಅನ್ವಯ ಮಾಡ್ಕೊಡಿ. ನೃಭಿಹಿ ನಾಮ್ನೇ ತೇ ಕೀರ್ತ್ಯಮಾನೆ ಯಜ್ಞ ವಿಘ್ನಾಃ ಕ್ಷಯಂ ಯಾಂತಿ ತಸ್ಮೈ ನಮಃ. ಯಜ್ಞೇಶ ಯಜ್ಞೇಶ್ವರನೇ, ಯಜ್ಞಕ್ಕೆ ಒಡೆಯನೇ, ಸಹ ತ್ವಂ ಅಂತಹ ನೀನು ಅಂದ್ರೆ ಹೀಗೆ ಹೇಳಿದಂತಹ ಎಲ್ಲ ಸಾಮರ್ಥ್ಯವಿರುವಂತಹ ಎಲ್ಲ ಶಕ್ತಿ ಇರುವಂತಹ ನೀನು ಪ್ರಸೀದ ಅಸ್ಮಾಕಂ ಪ್ರಸೀದ ಅಂತ ಬೇಕಾದ್ರೆ ಆಮೇಲೆ ತಗೊಳ್ಳೋಣ. ಬೇಕಾದ್ರೆ ಪರಿಭ್ರಷ್ಟ ಸತ್ಕರ್ಮಣ, ಈಗ ಯಜ್ಞ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಒಳ್ಳೆಯ ಕೆಲಸವೇ ಆಗಿತ್ತು, ಅದು ಈಗ ಏನಾಗ್ಬಿಟ್ಟಿದೆ, ನಾಶವಾಗಿ ಹೋಗಿದೆ. ನಾಶವಾದಂತಹ ಸತ್ಕರ್ಮವುಳ್ಳಂತಹ ಅಂತಹ ಸಂದರ್ಭದಲ್ಲಿ ಯಾರನ್ನ ನಾವು ಬಯಸ್ತೀವಿ ನೋಡಕ್ಕೆ, ತೇ ದರ್ಶನಂ ಆಕಾಂಕ್ಷತಾಂ, ನಿನ್ನ ದರ್ಶನವನ್ನ ನಾವು ಬಯಸ್ತಾ ಇದ್ವಿ. ಯಾಕೆ ಅಂದ್ರೆ ಯಜ್ಞರೂಪವಾದಂತಹ ಸತ್ಕರ್ಮವೆಲ್ಲವೂ ನಾಶವಾಗ್ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ನಿನ್ನ ದರ್ಶನವಾದರೆ ಅದಕ್ಕೆ ಏನಾಗತ್ತೆ, ಎಲ್ಲವೂ ಸಹ ಫಲವನ್ನು ಕೊಡುವಂತಹ ಸಾಧ್ಯತೆ ಇದೆ. ಯಾಕೆ ಅನ್ನೋದು ಮುಂದೆ ಹೇಳ್ತಾರೆ. ಅಂತಹ ನಿನ್ನ ದರ್ಶನವನ್ನು ಆಕಾಂಕ್ಷತಾಂ ಅಸ್ಮಾಕಂ ಪ್ರಸೀದ, ನಿನ್ನ ದರ್ಶನ ಬಯಸ್ತಾ ಇರುವಂತಹ ನಮ್ಮ ಬಗ್ಗೆ ನೀನು ಅನುಗ್ರಹ ಮಾಡು. ಹೇಗೆ ಅದು ನಾನು ನಿನ್ನ ದರ್ಶನದಿಂದ ಎಲ್ಲವೂ ಆಗತ್ತೆ ಅಂದ್ರೆ ಆಗತ್ತೆ. ನೃಭಿಹಿ ನಾಮ್ನಿ ತೇ ಕೀರ್ತ್ಯಮಾನೆ, ನೀನು ಬೇಡವೇ ಬೇಡ, ನಿನ್ನ ಹೆಸರನ್ನ ನಿನ್ನ ನಾಮಗಳನ್ನ ಮನುಷ್ಯರು ಸ್ತುತಿಸ್ತಾ ಇರುವಾಗ ಯಜ್ಞ ವಿಘ್ನಾಹ ಕ್ಷಯಂ ಯಾಂತಿ, ಯಜ್ಞಕ್ಕೆ ಬಂದಂತಹ ಎಲ್ಲ ವಿಘ್ನಗಳು ಸಹ ನಾಶ ಹೊಂದಿ ಬಿಡುತ್ತವೆ. ಅಂತಹ ತಸ್ಮೈ ನಮಃ, ನಿನಗೆ ನಮಸ್ಕಾರ. ಯಜ್ಞ ಸ್ವರೂಪವಾದಂತಹ ಒಳ್ಳೆಯ ಕೆಲಸ ನಾಶವಾಗಿ ಹೋಗಿದೆ. ಅಂತಹ ಸಂದರ್ಭದಲ್ಲಿ ನಾವು ನಿನ್ನ ದರ್ಶನವನ್ನು ಬಯಸಿದ್ವು. ಯಾಕೆ ಅಂದರೆ ನಿನ್ನ ಹೆಸರಿನಿಂದಲೇ ಯಜ್ಞಕ್ಕೆ ಬರುವಂತಹ ಎಲ್ಲ ವಿಘ್ನಗಳು ನಾಶವಾಗುವಂತಹ ಸಾಧ್ಯತೆ ಇದೆ. ನಿನ್ನ ಹೆಸರಿಗೆ ಅಷ್ಟೆಲ್ಲ ಸಾಮರ್ಥ್ಯವಿದೆ. ಹಾಗಿರುವಾಗ ನೀನು ದರ್ಶನವನ್ನು ಕೊಟ್ರೆ ಈ ನಾಶವಾದಂತಹ ಈ ಯಜ್ಞ ಮತ್ತೆ ಫಲವನ್ನು ಕೊಡುವಂತಹ ಯಜ್ಞವಾಗಿ ಪರಿಣಾಮ ಹೊಂದುತ್ತೆ ಎನ್ನುವ ಉದ್ದೇಶದಿಂದಲೇ ನಿನ್ನ ದರ್ಶನವನ್ನು ನಾವು ಬಯಸಿದ್ವಿ. ಅಂತಹ ನಿನಗೆ ನಮಸ್ಕಾರ. ಹೀಗೆ ಎಲ್ಲರೂ ಸಹ ಪರಮಾತ್ಮನನ್ನ ಸ್ತುತಿಸಿದ ಮೇಲೆ ಮೈತ್ರೇಯ ಉವಾಚ ಇತಿ ದಕ್ಷಃ ಕವಿರ್ಯಜ್ಞಂ ಭದ್ರ ರುದ್ರ ಅವಮರ್ಷಿತಂ ಕೀರ್ತ್ಯಮಾನೇ ಶ್ರೀಕೇಶೇ ಸನ್ನಿನ್ಯೆ ಯಜ್ಞ ಭಾವನೆ ಭದ್ರ ಇತಿ ಈ ರೀತಿಯ ಕ್ಷಮಿಸಿ ಭದ್ರ ಇತಿ ಯಜ್ಞ ಭಾವನೆ ಋಷಿಕೇಶೇ ಕೀರ್ತ್ಯಮಾನೆ ರುದ್ರಾವಮರ್ಷಿತಂ ಯಜ್ಞಂ ದಕ್ಷಃ ಕವಿಃ ಸನ್ನಿನ್ಯೆ ಅಥವಾ ಕವಿಃ ದಕ್ಷಃ ಸನ್ನಿನ್ಯೆ ಇತಿ ಭದ್ರಾ ವಿತುರನೆ ಸಂಬೋಧನೆ ಇತಿ ಈ ರೀತಿಯಾಗಿ ಯಜ್ಞಭಾವನ ಯಜ್ಞಭಾವನ ಶಬ್ದಕ್ಕೆ ಯಜ್ಞವನ್ನ ರಕ್ಷಣೆ ಮಾಡುವಂಥವನು ಅರ್ಥ. ಯಜ್ಞ ಸಂರಕ್ಷಕನಾದಂತಹ ಹೃಷಿಕೇಶೆ ಪರಮಾತ್ಮನು ಕೀರ್ತ್ಯಮಾನೆ ಎಲ್ಲರಿಂದಲೂ ಸ್ತುತಿಸಲ್ಪಡ್ತಾ ಇರುವಾಗ ರುದ್ರಾವಮರ್ಷಿತಂ ರುದ್ರನಿಂದ ಅಂದ್ರೆ ವೀರಭದ್ರನಿಂದ ಅಂತ ಅರ್ಥ. ರುದ್ರನ ಅಂಶನಾದ್ರಿಂದ ರುದ್ರ ಶಬ್ದವನ್ನು ಹಾಕಿದ್ದಾರೆ. ವೀರಭದ್ರನಿಂದ ಧ್ವಂಸವಾದಂತಹ ಯಜ್ಞವನ್ನ ಕವಿಹಿ ದಕ್ಷಃ ಅತ್ಯಂತ ಪಂಡಿತನಾದಂತಹ ದಕ್ಷನು ಸನ್ನಿನ್ಯೆ ಅದನ್ನ ಪ್ರಾರಂಭಿಸಿದ. ಹೀಗೆ ಎಲ್ಲರೂ ಸಹ ಸ್ತುತಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾಶವಾದಂತಹ ವೀರಭದ್ರನಿಂದ ನಾಶವಾದಂತಹ ಆ ಯಜ್ಞವನ್ನ ದಕ್ಷ ಮತ್ತೆ ಆರಂಭ ಮಾಡಿದ. ಭಗವಾನ್ ಸ್ವೇನ ಭಾಗೇನ ಸರ್ವಾತ್ಮ ಸರ್ವಭಾಗಭುಕ್ ದಕ್ಷಂ ಬಭಾಷೆ ಆಭಾಷ್ಯ ಪ್ರಿಯಮಾಣ ಇವಾನಘ. ಅನಘ ಸರ್ವಾತ್ಮ ಸರ್ವಭಾಗಭುಕ್ ಭಗವಾನ್ ಸ್ವೇನ ಭಾಗೇನ ಪ್ರಿಯಮಾಣಃ ಇವ ದಕ್ಷಂ ಆಭಾಷ್ಯ ಬಭಾಷೆ. ಅನಘ ಪವಿತ್ರನಾದ ಇದನ್ನೇ ಸರ್ವಾತ್ಮ ಸರ್ವಭಾಗಭುಕ್, ಎಲ್ಲರ ಸ್ವರೂಪನೂ ಅವನೇ, ಎಲ್ಲರಲ್ಲಿಯೂ ಸಹ ಅಂತರ್ಯಾಮಿಯಾಗಿರುವಂತಹ ಅವನು. ಸರ್ವಭಾಗಭುಕ್, ಎಲ್ಲದರ ಭಾಗವನ್ನು ಸಹ ಅವನು ಅನುಭವಿಸ್ತಾನೆ, ಎಲ್ಲರಲ್ಲಿಯೂ ಅವನಿದ್ದಾನೆ. ಅಂದ್ರೆ ಎಲ್ಲವನ್ನೂ ಅವನೇ ಸೇವಿಸ್ತಾನೆ ಅಂತ ಅರ್ಥ. ಹಾಗಾದ್ರೂ ಸಹ ಭಗವಾನ್ ಭಗವಂತನು ಸ್ವೇನ ಭಾಗೇನ, ತನಗೆ ಕೊಡುವಂತಹ ಭಾಗದಿಂದಲೇ. ಇಲ್ಲಿ ವಿಶೇಷ ಹೇಳ್ತಾರೆ ತ್ರಿಕಪಾಲ ಪುರೋಡಾಶ ಅಂತ. ಅಂದ್ರೆ ಆ ಯಜ್ಞದಲ್ಲಿ ಅದು ಒಂದು ಹವಿಸ್ಸಿನ ಒಂದು ವಿಶೇಷ ವೈಶಿಷ್ಟ್ಯ ಇದೆ ಅಂತ ತಿಳ್ಕೊಳ್ಬೇಕು. ಒಂದೊಂದು ಯಜ್ಞದಲ್ಲಿ ಒಂದೊಂದು ರೀತಿಯಾದಂಥ ಹವಿಸ್ಸು, ಅದಕ್ಕೆ ಇಷ್ಟು ಕಪಾಲದಲ್ಲಿ ಇಷ್ಟಿಷ್ಟು ಇಡೋದು ಇತ್ಯಾದಿ ಅನೇಕ ನಿಯಮಗಳಿದೆ. ಇಲ್ಲಿ ತ್ರಿಕಪಾಲ ಯಜ್ಞ ಅಂತಲೇ ತಗೊಳ್ತಾ ಇದ್ದಾರೆ. ಹಾಗಾಗಿ ತ್ರಿಕಪಾಲದಲ್ಲಿ ಮೂರು ಕಪಾಲ ಅಂದ್ರೆ ಯಜ್ಞ ಹವಿಸ್ಸನ್ನ ಇಡುವಂತಹ ಮಣ್ಣಿನ ಪಾತ್ರೆಗೆ ಕಪಾಲ ಅನ್ನುವ ಶಬ್ದವನ್ನ ಬಳಸ್ತಾರೆ. ಅಂತಹ ಪುರೋಡಾಶ ಶಬ್ದಕ್ಕೆ ಹವಿಸ್ಸು ಅಂತ ಅರ್ಥ ಅಂತ ಹೇಳೋದ್ನಲ್ಲ. ಹವಿಸ್ಸು ಅನ್ನೋದು ಅಂತ ನಾವೀಗ ಸಹಜವಾಗಿ ಅರ್ಥ ಮಾಡ್ತೇವೆ. ಒಂದೊಂದು ಯಜ್ಞಕ್ಕೆ ಒಂದೊಂದು ಶಬ್ದವನ್ನು ಬಳಸ್ತಾರೆ ಹವಿಸ್ಸಿನ ಶಬ್ದದಲ್ಲಿ, ಹವಿಸ್ಸಿನ ಅರ್ಥದಲ್ಲಿ. ಅಂತಹ ತನಗೆ ಕೊಡುವಂತಹ ಆ ತ್ರಿಕಪಾಲವಾದ ಪುರೋಡಾಶ ರೂಪವಾದಂತಹ ಭಾಗದಿಂದಲೇ, ಅಂದ್ರೆ ಆ ಹವಿಸ್ಸಿನಿಂದಲೇ ಪ್ರಿಯಮಾಣ ಇವ, ನಾನು ಬಹಳ ಇಷ್ಟಪಡ್ತಿದ್ದೇನೋ ಸಂತೋಷಗೊಂಡನೋ ಎನ್ನುವ ರೀತಿಯಲ್ಲಿ ಅವನು ತನ್ನ ಆನಂದವನ್ನು ಪ್ರಕಟಪಡಿಸ್ತಾ ದಕ್ಷಂ ಆಭಾಷ್ಯ, ದಕ್ಷನನ್ನ ಸಂಬೋಧಿಸಿ ಭಾಷೆ ಈ ಮಾತನ್ನ ಮುಂದೆ ಆಡ್ತಾನೆ. ಸರ್ವಾಂತರ್ಯಾಮಿಯಾದಂತಹ ಅವನು ಎಲ್ಲರಲ್ಲಿಯೂ ಸಹ ಎಲ್ಲ ಭಾಗವನ್ನು ಅವನೇ ಅನುಭವಿಸುವವನು, ಅವನೇ ಸ್ವೀಕರಿಸುವವನು. ಆದರೂ ಸಹ ಈ ಯಜ್ಞದಲ್ಲಿ ಕೊಡ್ತಾ ಇರುವಂತಹ ಹವಿಸ್ಸಿನಿಂದಲೇ ನಾನು ತುಂಬಾ ಸಂತೋಷ ಪಟ್ಟನೋ ಎನ್ನುವ ರೀತಿಯಲ್ಲಿ ತನ್ನ ಪ್ರಸನ್ನತೆಯನ್ನ ವ್ಯಕ್ತಪಡಿಸ್ತಾ ದಕ್ಷನನ್ನ ಸಂಬೋಧಿಸ್ತಾ ಹೀಗೆ ಮಾತಾಡ್ತಾನೆ ಪರಮಾತ್ಮ. ಶ್ರೀ ಭಗವಾನುವಾಚ ಅಹಂ ಬ್ರಹ್ಮಾಚ ಸರ್ವಶ್ಚ ಜಗತಃ ಕಾರಣಂ ಪರಂ ಆತ್ಮೇಶ್ವರ ಉಪದ್ರಷ್ಟ ಸ್ವಯಂ ದೃಗ್ ಅವಿಶೇಷಣಃ. ಜಗತಃ ಪರಂ ಕಾರಣಂ ಅಹಂ ಆತ್ಮಾ ಈಶ್ವರಃ ಉಪದ್ರಷ್ಟಾ ಸ್ವಯಂ ದೃಕ್ ಅವಿಶೇಷಣಃ ಬ್ರಹ್ಮ ಚ ಸರ್ವಶ್ಚ ಸರ್ವಃ ಚ. ಜಗತಃ ಪರಂ ಕಾರಣಂ ಅಹಂ, ಜಗತ್ತಿಗೆ ಒಬ್ಬನೇ ಒಬ್ಬ ಕಾರಣ, ಅವನು ನಾನೇ. ಅತ್ಯಂತ ಪರಮ ಕಾರಣನಾದಂತಹ ನಾನು ಆತ್ಮ, ನಾನೇ ಆತ್ಮ. ಈಶ್ವರ, ಈಶ್ವರನು ನಾನೇ. ಉಪದ್ರಷ್ಟ ಅಂದ್ರೆ ಸಾಕ್ಷಿ, ಎಲ್ಲರ ಒಳಗಿದ್ದುಕೊಂಡು ನೋಡ್ತಾ ಇರುವಂತಹ ಸಾಕ್ಷಿಯು ನಾನೇ. ಸ್ವಯಂ ದೃಕ್ ಅಂದ್ರೆ ಸ್ವಯಂ ಪ್ರಕಾಶನು ನಾನು, ಸ್ವಯಂ ಪ್ರಕಾಶ ನಾನು. ನಿರುಪಾಧಿ ಅಂತ ಅರ್ಥ ಅವಿಶೇಷಣ ಶಬ್ದ. ವಿಶೇಷಣ ಅಂದ್ರೆ ಇವನು ಹೇಗಿದ್ದಾನೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಉಪಾಧಿ ರಹಿತನಾದವನು ಎನ್ನುವ ಅರ್ಥ ಅವಿಶೇಷಣಕ್ಕೆ. ಉಪಾಧಿ ರಹಿತನಾದಂತಹ ನಾನೇ ಇಲ್ಲಿಗೆ ನಮ್ಗೊಳಿಸ್ಬೇಕು ಮುಂದಿನ ಮಾತನ್ನ, ಬ್ರಹ್ಮ ಚ ಸರ್ವಃ ಚ. ಹಾಗಾಗಿ ನಾನೇ ಬ್ರಹ್ಮನೂ ಹೌದು, ನಾನೇ ರುದ್ರನೂ ಹೌದು. ಇರುವುದೆಲ್ಲವೂ ಒಂದೇ ಅಂತಾದಾಗ ಬ್ರಹ್ಮ ಬೇರೆಯಲ್ಲ, ರುದ್ರ ಬೇರೆಯಲ್ಲ, ನಾನು ಬೇರೆಯಲ್ಲ, ಎಲ್ಲವೂ ಸಹ ನಾನೇನೆ. ಅವನು ಹೇಳದ್ನಲ್ಲ, ನೀನು ಒದ್ರೆ ಸಾಕು, ನಾನು ಈಶ್ವರನನ್ನ ಏನು ಮಾಡೋದ್ ಬೇಡ ಅಂತ ಹೇಳಿದ್ದು ಮಾತು ಇಟ್ಕೊಂಡು, ದಕ್ಷಿಣ ಮಾತನ್ನ ಮೊದಲು ಹೇಳಿದ್ದ ಮಾತು ನೆನಪಿಟ್ಕೊಂಡು ಅವನು ಅಂತ ಹೇಳೋದು ಪರಮಾತ್ಮನ ವಿಷಯದಲ್ಲಿ ಸರಿಯಲ್ಲ. ಅದಕ್ಕೆ ಉತ್ತರ ರೂಪವಾಗಿ ಹೇಳ್ತಾ ಇದ್ದಾನೆ, ನಾನು ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ, ರುದ್ರ ಬೇರೆ ಅಲ್ಲ ಎನ್ನುವ ಮಾತನ್ನ ಆಡ್ತಾ ಇದ್ದಾನೆ. ಹಾಗಾದ್ರೆ ಏನು ಇದಕ್ಕೆಲ್ಲ ಕಾರಣ ಹೇಗೆ ಅಂದ್ರೆ, ಆತ್ಮಯಾಂ ಸಮಾವಿಶ್ಯ ಸೋಹಂ ಗುಣಮಯೀಂ ದ್ವಿಜ ಸೃಜನ್ ರಕ್ಷನ್ ಹರನ್ ವಿಶ್ವಂ ದಧ್ರೆ ಸಂನಾಂ ಕ್ರಿಯೋಚಿತಾಂ. ದ್ವಿಜ ಸಹ ಅಹಂ ಗುಣಮಯೀಂ ಆತ್ಮಮಾಯಾಂ ಸಮಾವಿಶ್ಯ ವಿಶ್ವಂ ಸೃಜನ್ ರಕ್ಷನ್ ಹರನ್ ಕ್ರಿಯೋಚಿತಾಂ ಸಂಜ್ಞಾಂ ದಧ್ರೆ. ದ್ವಿಜ ಬ್ರಾಹ್ಮಣ ಶ್ರೇಷ್ಠನೇ, ಇದರೊಳಗೆ ಸಂಬೋಧನೆ, ಅಯ್ಯೋ ಕ್ಷಮಿಸಿ ದಕ್ಷನಿಗೆ ಸಂಬೋಧನೆ ಹೋಗಂತ. ಸಹ ಅಹಂ ಅಂತಹ ನಾನು ಅಂದ್ರೆ ಎಲ್ಲವೂ ನಾನೇ ಆದರೂ ಸಹ ಎಲ್ಲ ಬೇರೆ ಬೇರೆ ಆಗಿ ಕಾಣ್ತಾ ಇರೋದು ಹೇಗೆ ಅಂದ್ರೆ ಗುಣಮಯೀಂ ತ್ರಿಗುಣಾತ್ಮಕವಾದಂತಹ ತ್ರಿಗುಣ ಸ್ವರೂಪಳೆಯಾದಂತಹ ಆತ್ಮಮಾಯಾಂ ನನ್ನದೇ ಮಾಯೆಯನ್ನ ಸಮಾವಿಶ್ಯ ಆಶ್ರಯಿಸಿ ವಿಶ್ವಂ ಈ ಜಗತ್ತನ್ನ ಸೃಜನ್ನ ಸೃಷ್ಟಿ ಮಾಡ್ತಾ ರಕ್ಷನ್ನ ಪಾಲನೆ ಮಾಡ್ತಾ ಹರನ್ನ ಅದನ್ನ ಸಂಹಾರ ಮಾಡ್ತಾ ಕ್ರಿಯೋಚಿತ ಆ ಕ್ರಿಯೆಗಳಿಗೆ ಯೋಗ್ಯವಾದಂತಹ ಸಂನಾಮ ಹೆಸರುಗಳನ್ನ ದತ್ರೆ ನಾನು ಧರಿಸಿದ್ದೇನೆ. ಅಂದ್ರೆ ಸೃಷ್ಟಿಕರ್ತನಾದಾಗ ಬ್ರಹ್ಮನ ಎನ್ನುವ ಹೆಸರಿನಲ್ಲಿದ್ದೇನೆ, ಪಾಲನಕರ್ತನಾದಾಗ ವಿಷ್ಣು ಆಗಿದ್ದೇನೆ, ಹಾಗೇನೆ ಸಂಹಾರಕರ್ತನಾದಾಗ ಈಶ್ವರ ಎನ್ನುವಂತಹ ಹೆಸರುಗಳನ್ನ ನಾನೇ ಧರಿಸಿದ್ದೇನೆ ಹೊರತು ಇದಕ್ಕೆ ಕಾರಣ ನನ್ನ ಮಾಯೆಯನ್ನೇ ನಾನು ಆಶ್ರಯಿಸಿಕೊಂಡು ಅದು ಹೇಗೆ ತ್ರಿಗುಣ ಸ್ವರೂಪಗಳಾದಂತಹ ಮಾಯೆ, ಆ ಮಾಯೆಯನ್ನು ಆಶ್ರಯಿಸಿಕೊಂಡು ನಾನೇ ಎಲ್ಲರ ರೂಪದಲ್ಲಿಯೂ ಇದ್ದೇನೆ. ಹಾಗಾದಾಗ ಅಂತಹವರಲ್ಲಿ ಅಜ್ಞಾನಿಗಳಾದವರು ಇವನು ಬ್ರಹ್ಮ ಇವನು ರುದ್ರ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಾರೆಯೇ ಹೊರತು ಅವರಿಗೆ ಅವರ ಅಜ್ಞಾನ ಕಾರಣವೇ ಹೊರತು ನಾನು ಬೇರೆ ಬೇರೆ ಅಲ್ಲ. ತಸ್ಮಿನ್ ಬ್ರಹ್ಮಣ್ಯ ದ್ವಿತೀಯೇ ಕೇವಲೇ ಪರಮಾತ್ಮನೇ ಬ್ರಹ್ಮ ರುದ್ರೌ ಚ ಭೂತಾನೇ ಭೇದೇನ ಅಜ್ಞೋನು ಪಶ್ಯತಿ. ತಸ್ಮಿನ್ ಕೇವಲೇ ಅದ್ವಿತೀಯೇ ಪರಮಾತ್ಮನೇ ಬ್ರಹ್ಮಣೇ ಅಜ್ಞಃ ಬ್ರಹ್ಮರುದ್ರೌ ಭೂತಾನಿ ಚ ಭೇದೇನ ಅನುಪಶ್ಯತಿ. ತಸ್ಮಿನ್ ಅಂತಹ ಕೇವಲೇ ಇರುವುದು ಒಂದೇ, ಕೇವಲ ಅದ್ವಿತೀಯ ಅಂತ ಹೇಳೋದು ಏನು ಅಂದ್ರೆ ಮೂರು ರೀತಿಯ ಭೇದವೂ ಇಲ್ಲ ಅಂತ ಹೇಳುವಂಥದ್ದು, ಸಮಾನ ಸಮಾನ ಸಜಾತೀಯ ಭೇದರಹಿತ ಅಂತಹ ಅದ್ವಿತೀಯೇ ಒಂದೇ ಆದಂತಹ ಪರಮಾತ್ಮನೇ ಬ್ರಹ್ಮಣೇ, ಪರಮಾತ್ಮನಾದ ಪರಬ್ರಹ್ಮ ಬ್ರಹ್ಮಣೇ ಪರಬ್ರಹ್ಮ ಸ್ವರೂಪನಾದಂತಹ ನನ್ನಲ್ಲಿ ಅಜ್ಞಃ ಮೂಢನಾದವನು ಬ್ರಹ್ಮರುದ್ರೌ ಭೂತಾನಿ ಚ ಬ್ರಹ್ಮ ಇವನು ಬ್ರಹ್ಮ ಇವನು ರುದ್ರ ಹಾಗೇನೆ ಇವರೆಲ್ಲ ಭೂತಾನೆ ಜೀವಿಗಳು ಎನ್ನುವ ರೀತಿಯಲ್ಲಿ ಭೇದೇನ ಅನುಪಶ್ಯತಿ ಭೇದ ರೂಪದಿಂದ ಅವನು ನೋಡ್ತಾನೆ. ಭೇದರಹಿತನಾದವನು ನಾನು, ಶುದ್ಧನಾದವನು, ಇರುವುದು ಒಂದೇ ಅದ್ವಿತೀಯ ಬ್ರಹ್ಮ ಅಂತಹ ಆ ಪರಬ್ರಹ್ಮನಲ್ಲಿ ಅಜ್ಞಾನಿಯಾದವನು ಇವನು ಬ್ರಹ್ಮ ಇವನು ರುದ್ರ ಇವರೆಲ್ಲರೂ ಸಹ ದೇವತೆಗಳು ಮನುಷ್ಯರು ಎನ್ನುವ ಭೇದ ಭಾವದಿಂದ ಅವರನ್ನ ನೋಡ್ತಾರೆ. ಆದರೆ ಸರಿಯಾದವರು ನನ್ನನ್ನು ತಿಳಿದುಕೊಂಡವರು ಹಾಗೆ ನೋಡಲ್ಲ. ಆದರೆ ಹೇಗೆ ನೋಡಲ್ಲ, ಅದಕ್ಕೇನು ಒಂದು ದೃಷ್ಟಾಂತ ಅಂದ್ರೆ ಯಥಾ ಪುಮಾನ್ನ ಸ್ವಾಂಗೇಶು ಶಿರಃ ಪಾಣ್ಯಾದಿಷು ಕ್ವಚಿತ್ ಪಾರಕ್ಯ ಬುದ್ಧಿಂ ಕುರುತೆ ಏವಂ ಭೂತೇಶು ಮತ್ಪರಃ. ಯಥಾ ಪುಮಾನು ಸ್ವಾಂಗೇಶು ಶಿರಃಪಾಣ್ಯಾದಿಷು ಕ್ವಚಿತ್ ಪಾರಕ್ಯ ಬುದ್ಧಿಂ ನ ಕುರುತೆ ಏವಂ ಮತ್ಪರಃ ಭೂತೇಶು. ನನ್ನನ್ನೇ ಆಶ್ರಯಿಸಿದವನಿಗೆ ಆ ಭೇದ ಬುದ್ಧಿ ಇರಲ್ಲ. ಹೇಗೆ, ಲೋಕದ ಉದಾಹರಣೆ ಅಂದ್ರೆ ಯಥಾ ಹೇಗೆ ಪುಮಾನ ಮನುಷ್ಯನು ಸ್ವಾಂಗೇಶು ತನ್ನ ಅವಯವಗಳಾದಂತಹ ಶಿರಃಪಾಣ್ಯಾದಿಷು ತಲೆ ಕೈ ಕಾಲು ಇವುಗಳಲ್ಲಿ ಕ್ವಚಿತ್ ಎಂದೂ ಸಹ ಯಾವಾಗ್ಲೂ ಸಹ ಪಾರಕ್ಯ ಬುದ್ಧಿಂ ಇದು ಬೇರೆ, ಇದು ನನಗಿಂತ ಬೇರೆ, ಈ ಕೈ ನನಗಿಂತ ಬೇರೆ, ಈ ಕಾಲು ನನಗಿಂತ ಬೇರೆ, ಈ ತಲೆ ನನಗಿಂತ ಬೇರೆಯಾಗಿದೆ ಎನ್ನುವಂತಹ ಬುದ್ಧಿಯನ್ನ ನ ಕುರುತೆ ಮಾಡುವುದಿಲ್ಲವೋ. ಹೇಗೆ ಮನುಷ್ಯನ ತನ್ನ ಅವಯವಗಳ ವಿಷಯದಲ್ಲಿ ಇದು ನನ್ನದಲ್ಲ ಇದು ಬೇರೆ ಎನ್ನುವಂತಹ ಭೇದವನ್ನ ನೋಡೋದಿಲ್ವೋ. ಏವಂ ಹೀಗೆ ಮತ್ಪರಹ ನನ್ನನ್ನೇ ಆಶ್ರಯಿಸಿದಂತಹ ಭಕ್ತರು ಭೂತೇಶು ಎಲ್ಲ ಪ್ರಾಣಿಗಳಲ್ಲಿಯೂ ಸಹ ಭೇದವನ್ನ ನೋಡೋದಿಲ್ಲ. ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿಯೂ ಪರಮಾತ್ಮನ ನೋಡ್ತಾರೆ, ತಮ್ಮಲ್ಲಿಯೂ ಸಹ ಎಲ್ಲವೂ ಇದ್ದಾರೆ ಎನ್ನುವಂತಹ ಅಭೇದ ಭಾವದಿಂದಲೇ ನೋಡ್ತಾರೆ. ಮನುಷ್ಯ ಹೇಗೆ ತನ್ನ ಅವಯವಗಳಲ್ಲಿ ಇವುಗಳು ನನಗಿಂತ ಬೇರೆಯಾಗಿದೆ ಎನ್ನುವಂತಹ ಭಾವವನ್ನು ಹೊಂದೋದಿಲ್ವೋ, ಹಾಗೆಯೇ ನನ್ನನ್ನು ಆಶ್ರಯಿಸಿದಂತಹ ಅಥವಾ ನನ್ನನ್ನ ನಂಬಿದಂತಹ ಭಕ್ತ ನನಗಿಂತ ಬೇರೆಯಾದಂತಹ ವಸ್ತುವನ್ನ ಪ್ರಪಂಚದಲ್ಲಿ ನೋಡೋದಿಲ್ಲ. ತನ್ನಲ್ಲಿಯೂ ಎಲ್ಲವನ್ನು ನೋಡ್ತಾನೆ, ಎಲ್ಲರಲ್ಲಿಯೂ ನನ್ನನ್ನು ನೋಡ್ತಾನೆ. ಹಾಗಾಗಿ ಹೀಗೆ ಇದ್ದಾಗಲೇ ಆತ ಶಾಂತಿಯನ್ನ ಹೊಂದ್ತಾನೆ. ತ್ರಯಾಣಾಮೇಕ ಭಾವಾನಾಂ ಯೋನ ಪಶ್ಯತಿ ವೈ ಭಿನ್ನ ಸರ್ವಭೂತಾತ್ಮನಾಂ ಬ್ರಹ್ಮನ್ ಸಶಾಂತಿಂ ಅಧಿಗಚ್ಚತಿ. ಬ್ರಹ್ಮನ್ ಏಕಭಾವಾನಾಂ ಸರ್ವಭೂತಾತ್ಮನಾಂ ತ್ರಯಾಣಾಂ ಯಃ ಭಿದಾಂ ನ ಪಶ್ಯತಿ ವೈ ಸಹ ಶಾಂತಿಂ ಅಧಿಗಚ್ಚತಿ. ಬ್ರಹ್ಮನ್ ಅರೆ ಬ್ರಾಹ್ಮಣ ಶ್ರೇಷ್ಠನೇ ಏಕಭಾವಾನಾಂ ಒಂದೇ ರೀತಿಯಾಗಿರುವಂತಹ ಸರ್ವಭೂತಾತ್ಮನಾಂ ಎಲ್ಲ ಪ್ರಾಣಿಗಳಲ್ಲಿಯೂ ಆತ್ಮಸ್ವರೂಪದಲ್ಲಿರುವಂತಹ ತ್ರಯಾಣಾಂ ಈ ಮೂರು ಜನರ ವಿಷಯದಲ್ಲಿ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ವಿಷಯದಲ್ಲಿ ಯಹ ಯಾವ ವ್ಯಕ್ತಿಯೋ ಯಾವ ಪುರುಷನು ಭಿದಾಂ ಭೇದವನ್ನು ನ ಪಶ್ಯತಿ ವೈ ನೋಡುವುದೇ ಇಲ್ಲವೋ ಸಹ ಅವನು ಶಾಂತಿಂ ಅಧಿಗಚ್ಚತಿ ಅವನು ಶಾಂತಿಯನ್ನ ಪಡಿತಾನೆ. ಏಕಭಾವ ಮೂರು ಜನರಲ್ಲಿಯೂ ಒಂದೇ ರೀತಿಯಾಗಿ ಇರುವಂಥದ್ದು. ಮತ್ತೆ ಸರ್ವಭೂತಾತ್ಮನ ಎಲ್ಲರಲ್ಲಿ ಎಲ್ಲ ಆತ್ಮಸ್ವರೂಪರು ನಾವೇನೆ. ಇಂತಹ ಒಂದೇ ಭಾವವಿರುವಂತಹ ನಮ್ಮ ಮೂರು ಜನರಲ್ಲಿ ಭೇದ ಎನ್ನುವುದನ್ನ ಯಾವ ಮನುಷ್ಯ ನೋಡೋದಿಲ್ವೋ, ಅಂದ್ರೆ ಎಲ್ಲರಲ್ಲಿಯೂ ಇರುವಂತಹವನು ಒಬ್ಬನೇ ಪರಮಾತ್ಮ ಎನ್ನುವ ಭಾವವನ್ನು ಇಟ್ಟುಕೊಂಡು ನೋಡಿದಂತಹ ವ್ಯಕ್ತಿ ಜೀವನದಲ್ಲಿ ಶಾಂತಿಯನ್ನು ಪಡೆಯುತ್ತಾನೆ. ಇಷ್ಟು ಪರಮಾತ್ಮ ಹೇಳಿದ ಮಾತು. ಮೈತ್ರಿಯುವಾಚ ಏವಂ ಭಗವತಾದಿಷ್ಟಃ ಪ್ರಜಾಪತಿಪತಿರ್ಹರಿಂ ಅರ್ಚಿತ್ವಾ ಕೃತನಾಸ್ವೇನ ದೇವಾನುಭಯತೋ ಯಜತ್. ಏವಂ ಭಗವತಾ ಆದಿಷ್ಟಃ ಪ್ರಜಾಪತಿಪತಿಃ ಹರಿಂ ಅರ್ಚಿತ್ವಾ ಸ್ವೇನ ಕೃತುನಾ ಉಭಯತಃ ದೇವಾನ್ ಅಯಜತ್. ಏವಂ ಈ ರೀತಿಯಾಗಿ ಭಗವತಾದಿಷ್ಟ ಭಗವಂತನಿಂದ ಆದೇಶಕ್ಕೆ ಒಳಗಾದಂತಹ ಆದೇಶವನ್ನು ಪಡೆದಂತಹ ಪ್ರಜಾಪತಿಪತಿ ಪ್ರಜಾಪತಿಗಳಿಗೆ ಒಡೆಯನಾದಂತಹ ದಕ್ಷನು ಹರಿಂ ಅರ್ಚಿತ್ವ ಪರಮಾತ್ಮನನ್ನ ಅವನಿಗೆ ಹೇಗೆ ಯಾವ ರೀತಿಯಲ್ಲಿ ಯಜ್ಞದಿಂದ ಆರಾಧಿಸಬೇಕು ಆ ರೀತಿಯಲ್ಲಿ ಆತನನ್ನ ಆರಾಧಿಸಿ ಹಾಗೇನೆ ಸ್ವೇನ ಕೃತುನ ಅರ್ಚಿತ್ವ ಕ್ಷಮಿಸಿ ಹಾಗೆ ತಗೋಣ ಆ ಪರಮಾತ್ಮನಿಗೆ ಹೇಗೆ ಯಜ್ಞ ಭಾಗದಿಂದ ಆರಾಧಿಸಬೇಕು ಹಾಗೆ ಆರಾಧಿಸಿ ಉಭಯತಃ ಉಭಯತಃ ಅಂತ ಹೇಳಿದರೆ ಅಂಗಭೂತವಾದದ್ದು ಮತ್ತು ಪ್ರಧಾನವಾದದ್ದು ಎರಡೂ ರೀತಿಯಾದಂತಹ ಯಜ್ಞಗಳಿಂದ ದೇವಾನ್ ಅಯಜತ್ ದೇವತೆಗಳನ್ನು ಸಹ ಪೂಜಿಸಿದ. ಪರಮಾತ್ಮನನ್ನ ಯಜ್ಞದ ಭಾಗದಲ್ಲಿ ಹೇಗೆ ಆರಾಧಿಸಬೇಕು ಆ ರೀತಿಯಾಗಿ ಅವನನ್ನು ಆರಾಧಿಸಿ ಉಳಿದ ದೇವತೆಗಳನ್ನು ಸಹ ಅಂಗಗಳಿಂದ ಅಂದ್ರೆ ಪ್ರಯಾಜಾದಿ ಅಂಗಗಳಿಂದ ಪ್ರಧಾನವಾದಂತಹ ಇನ್ನೊಂದು ದರ್ಶಪೂರ್ಣ ಮಾಸ ಯಾಗಾದಿಗಳಿಂದಲೂ ಸಹ ಉಳಿದ ದೇವತೆಗಳನ್ನ ಆರಾಧಿಸಿದ. ಅಷ್ಟೇ ಅಲ್ಲ ರುದ್ರನಿಗೂ ಸಹ ಆತನ ಆ ಭಾಗವನ್ನು ಅರ್ಪಿಸಿದ. ರುದ್ರಂಚ ಸ್ವೇನ ಭಾಗೇನ ಧುಬಾಧಾವತ್ ಸಮಾಹಿತ ಕರ್ಮಣೋದಾವಸ ಉದವ ಉದವಸಾನೇನ ಸ್ವಮಪಾನಿತರಾನಪಿ ಉದವಸ್ಯ ಸಹರ್ ಿ ಸಸ್ನೌ ಅವವೃತಂ ತತಃ ಸಮಾಹಿತಃ ಸ್ವೇನ ಭಾಗೇನ ರುದ್ರಂಚ ಪಾಧಾವತ್ ಹಿ ಉದವಸಾನೇನ ಕರ್ಮಣಾ ಇತರಾನ್ ಸೋಮಪಾನಪಿ उपाधावत् अन्वय माड्कोळ्ळेबेकु। ततः उद्धवस्य ऋत्विक्भिः सह अवभृतं सस्नौ। समाहितः अत्यंत समाधान चित्तनागि एकाग्र चित्तनागि दक्षनु स्वेन भाग अंद्रे ರುದ್ರನ ಭಾಗ ಯಾವುದು ಅಂತ ಹಿಂದೆ ಬಂದಿತ್ತು, ನಾನು ಕೈದೆ ಅಂದ್ಕೊಳ್ತೀನಿ. ಯಜ್ಞದಲ್ಲಿ ಉಳಿಯುವಂತಹದ್ದೆಲ್ಲವೂ ಸಹ ಶೇಷ ಭಾಗವೆಲ್ಲವೂ ಸಹ ಅದು ರುದ್ರನಿಗೆ ಸಂಬಂಧಪಟ್ಟಿದ್ದು, ಅದನ್ನ ಸ್ವಿಷ್ಟಕೃತ ಅಂತ ಹೇಳ್ತಾರೆ ಅನ್ನೋದು ವಿಶೇಷ. ಸ್ವಿಷ್ಟಕೃತ ಅಂತಹ ಆತನ ಭಾಗದಿಂದ ರುದ್ರಂ ಉಪಾಧಾವತ್, ರುದ್ರನನ್ನು ಸಹ ಆ ಯಜ್ಞದ ಆ ಭಾಗದಿಂದ ಅವನಿಗೂ ಸಹ ಎಲ್ಲವನ್ನ ಯಜ್ಞದ ಭಾಗವನ್ನ ಅರ್ಪಿಸಿ ಅವನನ್ನು ಆರಾಧಿಸಿದ. ಹಾಗೇನೆ ಉದವಸಾನೇನ ಕರ್ಮಣ, ಉದವಸಾನ ಅಂದ್ರೆ ಯಜ್ಞದಲ್ಲಿ ಕೊನೆಯಲ್ಲಿ ಮಾಡುವಂತಹ ಕರ್ಮವನ್ನ ಉದವಸಾನ ಅಂತ ಹೇಳ್ತಾರೆ. ಅಂತಹ ಕೊನೆಯ ಆ ಕರ್ಮದಿಂದ ಇತರಾನ ಸೋಮಪಾನಪಿ ವಾಧಾವತ್, ಉಳಿದ ಸೋಮಪ ಅಂದ್ರೆ ಸಮರಸವನ್ನ ಪಾನ ಮಾಡುವಂತಹ ಉಳಿದ ದೇವತೆಗಳನ್ನು ಸಹ ಉಪಾಧಾವತ್ ಆರಾಧಿಸಿದ. ತತಃ ಬಳಿಕ ಉದವಸ್ಯ ಆ ಕರ್ಮವು ಮುಗಿದ ಮೇಲೆ ಋತ್ವಿಕ್ಭಿಃ ಸಹ ಋತ್ವಿಚರೊಡನೆ ಅವಭೃತಂ ಸಸ್ನೌ, ಯಾಗದ ಕೊನೆಯಲ್ಲಿ ಮಾಡುವಂತಹ ಸ್ನಾನಕ್ಕೆ ಅವಭೃತ ಅಂತ ಹೇಳುತ್ತಾರೆ. ಅವಭೃತವನ್ನು ಸಹ ಸಸ್ನೌ ಮಾಡಿದ, ಅವಭೃತ ಸ್ನಾನವನ್ನು ಸಹ ಮಾಡಿದ. ಎಲ್ಲ ಯಜ್ಞಗಳೆಲ್ಲ ಮುಗಿದ ಮೇಲೆ ಯಜ್ಞಶೇಷವಾದಂತಹ ಭಾಗದಿಂದ ಭಗವಂತನಾದಂತಹ ರುದ್ರನನ್ನು ಸಹ ಆರಾಧಿಸಿದ. ಆಮೇಲೆ ಕೊನೆಯಲ್ಲಿ ಮಾಡುವಂತಹ ಉದವಸಾನ ಎನ್ನುವಂತಹ ಕರ್ಮದಿಂದ ಸೋಮರಸವನ್ನು ಪಾನ ಮಾಡುವಂತಹ ಉಳಿದ ದೇವತೆಗಳನ್ನು ಆರಾಧಿಸಿ ಆ ಎಲ್ಲ ಯಜ್ಞದ ಎಲ್ಲ ಕೆಲಸವೂ ಮುಗಿದ ಮೇಲೆ ಋತ್ವಿಜರೊಡನೆ ಯಾಂತದ ಸ್ನಾನವನ್ನ ಅವಭೃತ ಸ್ನಾನವನ್ನ ಮಾಡಿದ. ತಸ್ಮಾಪ್ಯನುಭಾವೇನ ಸ್ವೇನೈವ ಅವಾಪ್ತರಾಧಸೆ ಧರ್ಮ ಏವ ಮತಿಂ ದತ್ವಾ ಶಾಸ್ತ್ರೇತಿಮಂ ಯಯುಃ. ಸ್ವೇನ ಏವ ಅನುಭಾವೇನ ಆಪ್ತರಾಧಸೆ ತಸ್ಮೈ ಅಪಿ ಧರ್ಮೇ ಏವ ಮತಿಂ ದತ್ವಾ ತೇ ಕೃತಶಃ ದಿವಂ ಯಯುಹು. ಯಜ್ಞಗಳೆಲ್ಲ ಆದ ಮೇಲೆ ಎಲ್ಲರೂ ಸಹ ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟರು. ಹೋಗುವ ಮೊದಲು ಆ ಯಜ್ಞ ಮಾಡಿದಂತಹವನಿಗೆ ಆಶೀರ್ವಾದವನ್ನು ಮಾಡಿ ಹೋಗುವುದು ಸಹಜವಾದಂತಹ ಉತ್ತಮ ಕಾರ್ಯದಲ್ಲಿ ನಡೆಯುವಂತಹ ಪ್ರಕ್ರಿಯೆ. ಸ್ವೇನ ಏವ ಅನುಭಾವೇನ, ತನ್ನ ನಡವಳಿಕೆಯಿಂದಲೇ ಆಪ್ತರಾಧಸೆ ಎಲ್ಲ ಸಿದ್ಧಿಯನ್ನು ಪಡೆದುಕೊಂಡಂತಹ ತಸ್ಮೈ ಅಪಿ ಆ ದಕ್ಷ ಪ್ರಜಾಪತಿಗೂ ಸಹ ಧರ್ಮೇ ಏವ ಮತಿಂ ದತ್ವಾ ಧರ್ಮದಲ್ಲಿಯೇ ಅವನಿಗೆ ಬುದ್ಧಿ ಉಂಟಾಗಲಿ ಎನ್ನುವಂತಹ ಆಶೀರ್ವಾದವನ್ನು ಮಾಡಿ ತೇ ತ್ರಿದಶಾಹ ಆ ಎಲ್ಲ ದೇವತೆಗಳು ದಿವಂ ಯಯುಹು ತಮ್ಮ ತಮ್ಮ ಲೋಕವಾದ ಸ್ವರ್ಗಕ್ಕೆ ಹೋದರು. ತಾನು ಮಾಡಿದಂತಹ ಕೆಲಸದಿಂದಲೇ ಅಥವಾ ತಾನು ಮಾಡಿದಂತಹ ಆರಾಧನೆಯಿಂದಲೇ ಎಲ್ಲವನ್ನೂ ಅವನು ಪಡೆದುಕೊಂಡಿದ್ದ ಯಾರು, ದಕ್ಷ ಪ್ರಜಾಪತಿ. ಅಂತಹ ಅವನಿಗೆ ಧರ್ಮದಲ್ಲಿಯೇ ಅವನ ಬುದ್ಧಿ ಯಾವಾಗಲೂ ನೆಲೆಸಲಿ ಎನ್ನುವ ರೀತಿಯಲ್ಲಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲರೂ ತಮ್ಮ ತಮ್ಮ ಲೋಕಕ್ಕೆ ಹೊರಟರು. ಏವಂ ದಾಕ್ಷಾಯಣಿ ಹಿತ್ವಾ ಸತಿ ಪೂರ್ವಕಲೆ ವರಂ ಜಜ್ಞೆ ಹಿಮವತಃ ಕ್ಷೇತ್ರೇ ಮೇನಾಯಾಮಿತಿ ಸುಶ್ರುಮಾ. ಏವಂ ದಾಕ್ಷಾಯಣಿ ಸತಿ ಪೂರ್ವಕಲೆ ವರಂ ಹಿತ್ವಾ ಹಿಮವತಃ ಕ್ಷೇತ್ರೇ ಮೇನಾಯಾಂ ಜಜ್ಞೆ ಇತಿ ಸುಶ್ರುಮಾ. ಏವಂ ಈ ರೀತಿಯಾಗಿ ದಾಕ್ಷಾಯಣಿ ದಕ್ಷನ ಮಗಳಾದಂತಹ ಸತೀದೇವಿಯು ಪೂರ್ವಕಲೆಯ ರಂ ತನ್ನ ಹಿಂದಿನ ಶರೀರವನ್ನು ಹಿತ್ವಾ ತ್ಯಜಿಸಿ ಹಿಮವತಃ ಕ್ಷೇತ್ರೇ ಮೇನಾಯಾಮ್ ಹಿಮವಂತನ ಪತ್ನಿಯಾದಂತಹ ಮೇನೆಯಲ್ಲಿ ಜಜ್ಞೆ ಆವಿರ್ಭವಿಸಿದಳು ಇತಿ ಸುಶ್ರುಮಾ. ಹೀಗೆ ಅಂತ ನಾವು ಕೇಳಿದ್ದೀವಿ. ಈ ರೀತಿ ಅವಳ ಮತ್ತೆ ಪಾರ್ವತಿಯ ರೂಪದಲ್ಲಿ ಅವಳು ಜನಿಸಿದಳು ಎನ್ನುವ ವಿಷಯವನ್ನು ನಾವು ಕೇಳಿದ್ದೀವಿ ಅಂತ ಮೈತ್ರೇಯರು ಇದರೊಳಗೆ ಹೇಳ್ತಾರೆ. ಈ ರೀತಿಯಾಗಿ ಸತೀದೇವಿ ಅಂದ್ರೆ ಅವಳಿಗೆ ಮಕ್ಕಳಾಗ್ಲಿಲ್ಲ, ಯಾಕೆಂದ್ರೆ ಮೊದಲೇ ಅವಳು ತಾರುಣ್ಯದಲ್ಲಿಯೇ ತನ್ನ ಶರೀರವನ್ನು ಬಿಡಬೇಕಾದಂತ ಪ್ರಸಂಗ ಬಂದು ಅಂತ ಹಿಂದೆ ತಗೊಂಡಿದ್ರು. ಅದು ಯಾಕೆ ಅಂತ ಪ್ರಶ್ನೆ ಬಂದಾಗ ಹೀಗೆ ಈಗ ಆಯ್ತು ಅಂತ ಹೇಳಿ ಅವಳ ಶರೀರ ತ್ಯಾಗವನ್ನು ಹೇಳಿ ಮತ್ತೆ ಅವಳು ಹಿಮವಂತನ ಮಗಳಾಗಿ ಹುಟ್ಟಿದ್ಲು ಎನ್ನುವಂತಹ ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ. ತಮೇವ ದಯಿತಂ ಭೂಯಃ ಆವೃಂಕ್ತೆ ಪತಿಮಂಬಿಕಾ ಅನನ್ಯ ಭಾವೇ ಗಗತಿಂ ಶಕ್ತಿ ಸುಪ್ತೇವ ಪೂರುಷಂ. ಮತ್ತೆ ಅವಳು ಹಿಮವಂತನ ಮಗಳಾಗಿ ಹುಟ್ಟಿ ಪರಮಾತ್ಮನನ್ನೇ ವರಿಸಿದಳು. ಹೇಗೆ ಅನ್ನೋದನ್ನ ಚೆನ್ನಾಗಿ ತಗೊಂಡಿದ್ದಾರೆ. ಭೂಯಃ ಅಂಬಿಕಾ ಸುಪ್ತಾ ಶಕ್ತಿ ಪೂರುಷಂ ಇವ ಅನನ್ಯ ಭಾವೈಕಗತಿಂ ತಮೇವ ದೈತಂ ಪತಿಂ ಆವೃಂತೆ. ಭೂಯಃ ಮತ್ತೆ ಅಂಬಿಕಾ ಜಗದಂಬೆಯು ಸುಪ್ತಾಶಕ್ತಿ ಪೂರುಷಂ ಇವ ಪ್ರಳಯ ಕಾಲದಲ್ಲಿ ಎಲ್ಲ ಶಕ್ತಿಯೂ ಸಹ ಪರಮಾತ್ಮನಲ್ಲಿಯೇ ಲೀನವಾಗಿ ಬಿಟ್ಟಿರುತ್ತೆ, ಮಲಗಿ ಬಿಟ್ಟಿರ್ತಾಳೆ. ಮತ್ತೆ ಸೃಷ್ಟಿಕಾಲದಲ್ಲಿ ಹೇಗೆ ಪರಮಾತ್ಮನನ್ನ ಆ ಮಲಗಿದ ಶಕ್ತಿಯು ಆಶ್ರಯಿಸ್ತಾಳೋ ಆ ರೀತಿಯಲ್ಲಿ ಇವಳು ಸಹ ಅನನ್ಯ ಭಾವೈಕ ಗತಿಂ ತಮೇವ ದೈತಂ, ಅನನ್ಯ ಭಾವದಿಂದ ಆರಾಧಿಸುವವರಿಗೆ ಒಬ್ಬನೇ ಗತಿ ಯಾರು? ಈಶ್ವರ. ಅಂತಹ ತಮೇವ ದೈತಂ, ಅಂತಹ ಪ್ರೀತಿಪಾತ್ರನಾದಂತಹ ಪತಿಂ, ಪತಿಯನ್ನು ಶಿವನನ್ನು ಅವರಂತೆ ಆಶ್ರಯಿಸಿದಳು ಅಂದ್ರೆ ಅವನನ್ನ ವರಿಸಿದಳು. ಪ್ರಳಯ ಕಾಲದಲ್ಲಿ ಲೀನವಾದ ಶಕ್ತಿ ಮತ್ತೆ ಸೃಷ್ಟಿಯ ಪ್ರಾರಂಭದಲ್ಲಿ ಪುರುಷ ಅಂದ್ರೆ ಪರಮಾತ್ಮನಲ್ಲಿ ಮತ್ತೆ ಪ್ರಕಟಗೊಳ್ಳುತ್ತೋ ಹಾಗೆ ಇನ್ನೊಂದು ಜನ್ಮದಲ್ಲಿಯೂ ಅವಳು ಅನನ್ಯ ಭಾವದಿಂದ ಆಶ್ರಯಿಸುವವರಿಗೆ ಪರಮಾತ್ಮ ಒಬ್ಬನೇ ಗತಿ, ಅಂತಹ ಶಿವನನ್ನು ಆಶ್ರಯಿಸಿದಳು. ದಕ್ಷಾಧ್ವರ ಗೃಹ ಅನ್ನ ಹೇಳ್ತಾ ಇದ್ದೀನಿ. ಭಗವತಃ ಶಂಭೋ ಏತದ್ ಕರ್ಮ ಬೃಹಸ್ಪತೆ ಶಿಷ್ಯಾತ್ ಭಾಗವತಾತ್ ಉದ್ಧವಾತ್ ಮೇ ಶ್ರುತಂ. ದಕ್ಷಾಧ್ವರ ಗೃಹ, ದಕ್ಷ ಯಜ್ಞವನ್ನ ನಾಶ ಮಾಡಿದ ಶಂಭೋ, ಭಗವತಃ ಶಂಭೋ ಭಗವಂತನಾದ ಶಿವನ ಏತದ್ ಕರ್ಮ, ಈ ವಿಷಯವನ್ನು ಅಥವಾ ಈ ಚರಿತ್ರೆಯು ಬೃಹಸ್ಪತೇ ಶಿಷ್ಯಾತ್ ಬೃಹಸ್ಪತಿಯ ಶಿಷ್ಯನಾದ ಭಾಗವತಾತ್ ಪರಮ ಭಾಗವತೋತ್ತಮನಾದ ಉದ್ಧವಾತ್ ಉದ್ಧವನಿಂದ ಮೇ ಶ್ರುತಂ ನಾನು ಕೇಳಲ್ಪಟ್ಟೆ. ಅಂದ್ರೆ ಈ ಎಲ್ಲ ವಿಷಯವನ್ನು ಸಹ ನನಗೆ ಉದ್ಧವ ತಿಳಿಸಿತ್ತು. ಉದ್ಧವರು ಯಾರು ಅನ್ನೋದು ಹಿಂದೆ ಬಂದಿದೆ. ಬೃಹಸ್ಪತಿಯ ಶಿಷ್ಯರು, ಅತ್ಯಂತ ಪರಮಾತ್ಮನ ಆತ್ಮೀಯ ಮಿತ್ರ ಮತ್ತೆ ಅತ್ಯಂತ ಭಕ್ತ. ಅಂತಹ ಉದ್ಧವನಿಂದ ನಾನು ಈ ವಿಷಯವನ್ನು ಕೇಳಿದ್ದೆ. ಇದಂ ಪವಿತ್ರಂ ಪರಮೇಶ ಚೇಷ್ಟಿತಂ ಯಶಸ್ಯಮಾಯುಷ್ಯಮಘೋಘಮರ್ಷಣಂ ಯೋ ನಿತ್ಯದಾಕರ್ಣ್ಯರರೋನು ಕೀರ್ತಯೇತ್ ಧುನೋತ್ಯಘಂ ಕೌರವ ಭಕ್ತಿ ಭಾವತಃ. ಕೌರವ ಈಶಚೇಷ್ಟಿತಂ ಪರಂ ಪವಿತ್ರಂ ಯಶಸ್ಯಂ ಆಯುಷ್ಯಂ ಅಘೌಘಮರ್ಷಣಂ ಇದಂ ಯಃ ನರಃ ನಿತ್ಯದಾ ಭಕ್ತಿಭಾವತಃ ಆಕರ್ಣ್ಯ ಅನುಕೀರ್ತಯೇತ್ ಅಘಂ ಧುನೋತಿ. ಈಶಚೇಷ್ಟಿತಂ, ಈ ಪರಮಾತ್ಮನು ನಡೆಸಿದಂತಹ ಈ ಚರಿತ್ರೆಯು ಪರಂ ಪವಿತ್ರಂ, ಅತ್ಯಂತ ಪವಿತ್ರವಾದದ್ದು. ಯಶಸ್ಯಂ, ಕೀರ್ತಿಯನ್ನು ಉಂಟು ಮಾಡುವಂಥದ್ದು. ಆಯುಷ್ಯಂ, ಆಯುಷ್ಯವನ್ನ ಹೆಚ್ಚಿಸುವಂಥದ್ದು. ಅಘೌಘಮರ್ಷಣಂ, ಪಾಪಗಳ ರಾಶಿಯನ್ನೇ ನಾಶ ಮಾಡುವಂಥದ್ದು. ಅಂತಹ ಇದನ್ನು ಯಹ ನರಹ, ಯಾವ ಮನುಷ್ಯನು ನಿತ್ಯದ ಯಾವಾಗಲೂ ಭಕ್ತಿಭಾವತಃ, ಭಕ್ತಿ ಶ್ರದ್ಧೆಯಿಂದ ಆಕರ್ಣ್ಯ ಕೇಳುತ್ತಾ, ಅನುಕೀರ್ತಯೇತ್ ಅದನ್ನ ಹೇಳ್ತಾ ಇರ್ತಾನೋ, ಕೀರ್ತನೆ ಮಾಡ್ತಾನೋ ಅಂಥವನು ಅಘಂ ಧುನೋತಿ, ತನ್ನ ಪಾಪವನ್ನ ಕಳೆದುಕೊಳ್ತಾನೆ. ಇಲ್ಲಿ ಇವರು ಹೇಳ್ತಾರೆ ಕೇವಲ ತನ್ನ ಪಾಪ ಮಾತ್ರ ಅಲ್ಲ ಇನ್ನೊಬ್ಬರ ಪಾಪವನ್ನು ಸಹ. ಅಂದ್ರೆ ನಮಗೆ ಈ ಪ್ರಪಂಚದಿಂದ ಏನೇನು ಕಷ್ಟ ಅನ್ನೋದು ದುಃಖ ಅನ್ನೋದು ಬರುತ್ತೋ ಅಂತಹ ಎಲ್ಲ ದುಃಖಗಳನ್ನ ಪಾಪಗಳನ್ನು ಸಹ ನಾಶ ಮಾಡ್ತಾನೆ. ಅಂದ್ರೆ ಅತ್ಯಂತ ಪವಿತ್ರವಾದಂಥದ್ದು ಪರಮೇಶ್ವರನ ಈ ಕಥೆ. ನಮಗೆ ಕೀರ್ತಿಯನ್ನು ಉಂಟು ಮಾಡುವಂಥದ್ದು, ಆಯಸ್ಸನ್ನು ಹೆಚ್ಚಿಸುವಂಥದ್ದು, ನಮ್ಮ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಗೊತ್ತಿದ್ದು ಗೊತ್ತಿಲ್ಲದ ಮಾಡದಂತಹ ಎಲ್ಲ ಪಾಪಗಳನ್ನು ನಾಶ ಮಾಡುವಂಥದ್ದು. ಅಂತಹ ಈ ಕಥೆಯನ್ನ ಯಾರು ಪ್ರತಿನಿತ್ಯ ಓದ್ತಾರೋ, ಪ್ರತಿನಿತ್ಯ ಅದನ್ನ ಶ್ರವಣ ಮಾಡ್ತಾರೋ ಅಂಥವರ ಪಾಪವೆಲ್ಲವೂ ಸಹ ನಾಶವಾಗುತ್ತೆ. ಇದಂ ಪವಿತ್ರಂ ಪರಮೇಶ ಚೇಷ್ಟಿತಂ ಯಶಸ್ಯಮಾಯುಷ್ಯಮ ಭೋಗಮರ್ಷಣಂ ಯೋ ನಿತ್ಯದಾಕರ್ಣ್ಯ ನರೋನು ಕೀರ್ತಯೇ ಧುನೋತ್ಯಗಂ ಕೌರವ ಭಕ್ತಿ ಭಾವತಃ. श्रीमद्भागवते महापुराणे चतुर्थस्कन्धे दक्षयज्ञसन्धानं नाम सप्तमोऽध्यायः. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं उदीरयेत्. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्.